ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ ಹರಿಹಿ ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಅರ್ಥೇಶ್ವಭಿಜ್ಞಸ್ವರ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತೇಯಂ ಸೂರಯಃ ತೇಜೋ ವಾರಿಮೃಗಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಡಾ ಧಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪೇಹ ನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಶ್ಚ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರರರದ್ವೇಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಊರ್ಡಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಂತಂ ಧರ್ಮಪ್ರೋರ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೇ ಮಹಾಮುನಿಕೃತೇ ಕಿಂವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುದ್ಯತೇತ್ರ ಕೃತಿವಿಶೇಷಶ್ರೋಜವಿಸ್ತಕ್ಷಣಾತ್ ನಿಗಮಕಲ್ಪತರೋದ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮೋರಹೋರಸಿಕಾಃ ಭುವಿ ಭಾವುಕಾಃ ಲಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೆ ಯದ್ವಶಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ಯೇಡಮೋಕೋಪಿ ವಾಗ್ಮೀ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಬುಧೈರಪಿ ಸದುರ್ಬೋಧೇ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತ ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಅಲೌಕಿಕ ಫಲಲಕ್ಷಣ ಅಮೃತದೋಹಿನೀ ಗುರುವನುಗ್ರಹರೂಪಾಂ ತಾಂ ಕಾಮಧೇನೋಪಾಸ್ಮಹೇ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಜ್ಞಾನ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾಗುರುನ್ ಮಮ ವ್ಯಾಸರಾಜೇಂದುಮಾಶಾಸೆ ಚಂದ್ರಿಕಾ ಯಸ್ಯ ಸಮ್ಮತ ದುರ್ವಾದಿಚೋರಾನ್ ವಿದ್ರಾವ್ಯ ರಕ್ಷಿತಂ ಭುವನತ್ರಯಂ ಕಾಮಧೇನು ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದಾ ತಥಾ ಕಲೌ ಅಧಿರಾಜ ಶ್ರೀಪಾದೋಭೀಷ್ಟದಃ ಸದಾ ಭಕ್ತಾನಾಂ ಮಾನಸಾಂ ಭೋಜ ಭಾನವೇ ಕಾಮಧೇನವೇ ನವತಾಂ ಕಲ್ಪತರುವೇಂದ್ರ ಗುರವೇ ನಮಃ ಭಾವಬೋಧಕೃತಂ ಸೇವೇರಭೂತ್ತಮ ಗುರುಂ ಸದಾ ಯಚ್ಚಿಷ್ಯ ಶಿಷ್ಯ ಶಿಷ್ಯಾದ್ಯಾಃ ಟಿಪ್ಪಣ್ಯಾಚಾರ ಸಮ್ಯಕಾ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾದೇತ ಕಲ್ಯಾಣಕಲನಾಕಲ್ಪಪಾದಪೌ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದವಧ್ಯಕಾಂ ಶ್ರೀಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಆಪಾದಮೌಲಿ ಪರ್ಯಂತಂ ಗುರುಡಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತ್ಯಸ್ತು ಸತಾಂ ಅಖಿಲ ಸನ್ಮಂಗಲಾನಿ ಭವಂತು ಸಮ್ಯಕ್ ಶ್ಲೋಕೇ ಶ್ರವಣಮಾತ್ರೇಣ ಕಥಾವಕ್ತುಶ್ಚ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಮಶಾಪನೋದನ ಬಿಡುತ್ತದೆ ಧರ್ಮಾಧಿಕಾರ್ಥ ಸಾಧನೆ ಭೂತೆ ಶ್ರೀಮನ್ ಮಹಾ ಭಾಗವತೆ ಅದ್ಯ ಕಥಾ ಪ್ರಾರಂಭೇ ಸತಿ ಪೂರ್ವ ಪ್ರಸಕ್ತ ಪ್ರಮೇಯಾನುವಾದ ಹರಿಯೋ ಮರಿಯೋ ಮರಿಯೋ ಸ್ವಯಂಭುವ ಮನುವಿನ ಇನ್ನೊಬ್ಬ ಮಗಳಾಗಿರ್ತಕ್ಕಂತಹ ಆಕೃತಿಯನ್ನು ರುಚಿ ಅಂತನ್ನುವ ಋಷಿಗಳು ವಿವಾಹವನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಹುಟ್ಟತಕ್ಕಂಥವನು ಯಜ್ಞನಾಮಕನಾದ ಪರಮಾತ್ಮ. ಆ ಪರಮಾತ್ಮನನ್ನು ಸ್ವಯಂಭುವ ಮನುವೆ ತಾನೇ ಸಾಕ್ತೀನಿ ಅಂತ ಹೇಳಿ ತನ್ನ ಮನೆಯಲ್ಲೇ ಇಟ್ಟುಕೊಂಡು
ಆ ಪರಮಾತ್ಮನನ್ನು ಬೆಳೆಸಿದ್ದಾನೆ. ಸ್ವಯಂಭವನವಿನ ಇನ್ನೊಬ್ಬ ಮಗಳು ಪ್ರಸೂತಿ, ಅವಳಲ್ಲಿ ಅನೇಕ ಸಂತಾನಗಳಾಗಿದೆ, ಕನ್ನಿಕೆಯರು ಹುಟ್ಟಿದ್ದಾರೆ. ಆ ಎಲ್ಲ ಕನ್ನಿಕೆಯರನ್ನು ಎಲ್ಲ ವರರಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾರೆ. ಆ ಕನ್ನಿಕೆಯರಲ್ಲಿ ದಾಕ್ಷಾಯಣಿ ಅಂತ ಪಾರ್ವತೀದೇವಿಯರೇ ಮಗಳು, ಅವಳನ್ನು ರುದ್ರದೇವರಿಗೆ ಕೊಟ್ಟು ವಿವಾಹವನ್ನು ಮಾಡಿದರು. ಆ ಮಗಳನ್ನು ಯಾವಾಗ ವಿವಾಹವನ್ನು ಮಾಡಿದ್ದಾರೆಯೋ ವಿಶ್ವಾಚಾರ್ಯರು ಅಂತಾರೆ, ಭವೇ ಶೀಲವತಾಂ ಶ್ರೇಷ್ಠೇ ದಕ್ಷೋ ದುಹಿತೃವತ್ಸಲ. ರುದ್ರದೇವರು ಪರಮಾತ್ಮನಲ್ಲಿ ಅವಿಚ್ಛಿನ್ನವಾದ ಭಕ್ತಿಯನ್ನು ಮಾಡತಕ್ಕಂಥವರಾಗಿದ್ದರು. ಚರಾಚರ ಗುರುಂ ನಿರ್ವೈರಂ ಶಾಂತ ವಿಗ್ರಹಂ. ರುದ್ರದೇವರು ಯಾರ ಮೇಲೂ ದ್ವೇಷ ಮಾಡಲ್ಲ, ಶಾಂತವಾದ ಬುದ್ಧಿ ಇದೆ, ಆತ್ಮಾರಾಮಂ ದೇವರಲ್ಲೇ ಮನಸ್ಸಿದೆ. ಅಂಥವರನ್ನು ಅವರ ಮಾವನಾದ ದಕ್ಷ ಪ್ರಜಾಪತಿ, ಅಂದರೆ ದಾಕ್ಷಾಯಿಣಿ ಪಾರ್ವತಿ ದೇವಿಯರ ತಂದೆ ದಕ್ಷ ಪ್ರಜಾಪತಿ, ಹೇಗೆ ದ್ವೇಷ ಮಾಡಿದ, ಯಾಕೆ ದ್ವೇಷ ಮಾಡಿದ, ದ್ವೇಷ ಮಾಡಿದ್ದರ ಫಲ ಏನು ಅನ್ನೋದನ್ನು ಕೇಳ್ತಾರೆ. ಅದನ್ನು ಕೇಳಿದಾಗ ಅಲ್ಲಿ ಉತ್ತರವನ್ನು ಕೊಡ್ತಾರೆ. ಪುರಾ ವಿಶ್ವಸೃಜಾಂಸತ್ರೇ ಸಮೇತ ಪರವರ್ಷಯ ಅಂದರು. ಈ ರುದ್ರದೇವರ ಮೇಲಿನ ದ್ವೇಷ ದಕ್ಷ ಪ್ರಜಾಪತಿಗೆ, ಅಳೆಯ ಅಂಥೇಳಿ ಡಾಮಿನೇಟಿಂಗ್ ಮಾಡೋ ಸ್ವಭಾವ ಆಗಿನ ಕಾಲದಿತ್ತು, ಈಗಿನ ಕಾಲಕ್ಕಲ್ಲ. ತಥಾ ಅಮರಗಣಾಸರ್ವೇ ಸಾನುಗಾಮನಯೋ ಅಗ್ನಯ. ಅಲ್ಲಿ ಏನಾಯಿತು, ಬ್ರಹ್ಮದೇವರ ಒಂದು ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಎಲ್ಲ ದೇವತೆಗಳು ಕೂತ್ಕೊಂಡಿದ್ದಾರೆ. ಆ ಸಭಾ ಪ್ರಾರಂಭ ಆಗಬೇಕು, ದಕ್ಷ ಪ್ರಜಾಪತಿಗಳು ಬಂದಿಲ್ಲ, ಬ್ರಹ್ಮದೇವರ ಮಕ್ಕಳವರು, ಅವರಿಗೆ ಒಂದು ಸ್ಥಾನ ಬಹಳ ದೊಡ್ಡದಿತ್ತು, ಹೀಗಾಗಿ ಅವರು ಬರಲಿ ಎಂದು ಕಾಯ್ತಾ ಇದ್ರು. ಬಂದ ಮೇಲೆ ಕೂಡಿಸಿದ್ದಾರೆ, ಎಲ್ಲರೂ ಎದ್ದು ನಿಂತರು, ಬ್ರಹ್ಮದೇವರು ಬಿಟ್ಟು ಮಿಕ್ಕಿದವರು ಎಲ್ಲರೂ ಎದ್ದು ನಿಂತಿದ್ದಾರೆ. ರುದ್ರದೇವರು ಎದ್ದು ನಿಂತಿರಬೇಕು, ಆದರೆ ಎದ್ದು ನಿಂತಿಲ್ಲ. ಯಾಕೆ ಎದ್ದು ನಿಂತಿಲ್ಲ ಅಂದರೆ, ಅಜಂ ಲೋಕಗುರುಂ, ಪರಮಾತ್ಮನಿಗೆ ನಮಸ್ಕಾರ, ಕಣ್ಣು ಮುಚ್ಚಿದರು. ಒಂದು 5 ನಿಮಿಷ ಲೇಟ್ ಆಯ್ತಿಂದ ಸಭಾ ಶುರುವಾಗಲಿಕ್ಕೆ ಅಂತೇಳಿ ಕಣ್ಣು ಮುಚ್ಚಿದ್ದಾರೆ. ದೇವರು ಧ್ಯಾನ ಮಾಡ್ತಾ ಇದ್ದಾರೆ. ದೇವರು ನಮ್ಮಂಥ ಧ್ಯಾನ ಆಗಿದ್ದರೆ ಅವನತ್ತ ಬೇರೆ, ಕಣ್ಣು ಮುಚ್ಚಿದಾಗ ದೇವರ ಪ್ರತಿಮೆಯೇ ಬಂದುಬಿಡ್ತು, ಅಂದರೆ ದೇವರ ರೂಪ ಕಣ್ಣಿಗೆ ಕಾಣ್ತಾ ಇದೆ. ಹಿಂಗಾಗಿ ಈ ದಕ್ಷ ಪ್ರಜಾಪತಿ ಬಂದದ್ದು ಗೊತ್ತಾಗಿಲ್ಲ. ಎಲ್ಲರೂ ಎದ್ದು ನಿಂತಿದ್ರಲ್ಲ, ಇವರೊಬ್ಬರು ಎದ್ದು ನಿಂತಿರಲಿಲ್ಲ. ಅದು ದುಃಖ ಆದದ್ದೇ ಅಲ್ಲಿ, ಇವರು ಎದ್ದು ನಿಂತಿರಲಿಲ್ಲಲ್ಲ, ಬೇರೆ ಎಲ್ಲರೂ ಎದ್ದು ನಿಂತಿದ್ದಾರೆ, ಈ ವಾರ ಎದ್ದು ನಿಂತಿರಲ್ಲ ಅಂತ ದುಃಖ ಪ್ರಾರಂಭ ಆಯಿತು. ಪ್ರಾಂಗ್ ನಿಷನ್ನಂ ಮೃಣಂ ದೃಷ್ಟು ನಾಮೃಷ್ಯ ತದನಾದೃತಃ ಅಂತಾರೆ. ಎದುರಿಗೆ ಕೂತ್ಕೊಂಡಿದ್ದಾರೆ ರುದ್ರದೇವರು, ಕೂತ್ಕೊಂಡ ತಕ್ಷಣ ಅವ್ರು ನೋಡಿ ಸಿಟ್ಟು ಬೇರೆ ಬಂದ, ಇಷ್ಟು ಜನ ಎದ್ದು ನಿಂತಿದ್ದಾರೆ, ನನ್ನ ಇವನು ಎದ್ದು ನಿಂತಿಲ್ಲ ಅಂದರೆ ಏನು ಮಾಡಬೇಕು? ಅದಕ್ಕೆ ಅವರಂತಾರೆ, ಅಯಂತು ಲೋಕಪಾಲಾನಾಂ ಯಶಗ್ನಃ ನಿರಪತ್ರಪಃ ಅಂದರು. ನೋಡು, ದೊಡ್ಡವರು ಬಂದಾಗ ಸಣ್ಣವರು ಎದ್ದಿಂದಿರಬೇಕು, ಇದು ಸಭ್ಯದ ಆಚಾರಿತ ಪಂಥ. ಅಂತಹದ್ದು ಈ ಮಹಾರಾಯ ರುದ್ರ, ನಾನು ಬಂದಾಗ ಎದ್ದು ನಿಂತಿಲ್ಲ, ಇವ ಮಹಾಮೂರ್ಖ ಇದ್ದಾನೆ ಅಂತ ಮೇಲೆ ಪ್ರಾರಂಭ ಮಾಡಿಬಿಟ್ರು. ಒಂದು ಎದ್ದು ನಿಂತಿಲ್ಲ ಅನ್ಲಿಕ್ಕೆ ಇಷ್ಟು ಕಾರ್ಯಕ್ರಮ, ಅಲ್ಲ ಅಷ್ಟು ಜನ ಎದ್ದು ನಿಂತಾರೆ ಅಂತ ತೃಪ್ತಿ ಇಲ್ಲ, ಅದು ಇವ ಎದ್ದು ನಿಂತಿಲ್ಲ ಅಂತ ದುಃಖ ನಮ್ಮಲ್ಲಿ. ಅದೇ ದೇವರು ಇಷ್ಟೆಲ್ಲ ಕೊಟ್ಟಿರ್ತಾನೆ ತೃಪ್ತಿ ಇರಲ್ಲ, ನಮಗೆ ಅದು ಇಲ್ಲ ಅಂತ ದುಃಖ, ಮನುಷ್ಯನ ಸ್ವಭಾವನೇ ಅದು. ಹಾಗೆ ಇವರಿಗೆ ದುಃಖ ಪ್ರಾರಂಭ ಆಯಿತು, ಏನು ಮಾಡಬೇಕು ಅರ್ಥ ಆಗಲಿಲ್ಲ. ಸುಮ್ಮನೆ ಕೊಟ್ಟಿದ್ರು, ಅವ್ರು ಅಷ್ಟು ಬೈತಾ ಇದ್ರು, ಕಣ್ಣು ತೆಗದೇ ಇಲ್ಲ ಅವರಿನ್ನ. ಅದಕ್ಕೆ ಅವರಂದ್ರೆ, ಯೇಷಮೇ ಶಿಷ್ಯತಾಂ ಪ್ರಾಪ್ತ, ನನ್ನ ಶಿಷ್ಯ ಇವನು, ಎನ್ಮೇ ದುಹಿತು ಅಗ್ರಹಿ, ದುಹಿತು ಅಂದ್ರೆ ಮಗಳು, ಮಗಳನ್ನು ಕೈ ಹಿಡಿದಿದ್ದಾನೆ. ಪಾಣಿಂ ವಿಪ್ರಾಗ್ನಿಮುಖತಃ ಸಾವಿತ್ರಿಯ ಇವ ಸಾಧುವತ್, ಬ್ರಾಹ್ಮಣರ ಸನ್ನಿಧಾನದಲ್ಲಿ ಕನ್ಯಾದಾನವನ್ನು ಮಾಡಿದ್ದೇನೆ. ಮೃಗಶಾವಾಕ್ಷ್ಯಾಹ, ನನ್ನ ಮಗಳು ಜಿಂಕೆ ಕಣ್ಣಿದೆ, ಇವನು ಪಾಣಿ ಮರ್ಕಟ ಲೋಚನ ಅಂದ್ರು. ನೋಡಿ ಎಷ್ಟು ಒತ್ತಿ ಕಣ್ಣು ಅಂತ ಬೈದರೆ ಗತಿ. ಆದರೂ ರುದ್ರದೇವರು ಕಣ್ತಿರೋದಿಲ್ಲ ನೋಡ್ರಿ, ಅಷ್ಟು ಸಭಾ ಮಧ್ಯದಲ್ಲಿ ಇಷ್ಟು ಬೈತಾ ಇದ್ದಾರೆ. ಪ್ರತ್ಯುತ್ಥಾನಾಭಿವಾದಾರ್ಹೇ, ಅದು ಎದ್ದು ನಿಂತಾದರೂ ನಮಸ್ಕಾರ ಮಾಡಬೇಕು, ಬೇಡ ಎದ್ದು ನಿಂತಿಲ್ಲ, ನಮಸ್ಕಾರ ಇಲ್ಲ, ಏನಿಲ್ಲ, ವಾಚಾಪ್ಯಕೃತನೋಚಿತಂ, ಮಾತಾಡಿಸ್ಬೇಕು. ಮಾವಂದ್ರೆ ಯಾವಾಗ ಬಂದ್ರಿ, ಏನು ಕತೆ ನಂಗೆ ಗೊತ್ತಾಗಿಲ್ಲ, ಏನು ಉಳ್ಕೋಬೇಡ್ರಿ, ಬಹಳ ತಪ್ಪಾಯ್ತು ನಮ್ಮದು ಅಂತ ಇಷ್ಟಾದರೂ ಹೇಳಬೇಕು ಬೇಡ. ಲುಪ್ತ ಕ್ರಿಯ ಅಶುಚಯೇ ಮಾನಿನೇ ಭಿನ್ನ ಸೇತವೇ, ಸ್ನಾನ ಇಲ್ಲ, ಸಂಧ್ಯಾವಂದನ ಇಲ್ಲ, ಸ್ಮಶಾನದಲ್ಲಿ ವಾಸ ಮಾಡ್ತಾನೆ, ರೋಂಡಾಮುಂಡಗಳನ್ನು ಧಾರಣ ಮಾಡ್ತಾನೆ, ಸ್ಮಶಾನದ ಭಸ್ಮವನ್ನು ಧಾರಣ ಮಾಡ್ತಾನೆ. ಒಬ್ಬ ಶೂದ್ರನಿಗೆ ಒಬ್ಬ ಬ್ರಾಹ್ಮಣ ಕನ್ನಿಕೆಯನ್ನು ಕೊಟ್ಟಂತೆ ಆಗಿಬಿಡುತ್ತೆ ನಮ್ಮದು. ಅಂತ ಮೇಲೆ ಪ್ರೇತವಾಸೇಶು ಘೋರೇಶು ಪ್ರೇತೈರ್ಭೂತ ಗಣೇರ್ವೃತ, ಒಳ್ಳೆ ಪಿಶಾಚಿಗಳ ಸಮೂಹದಲ್ಲಿ ಕೂತ್ಕೊಂಡಿರ್ತಾನೆ. ವ್ಯುಕ್ತ ಕೇಶ,
ಜಟೆ ಬಿಟ್ಟಿರ್ತಾನೆ, ಆನೆಯ ಚರ್ಮ ಬೇರೆ ಉಟ್ಕೊಂಡಿರ್ತಾನೆ, ಅವನ ಡ್ರೆಸ್ ಇಲ್ಲ ಸರಿಯಾಗಿ. ಇಷ್ಟು ಬೈತಾ ಇದ್ದ, ಅಷ್ಟು ಸಭಾ ಮಧ್ಯದಲ್ಲಿ ಇಷ್ಟು ಬೈದರು, ಸುಮ್ಮನೆ ಇದ್ರು ಅಂತಿರ್ತಾರೆ. ಈಗ ಅವ್ರ ವೈರಾಗ್ಯ ನೋಡ್ರಿ ಹೇಗಿದೆ, ಅವ್ರ ವಿಚಿತ್ರ ವೈರಾಗ್ಯ. ಅದಕ್ಕೆ ಶಿವಾಪದೇಶೋ ಹ್ಯ ಶಿವ ಮತ್ತೋ ಮತ್ತ ಜನಪ್ರಿಯ. ಶಿವ ಅಂತ ಹೆಸರಿದೆ ಅಮಂಗಲ, ಶಿವ ಅಂದ್ರೆ ಮಂಗಲ ಅಂತ ಅರ್ಥ. ಆದ್ರೆ ಅಶಿವ ಯಾವಾಗಲೂ ಪ್ರಿಯತ, ಸ್ಮಶಾನದಲ್ಲಿ ಕೂತ್ಕೊಂಡ್ರೆ ಮಂಗ ಅಮಂಗಲ ಹೋದ್ರಲ್ಲ, ಅಮಂಗಲ ಇವನು. ಹೆಸರೇನು ಶಿವ ಅಂತ ಹೆಸರಿದೆ. ಆದ್ದರಿಂದ ಅದರಿಂದ ನನಗೆ ಬಹಳ ಬೇಜಾರಾಗಿದೆ, ಅಷ್ಟು ಶೌಚಾಲಯ ಎದುರಿಸ್ರದೆ ಅಂತ ಇದ್ರು ಯಾರೋ ಕೇಳಿರ್ಬೇಕಲ್ಲಿ, ಇಷ್ಟು ಗೊತ್ತಿದ್ರು ಯಾಕೆ ಕನ್ಯಾದಾನ ಮಾಡಿದ್ರಿ ಅಂತ. ಅದಕ್ಕೆ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ, ಚೋದಿತೆ ಪರಮೇಷ್ಠಿನ ಅಂದ್ರು, ಬ್ರಹ್ಮದೇವರು ಹೇಳಿದ್ದು ಕೊಟ್ಟೇನೆ ಅಂತ ಉತ್ತರ ಕೊಟ್ಟ. ನಮ್ಮಪ್ಪ ಬ್ರಹ್ಮದೇವರು ಬೇರೆ ಕೆಲಸ ಇದ್ದಿಲ್ಲ, ಅವ್ರು ಇವ್ರಿಗೆ ಕೊಡು ಅಂತ ಹೇಳಿಬಿಟ್ರು, ಕೊಟ್ಟುಬಿಟ್ಟೆ, ಎಂಥ ಅಪರಾಧ ಆಗಿಬಿಡ್ತು ಅಂತ ಈ ರೀತಿಯಾಗಿ ಮಾತಾಡ್ತಾ ಇದ್ರೆ ರುದ್ರದೇವರು ಕಣ್ಣು ತೆಗೆದ್ರೆ ಅಪ್ಪನ ಕಣ್ಣು ತೆಗೆದಿಲ್ಲ ರುದ್ರದೇವರು. ಯಾರಾದರೂ ಬೈತಾ ಇದ್ರೆ ಅದಕ್ಕೆ ಅವನೇನಾದರೂ ರಿಯಾಕ್ಟ್ ಮಾಡಬೇಕೋ ಬೇಡ, ಮಾಡಿಲ್ಲ ಅಂದ್ರೆ ಇನ್ನೂ ಸಿಟ್ಟು ಬರ್ತದೆ, ನಾನು ಇಷ್ಟು ಬೈತಾ ಇದ್ರೆ ಸುಮ್ಮನೆ ಕೂತ್ಕೊಂಡಿ ಅಂತಾರ ಇಲ್ರಿ. ಹಾಗೆ ಇನ್ನೂ ಸಿಟ್ಟು ಬಂತ ಅವನಿಗೆ, ಏನು ಮಾಡಬೇಕಂತ ಗೊತ್ತಾಗಿಲ್ಲ. ರುದ್ರದೇವರು ಇವನು ಬೈದದ್ದು ಕೂಡ ಗೊತ್ತಾಗಿಲ್ಲ ಅವ್ರಿಗೆ, ಅಷ್ಟು ದೇವ ಧ್ಯಾನದಲ್ಲಿ ಮಗ್ನಾಗಿದ್ದ. ಇಂಥ ಪರಿಸ್ಥಿತಿ ಬಂದೋಯ್ತು. ಅವಾಗ ನೋಡಿ, ಸಭಾಂ ನಲವತಾಂ ದೇವೇರ್ ದೇವಗಣಾಧಮಃ ಅಂತ ರುದ್ರದೇವರಿಗೆ ಬೈದರು. ಯಜ್ಞದಲ್ಲಿ ರುದ್ರದೇವರಿಗೆ ಆಹುತಿ ಕೊಡೋದು ಬೇಡ ಅಂತ ದಕ್ಷ ಪ್ರಜಾಪತಿ ಡಂಗುರ ಸಾರೇ ಬಿಟ್ಟ ಸಭಾದಲ್ಲಿ. ಅದಕ್ಕೂ ಅವರೇನು ಅನ್ನಲಿಲ್ಲ, ನಿನ್ನ ಊಟದಿಂದ ನನಗೇನಾಗಬೇಕಾಗಿದೆ ಬೇಡ ಅಂತ ಸುಮ್ಮನೆ ಕೂತ್ಕೊಂಡಿದ್ರು ಅವರು. ಆ ಗೃಹೇಶು ಕೂಟ ಧರ್ಮೇಶು ಸಪ್ತೋ ಗ್ರಾಮ್ಯ ಸುಖೇಚ್ಛಯ. ಯಾರು ಮಾತಾಡದೆ ಇದ್ರು ಸಿಟ್ಟು ಬಂದದ್ದು ನಂದಿಗೆ ಬಂತು, ವೃಷಭ ಪಕ್ಕದಲ್ಲಿ ಕೂತ್ಕೊಂಡಿತ್ತು ಅದಕ್ಕೆ ಸಿಟ್ಟು ಬಂದಿದೆ. ನಮ್ಮ ಗುರುಗಳು ಹಿಂಗಂತೀರಿ, ಅವರೇನು ಮಾಡಿಬಿಟ್ಟ ಅಂತಂದರೆ ಆ ನಂದಿ ಏನು ಮಾಡಿದ, ಭಾಳ ಸಿಟ್ಟಿಗೆ ಬಂದುಬಿಟ್ಟು ಒಂದೇ ಕೆಲಸ ಮಾಡ್ದ, ಯಾರು ಇಂಥ ಹೋಮ ಮಾಡಿಸ್ತೀರಿ ಅಂತಹ ಬ್ರಾಹ್ಮಣರೆಲ್ಲರೂ ಸರ್ವಭಕ್ಷಕರಾಗಲಿ ಅಂತ ಹೇಳಿಬಿಟ್ಟ. ಹೆಂಗಾಗಿ ಬ್ರಾಹ್ಮಣರೆಲ್ಲರೂ ಏನು ಬೇಕಾದ ತಿನ್ಬಿಡ್ರಿ, ಆಚರಣೆಯನ್ನೇ ಬಿಟ್ಟುಬಿಡ್ರಿ ಅಂತ ಅವ್ರು ಅಂದ್ಬಿಟ್ಟು. ಹೀಗಾಗಿ ಎಲ್ಲರೂ ಅದನ್ನು ಕೇಳಿದವ್ರು ಯಾರು, ಭೃಗು ಋಷಿಗಳು, ದಕ್ಷ ಪ್ರಜಾಪತಿ ಮನೆ ಪರ್ಮನೆಂಟ್ ಪುರೋಹಿತರು. ಅವ್ರು ಅಂದರು ನಿಮ್ಮಿಬ್ಬರು ಜಗಳದಲ್ಲಿ ನನಗೇನು, ಅದಕ್ಕೆ ಅವ್ರ ಸಿಟ್ಟಿಗೆ ಬಂದುಬಿಟ್ರು. ಅವ್ರು ಬಂದಾದ್ರು ನೀವೇನಿದ್ದೀರಿ, ನೀವು ಸ್ನಾನ ಮಾಡಬೇಡ್ರಿ, ರುದ್ರದೇವರ ಭಕ್ತರು ಶೈವರು ಅಂತ ಏನಿದ್ದೀರಿ, ಲಿಂಗಾಯತರು ಅಂತ ಅಂದರೆ ಶಿವ ಸಂಬಂಧಿಗಳು, ನೀವೆಲ್ಲ ಸ್ನಾನ ಇಲ್ಲ, ಶೌಚ ಇಲ್ಲ, ಮಡಿಯಿಲ್ಲ, ಮೈಲಿಗೆ ಇಲ್ಲ, ಶಾಪ ಅದು ಅವರಿಗೆ. ಹಂಗಾಗಿ ನಂದಿ ಕೊಡೋದು ಭೃಗು ಋಷಿಗಳು ಶಾಪ ಕೊಟ್ಟಿದ್ದಾರೆ. ಪಾಖಂಡಿನಷ್ಟೇ ಭವಂತು ಸರ್ವ ಸಚ್ಛಾಸ್ತ್ರ ಪರಿಪಂಥಿನಃ, ಜಟಾ ಭಸ್ಮಗಳನ್ನು ಧಾರಣ ಮಾಡಿರಿ, ರುದ್ರಾಕ್ಷಿಯನ್ನು ಧಾರಣ ಮಾಡಿರಿ, ತುಳಸಿ ಮಣಿ ಧಾರಣ ಮಾಡಬೇಡ್ರಿ, ಅಡ್ಡನಾಮಗಳನ್ನು ಹಚ್ಚಿಕೊಳ್ಳ್ರಿ, ಇಷ್ಟೆಲ್ಲ ಅವ್ರಿಗೆ ಅವರು ಹೇಳಿಬಿಟ್ರು. ವೇದ ಪಾರಾಯಣ ಮಾಡಬೇಡ್ರಿ, ವೇದಾಧಿಕಾರ ಇಲ್ಲ ಅಂತ. ಅವರು ಇವರಿಗೆ ಪರಸ್ಪರ, ಇವರು ಅವ್ರಿಗೆ ಪರಸ್ಪರ, ಒಂದು ನಮಸ್ಕಾರ ಮಾಡಿಲ್ಲ ಅಂತಂದ್ರೆ ಎಷ್ಟು ಅಂದರೆ ಎಷ್ಟು ವಿಚಿತ್ರ ನೋಡ್ರಿ. ಇದನ್ನು ನೋಡಿದ್ದಾರೆ ಸರಿ ಅಂತೇಳಿ ಬ್ರಹ್ಮದೇವರು ಅಂದರು, ಈ ಸಭಾನೇ ಬೇಡಪ್ಪ, ಇದೇ ದೊಡ್ಡ ಸಭಾ ಆಯಿತು, ಈ ಸಭಾ ಬೇಡವೇ ಬೇಡ ಅಂತೇಳಿ ರುದ್ರದೇವರು ಆ ಕಡೆ ಹೋದರು. ಇವ್ರಿ ಕಡೆ ರುದ್ರದೇವರು ಎಚ್ಚೆತ್ಕೊಂಡು ನೋಡ್ತಾರೆ ಏನಾಯ್ತದ್ರೆ, ಏನಿಲ್ಲ ಸ್ವಾಮಿ ಹಿಂಗಾಯ್ತು ಅವರು, ಅಷ್ಟೊತ್ತಿಗೆ ಏನಾದರೂ ಮಾತಾಡ್ಲಿಕ್ಕೆ ಹೋಗೋಣ ಅಂತ ದಕ್ಷ ಪ್ರಜಾಪತಿ ಸಿಟ್ಟಿಗೆ ಬಂದು ಎದ್ದು ಹೋಗಿಬಿಟ್ಟಿದ್ದ. ಸರಿ ಇಂತಿವರು ಕೈಲಾಸಕ್ಕೆ ಬಂದಿದ್ದಾರೆ, ಅವರು ಅರಮನೆಗೆ ಹೋಗಿಬಿಟ್ಟಿದ್ದಾರೆ, ಮನೆಯಲ್ಲಿ ಹೇಳಿದ್ರೆ ಗದ್ದಲ ಆಗ್ತದೆ ಅಂತೇಳಿ ಸುಮ್ಮನೆ ಕೂತ್ಕೊಂಡಿರ್ತದೆ, ಮನೆಯಲ್ಲಿ ಹೇಳಬಾರ್ದಲ್ರಿ ಮತ್ತು ಸಮಸ್ಯೆ ಆಗ್ತದೆ ಅಂತ ಏನು ಹೇಳಿಲ್ಲ. ಬಹಳ ದಿವಸಗಳು ಕಳೀತು, ಯಾರು ಹೋಮಾದಿಗಳನ್ನು ಮಾಡಲಿಲ್ಲ, ಮಾಡಿದ್ರೆ ರುದ್ರದೇವರು ಆಹುತಿ ಕೊಡಬೇಕು, ಕೊಟ್ಟರೆ ದಕ್ಷ ಪ್ರಜಾಪತಿ ಸಿಟ್ಟಿಗೆ ಬರ್ತಾನೆ, ಕೊಡಲಿಲ್ಲ ಅಂದರೆ ರುದ್ರದೇವರು ಸಿಟ್ಟಿಗೆ ಬರ್ತಾರೆ, ಇದು ಬೇಡವೇ ಬೇಡ ಅಂದು ಬಿಟ್ಟು ಬಿಟ್ಟಿದ್ರಲ್ಲ. ಅವನೇ ಒಂದು ಯಜ್ಞ ಮಾಡಿದ ದಕ್ಷ ಪ್ರಜಾಪತಿ. ಬೃಹಸ್ಪತಿಸ್ತವಂ ನಾಮ ಸಮಾರೇಭೆ ಕೃದೋತ್ತಮಂ, ಒಳ್ಳೆ ಯಜ್ಞವನ್ನು ಮಾಡ್ತಾ ಇದ್ದಾನೆ, ಅದರಲ್ಲಿ ರುದ್ರದೇವರಿಗೆ ಆಹುತಿ ಕೊಡಬಾರದು ಅಂತಲೇ ಆ ಯಜ್ಞ. ಆ ಯಜ್ಞವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಏನಾಯಿತು ಅಂತಂದರೆ ಎಲ್ಲರಿಗೂ ಇನ್ವೈಟ್ ಮಾಡಿದ್ದಾನೆ, 14 ಲೋಕದಲ್ಲಿರುವಂತಹ ಎಲ್ಲರಿಗೂ ಇನ್ವೈಟ್ ಆಗಿದೆ ಬರಬೇಕು ಅಂಥೇಳಿ. ಆದರೆ ರುದ್ರದೇವರಿಗೆ ಮಾತ್ರ ಇಲ್ಲ, ಯಾಕೆ ಅವ್ರ ವಿರುದ್ಧನೇ ಮಾಡೋ ಕೆಲಸ, ಆದ್ದರಿಂದ ಅವ್ರು ಕರೆದಿಲ್ಲ. ಅವನು ಸತೀ ದಾಕ್ಷಾಯಣಿ ದೇವಿ ಪಿತೃಯಜ್ಞ ಮಹೋತ್ಸವಂ ವರ್ಣಂತಿ ಸರ್ವತೋ ದಿಗ್ಭ್ಯ ಉಪದೇವ ವರಸ್ತ್ರೀಯ. ಪಾರ್ವತಿದೇವರು ಬೆಳಗ್ಗೆ ಕೈಲಾಸದ ಹೊರಗೆ ಬಂದಿದ್ದಾರೆ, ನೋಡಬೇಕು ನೋಡ್ತಾ ಇದ್ರೆ ಎಲ್ಲರೂ ವಿಮಾನದಲ್ಲಿ ಕೂತ್ಕೊಂಡು ಮೇಲಿನಿಂದ ಕೆಳಗೆ ಕೆಳಗಿನ ಲೋಕದಿಂದ ಮತ್ತು ದಕ್ಷ ಪ್ರಜಾಪತಿ ಮನೆಗೆ ಎಲ್ಲರೂ ಹೊರಟಿದ್ದಾರೆ, ಏನಿದು ಅಂತ ಅವಾಗ ಅವರಿಗೆ ಗೊತ್ತಾಯಿತು. ಅವರಿಗೆ ಹೇಳಿದ್ರು ಏನು ಪಾರ್ವತಿ, ದಕ್ಷಾಯಣಿ ನೀ ಇನ್ನೂ ಇಲ್ಲೇ ಇದ್ದೀಯಲ್ಲ, ನಿಮ್ಮ ಕಾರ್ಯಕ್ರಮ ಎಷ್ಟು ವೈಭವ ಇದೆ ನಿಮ್ಮ ತಂದೆ ಮನೆಯಲ್ಲಿ, ನೀ ಇನ್ನೂ ಹೋಗಿಲ್ವಾ ಅಂದ್ರೆ ಅವಾಗ ತಿಳಿತು ಅವರಿಗೆ. ಅಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಆ ವಿಚಾರ. ಇದು ತಿಳಿದ ತಕ್ಷಣನೇ ಓಡಿ ಒಳಗೆ ಬಂದಿದ್ದಾರೆ. ರುದ್ರದೇವರಿಗೆ ಇದು ಗೊತ್ತಿತ್ತು, ಎಲ್ಲ ಗೊತ್ತಿತ್ತು ಅವರಿಗೆ, ಆದರೆ ಮನೆಯಲ್ಲಿ ಹೇಳಿದ್ದಿಲ್ಲ, ಸುಮ್ಮನೆ ಮತ್ತು ಕಣ್ಣು ಮುಚ್ಚಿಬಿಟ್ಟು ಮಧ್ಯದಲ್ಲಿ.
ನೋಡ್ರಿ ಕಣ್ಣು ತೆಗೆದ್ರೆ ಜಗಳ ಆಗಿದೆ ಅಂತೇಳಿ ರುದ್ರದೇವರ ಕಣ್ಣು ಮುಚ್ಚಿದ್ದಾರೆ. ಸತ್ಯುವಾಚ ದಾಕ್ಷಾಯಣಿ ಮಾತಾಡ್ತಾ ಇದ್ದಾರೆ, ಎದ್ದೇಳ್ರಿ ಎದ್ದೇಳ್ರಿ ಅಂತ ತಿಳಿಸಿದ್ರು. ಪ್ರಜಾಪತೇಸ್ತೇ ಶ್ವಶುರಸ್ಯ ಸಾಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವ ಕಿಲ ಅಂದರು. ಹೇ ಪ್ರಜಾಪತೇ ರುದ್ರದೇವರೇ, ತೇ ಶ್ವಶುರಸ್ಯ ನಿಮ್ಮ ಭಾವಂದ್ರ ಮನೆಯಲ್ಲಿ ಯಜ್ಞ ನಡೀತಾ ಇದೆ ಅಂದರು. ನಮ್ಮಪ್ಪನ ಮನೆಯಲ್ಲಿ ನಡೀತಾ ಇದೆ ಅಂದಿಲ್ಲ, ಅಷ್ಟು ಶಿಸ್ತು ಮಾತಾಡೋ ರೀತಿ. ಅದಕ್ಕಾಗಿ ಯಜ್ಞ ಮಹೋತ್ಸವ ಕಿಲ ವಯಂಚ ತತ್ರ ಅಭಿಸರಾಮ, ಅಭಿಸರಾಮ ಅಂದ್ರೆ ಹೋಗೋಣ ನಾವು ಎಲ್ಲರೂ ಸೇರಿ, ಹೋಗೋಣ ಬಾ ನಡ್ರಿ ಹೋಗೋಣ ಅಂತಂದು ಬಿಟ್ರು. ವಾಮ ಅಂತ ಕರೆದಿದ್ದಾರೆ, ವಾಮ ಅಂದ್ರೆ ಸುಂದರಾಂಗ ಅಂತ ಅರ್ಥ. ಅದಕ್ಕಾಗಿ ನೀನು ಬಂದ್ಬಿಟ್ರೆ ಹೋಗೋಣ ಅಂತಂದ್ರು. ರುದ್ರದೇವರು ಅಂತಾರೆ, ನನ್ಗೆ ಯಾಕೋ ಬರ್ಲಿಕ್ಕೆ ಮನಸ್ಸಿಲ್ಲ, ನಾನು ಬರಲ್ಲ, ನೀನು ಹೋಗ್ಬೇಡ ಅಂತಂದ್ಬಿಟ್ರು ಅವರು ಒಂದೂ ಮಾತಲ್ಲಿ. ಅದಕ್ಕವರಂತಾರೆ, ತಸ್ಮಿನ್ ಭಗಿನ್ಯೋ ಮಮ ಭತೃಭಿ ಸ್ವಕೈ ಧ್ರುವಂ ಕಮಿಷ್ಯಂತಿ ರುದ್ರಿ ದೃಕ್ಷವ. ಅಲ್ಲಿ ನಾವು 16 ಜನ ಅಕ್ಕ ತಂಗಿಯರು, ಅವರ ಗಂಡಂದ್ರು ಅವ್ರ ಮಕ್ಕಳು ಎಲ್ಲ ಕುಟುಂಬ ಬಂದು ಸೇರಿರ್ತದೆ. ಅಲ್ಲಿ ನೋಡ್ಲಿಕ್ಕೆ ಹೋಗ್ಬೇಕು, ಅವ್ರ ಜೊತೆಗೆ ಮಾತಾಡಬೇಕು, ಕೂಡಬೇಕು, ಎಷ್ಟು ಕೆಲಸ ಇದೆ. ನನಗೆ ನಿನ್ನೆ ತಿಳಿದು ಬಿಟ್ಟಿದ್ರೆ ಇಷ್ಟೊತ್ತಿಗೆ ಹೋಗ್ಬಿಡ್ತಿದ್ದೆ, ಇವತ್ತೇ ತಿಳಿದು ಹೋಗಿದೆ, ಅದಕ್ಕೆ ಹೋಗಲೇಬೇಕು, ಬಂದ್ಬಿಡ್ರಿ ಹೋಗೋಣ ಅಂತಂದ್ರು. ಅದಕ್ಕೆ ಅವರಂತಾರೆ, ಯಾಕೋ ನನಗೆ ಬೇಡ ಅನಿಸ್ತದೆ, ಬೇಡ ಬಿಟ್ಬಿಡು ಅಂದ್ರು ರುದ್ರದೇವರು. ಏನು ಹೇಳಲಿಕ್ಕೆ ಹೋಗಲಿಲ್ಲ, ಯಾಕೆ ಬೇಡ 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 ಅಂತೀರಿ ಅಂತ ಇವರಂದ್ರು. ಏನಿಲ್ಲ, ಮತ್ತೆ ನಿಮ್ಮಪ್ಪ ನನಗೆ ಮಕ್ಕಟ ಲೋಚನ ಅಂತ ಬೈದಿದ್ದಾನೆ ಅಂತಂದ್ರು. ಕೋತಿ ಕಣ್ಣು ಅಂತ ಬೈದಾನಂತ ನಂಗೆ ಗೊತ್ತಾಗಿಲ್ಲ, ಇನ್ನೊಬ್ರು ಹೇಳಿದ್ದನ್ನು ಕೇಳಿ ನಾನು. ಮತ್ತು ನಾನು ಕೋತಿಕೊಂಡು ಏನಂದ್ರೆ, ಚೇ ಚೇ ನೀ ಕೋತಿಕೊಂಡ ನಿಮ್ಮನ್ನೇ ಯಾಕೆ ಕೋತಿ ಮಾಡ್ಕೋತಿದ್ರಿ ನೋಡ್ರಿ, ವಾಮ ಅಂತ ನಾನೇ ಅಂದೇನೆ ನಿಮಗೆ ಸುಂದರಾಂಗ ಅಂತಂದ ಮೇಲೆ ನಿಮ್ಮ ಹೆಂಗೆ ಯಾಕೆ ಆಗ್ತದೆ, ಯಾಕೆ ಹಂಗೆ ಅಂದ ಅಂತ ಕೇಳಿದ್ರು. ಅವಾಗ ಹೇಳಲಿಕ್ಕಾಗಲಿಲ್ಲ ಅವ್ರಿಗೆ ರುದ್ರದೇವರಿಗೆ. ಇಲ್ಲ, ಮತ್ತು ನಾನು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೆ, ಮತ್ತು ದೇವರು ಧ್ಯಾನ ಮಾಡ್ತಾ ದೇವರು ಕಾಣ್ತಾ ಇದ್ರು, ನಿಮ್ಮಪ್ಪ ಬಂದದ್ದು ಗೊತ್ತಾಗಿಲ್ಲ ಅಂದರು. ನೀವು ಯಾವಾಗಲೂ ಅದನ್ನೇ ಮಾಡ್ತಾ ಇರ್ತೀರಿ, ಎಲ್ಲರಿಗೂ ನಾನೇ ಮಾತಾಡಿಸ್ಬೇಕು, ನಾನೇ ಏನು ಮಾಡಬೇಕು ಅಂತ ಹೇಳಿದ್ದಾರೆ. ಆದರೂ ಕೂಡ ಬರ್ರಿ ಅಂತಂದ್ರು. ನಡೀತದೆ ಬರ್ರಿ, ಅದೆಲ್ಲ ಆಯ್ತು, ಮರ್ತು ಹೋಯ್ತು, ಹೋಗೋಣ ಬರ್ರಿ ಅಂದರು. ಮತ್ತು ಇನ್ವಿಟೇಷನ್ ಇಲ್ಲ, ನಾನು ಬರಲಿ ಅಂದರು. ಅವರು ಕರೆದಿಲ್ಲ ಅಂದ್ರೆ, ಅನಾಹುತ ಅಪ್ಯಭಿಯಂತಿ ಸೌರದಂ ಅಂದರು. ನೋಡು, 3 ಸ್ಥಳಗಳಲ್ಲಿ ಕರೀದೇನೆ ಹೋಗಬೇಕು ಅಂತ ನಿಯಮ ಇದೆ. ಒಂದು ಪತಿ ಮನೆಗೆ, ಎರಡನೇದ್ದು ತಂದೆ ತಾಯಿಗಳ ಮನೆಗೆ, ಮೂರನೇದ್ದು ಅತ್ತೆ ಮಾವಂದ್ರ ಮನೆಗೆ. ಪತಿ ತಂದೆ ತಾಯಿಗಳು ಅದು ತಂದೆ ತಾಯಿಗಳು ಅತ್ತೆ ಮಾವಂದ್ರೆ ಇಬ್ಬರು ಒಂದೇ. ಪತ್ನಿ ಮಾತಾ ಸ್ವಮಾತಾ ಚ, ಭ್ರಾತೃಪತ್ನಿ ರಾಜಪತ್ನಿ ಮತ್ತು ಆತ್ಮಪತ್ನಿ, ಭ್ರಾತೃಪತ್ನಿ ರಾಜಪತ್ನಿ ಗುರುಪತ್ನಿ ತಥೈವ ಚ. ಪತ್ನಿ ಮಾತಾ ಸ್ವಮಾತಾ ಚ ಪಂಚೈತೆ ಮಾತರಸ್ಮೃತಾಹ ಅಂತ 5 ತಾಯಿಂದರು, ಒಂದು ಅಣ್ಣನ ಹೆಂಡತಿ, ಆಮೇಲೆ ರಾಜನ ಹೆಂಡತಿ, ಗುರುಪತ್ನಿ, ಆಮೇಲೆ ನಮ್ಮ ಅಣ್ಣನ ಇದು ನಮ್ಮ ಪತ್ನಿ ಮಾತಾ ಅಂದರೆ ಮನೆಯವರ ತಾಯಿ, ಸ್ವಮಾತ, ಇವರೆಲ್ಲರೂ 5 ತಾಯಿಂದರು ಅಂತಿದ್ದುದರಿಂದ ನಿಮಗೂ ಕೂಡ ಅವ್ರ ತಂದೆ ತಾಯಿಗಳಾಗ್ತಾರೆ. ಕರೀದೇನೆ ಅಲ್ಲಿ ಹೋಗಬೇಕು ಅಂತ ಧರ್ಮಶಾಸ್ತ್ರ ಹೇಳ್ತಾ ಇದೆ, ಅದಕ್ಕಾಗಿ ಬರೀ ಹೋಗೋಣ ಅಂದರು. ಯಾವ ಕವಿತೆ ಅಂದರು ಅವರು, ಈ ಧರ್ಮಶಾಸ್ತ್ರಗಳು ಕೆಲವೊಂದು ಸಮಸ್ಯೆ. ಭರ್ತೃ ಗುರು ದ್ರೇಹ ಕೃತಶ್ಚ ಕೇತನಂ ಅಂತಂದ್ರು. ಅದಕ್ಕೆ ಶ್ರೀ ಭಗವಾನ್ ವಾಚ ರುದ್ರದೇವರಂತಾರೆ, ತ್ವಯೋದಿತಂ ಶೋಭನಮೇವ ಶೋಭನೆ ಅಂದರು. ಹೇಳಿದ್ದು ಒಳ್ಳೆ ವಿಚಾರ, ನಿಜವಾದ ಪ್ರಮಾಣಭೂತವಾದದ್ದೇ. ಅನಾಹುತ ಅಪ್ಯಭಯಂತಿ ಬಂಧುಷು ತೇಯದ್ಯುನುತ್ಪಾದಿತ ದೋಷ ದೃಷ್ಟಯ ಬಲೀಯಸಾನಾತ್ಮ್ಯ ಮದೇನ ಮನ್ಯುನಾ. ಅಲ್ಲೆಲ್ಲ ಯಾವಾಗ ಹೋಗಬೇಕು ಅಂದರೆ, ಅವರಿಗೆ ನಮ್ಮ ಮೇಲೆ ಪೂರ್ಣ ಆನಂದಪೂರ್ಣ ದೃಷ್ಟಿ ಇದ್ರೆ, ಅಯ್ಯೋ ನೀನು ಬಂದ್ರೇನೆ ನಮ್ಗೆ ಸಂತೋಷ ಆಗ್ತದೆ ಅಂತ ಅನ್ನೋದಾದರೆ, ನಾವು ಕರೀದೇ ಇದ್ರೂ ಅಲ್ಲಿ ಹೋಗಬೇಕು. ನಾವು ಹೋಗೋದ್ರಿಂದ ಅವರಿಗೆ ದುಃಖ ಆಗ್ತದೆ ಅಂತ ಆಗಿದ್ದರೆ, ಸ್ವಂತ ತಂದೆ ತಾಯಿಗಳ ಮನೆಗೂ ಹೋಗಬಾರದು ಅಂತ ನಿಯಮ ಇದ್ದದ್ದರಿಂದ ನಾವು ಹೋಗೋದು ಬೇಡ. ಯಾಕಂದ್ರೆ ನಮ್ಮ ಮೇಲೆ ದೋಷ ದೃಷ್ಟಿ ಇಟ್ಕೊಂಡಿದ್ದಾನೆ ನಿಮ್ಮಪ್ಪ, ಅದರಿಂದ ನಾವು ಹೋಗೋದು ಬೇಡ, ನಾನು ಹೋಗಲ್ಲ ನೀನು ಹೋಗಬೇಡ ಅಂದು ಬಿಟ್ಟರು ರುದ್ರದೇವರು. ಮತ್ತೇನು ಮಾತಾಡಲಿಕ್ಕೆ ಬಂದರು, ನಾನು ಅವ್ರ ಕಣ್ಣು ಮುಚ್ಚಿಬಿಟ್ರೆ ಇನ್ನು ಜಾಸ್ತಿ ಮಾತಾಡೋದು ಬೇರೆ ಗದ್ದಲ ಆಗಿಬಿಡ್ತದೆ. ಅದಕ್ಕೆ ಏನು ಮಾಡೋದು, ಕಣ್ಣು ಮುಚ್ಚಿ ಮತ್ತೆ ಅದೊಂದು ಆ ರೀತಿ ಕಣ್ಣು ಮುಚ್ಚಿದ್ದಾರೆ. ಇವರಿಗೆ ಹೋಗಬೇಡ ಅಂದ ತಕ್ಷಣ ಏನು ಮಾಡ್ಬೇಕು ರೀ, ಪತಿ ಮಾತು ಕೇಳಬೇಕು, ಏನು ಮಾಡಬೇಕು ಗೊತ್ತಾಗಿಲ್ಲ. ಪ್ರತ್ಯುದ್ಗಮ ಪ್ರಶ್ರಯಣ ಅಭಿವಾದನ, ಒಳಗೆ ಹೋದ್ರು ಹೊರಗೆ ಬಂದರು, ಗೇಟ್ವರೆಗೆ ಹೋಗ್ತಾರೆ ಹೋಗಬೇಕು ಅಂತ ಒಂದ್ಸಲ, ಮತ್ತೆ ಒಳಗೆ ಬರ್ತಾರೆ, ಅಯ್ಯೋ ಯಜಮಾನರಿದ್ದಾರೆ ಅವ್ರ ಮಾತು ಮೀರಿ ಹೋಗೋದು, ಈಗ ಏನಾರು ಅನ್ಕೊಂಡ್ಬಿಟ್ರೆ ಏನು, ಮತ್ತೊಂದೆಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆ. ನೋಡಿದ್ರು ಏನಾಗಲಿ ಬಿಡಲಿ ಅಂತ ಹೇಳಿಬಿಟ್ಟು ಹೋಗಿಬಿಟ್ಟಿದ್ದಾರೆ. ಪಾರ್ವತಿ ದೇವರು ಎದ್ದು ಏನು ಗದ್ದಲ ಮಾಡಲಾರ್ದು ಹೋಗ್ಬಿಟ್ಟು, ರುದ್ರದೇವರು ಕಣ್ಣು ಮುಚ್ಚಿದ್ರೆ ಏನು ಧ್ಯಾನ ಇಲ್ಲ ಹೋಗ್ತಾಳೆ ಅಂತ ಗೊತ್ತಿತ್ತು ಅವರಿಗೆ, ಗ್ಯಾರಂಟಿ ಹೋಗೋದು ಗಚ್ಚಿತ್ತು. ಸುಮ್ಮನೆ ಇದ್ರು ಅವರು, ಏನು ಮಾತಾಡ್ಲಿಕ್ಕಿಲ್ಲ ನೋಡ್ರಿ ಪಾಪ.
ಆಯ್ತು ಅಂತೇಳಿ ಹೋಗ್ಬಿಟ್ರು. ನಂದಿನೇ ಎದ್ದು ಹೋಗ್ಬಿಟ್ಟ. ಎಲ್ಲರೂ ವಿಮಾನದಲ್ಲಿ ಹೊರಟ್ರೆ ನಮ್ಮಮ್ಮ ನಡ್ಕೊಂಡು ಹೋಗಿದ್ರೆ ಏನೋ ಜಗಳ ಆಗಿದೆ ನೋಡಿ ಮನೆಯಲ್ಲಿ ಅಂತ ಗೊತ್ತಾಗ್ಬಿಡ್ತದೆ. ಅದಕ್ಕಾಗಿ ನಾನು ಹೋಗ್ತೀನಿ ಅಂಥೇಳಿ ನನ್ನ ಮೇಲೆ ಕೂಡು ಅಂಥೇಳಿ ಅವನ ಮೇಲೆ ಕೂತ್ಕೊಂಡು ಛತ್ರ ಚಾಮರ ವ್ಯಜನ ಎಲ್ಲ ಉಮಾ ಕಾತ್ಯಾಯಿನಿ ಗೌರಿ ದಾಕ್ಷಾಯಣಿ ಅಂಥೇಳಿ ಅದನ್ನ ನೋಡಿ ಮಾಡಿದ್ದದು. ಅದ್ರ ಮೇಲೆ ಕೂತ್ಕೊಂಡು ವೈಭವವಾಗಿ ಹೋಗಿದ್ದಾರೆ. ಒಳಗೆ ಹೋದರೆ ಪ್ರೇಮ್ಣ ಆತ್ಮನೋ ಯೋ ಅಧರ್ಮ ಅಸತಾಂ ಪ್ರಿಯ ದಕ್ಷ ಪ್ರಜಾಪತಿ ಮಾತಾಡಲಿಲ್ಲ. ಒಳಗೆ ಹೋದ ತಕ್ಷಣವೇ ನೋಡಿದ ಮಗಳನ್ನು ಸಿಟ್ಟು ಅವನಿಗೆ. ದುರಭಿಮಾನ ಇದ್ದರೆ ನಮ್ಮ ವಸ್ತುವಿನ ಮೇಲೂ ನಮ್ಮ ಕೋಪ ಬರ್ತದೆ. ನೋಡಿ ಸ್ವಂತ ಮಗಳು ಮಗಳ ಮೇಲೂ ಕೋಪ. ಇಂತಹ ವಿಚಿತ್ರವನ್ನು ನಾದತ್ತ ಪಿತ್ರ ಪ್ರತಿ ನಂದಿತಾ ಸತಿ ಇದ್ರು. ಅಲ್ಲಿ ಒಳಗೆ ಹೋದ್ರೆ ತಂದೆ ಮಾತಾಡಿಸ್ಲೇ ಇಲ್ಲ. ಮಾತಾಡಿಸ್ದೇ ಇದ್ದಾಗ ಏನು ಮಾಡಬೇಕು? ಭಾಳ ಕೋಪ ಬಂತು. ಬಂದಾಗ ಇರಲಿ ಬಿಡು ಅಂತಂದ್ರು. ಮನೆಗೆ ಒಳಗೆ ಒಂದು ಅಮ್ಮ ಇದ್ಲು ಪ್ರಸೂತಿ. ನನಗೊಂದು ಇನ್ವಿಟೇಷನ್ ಕೊಡ್ಲಿಕ್ಕೆ ಬರಲ್ಲ ಅಂದ್ರೆ ಅಯ್ಯೋ ನಿಮ್ಮಪ್ಪನ ಸ್ವಭಾವ ಗೊತ್ತದಲ್ಲ ನಿನಗೆ, ನಾನೇ ಎತ್ತಾ ಇದ್ದೇನೆ ನಿನಗೇನು ಅಂತ ಪಾಪ ಸಮಾಧಾನ ಮಾಡ್ಲಿಕ್ಕೆ ಏನೊಂದು ಹೇಳಿದ್ರು. ಪಾಪ ಮಗಳು ಬಂದು ಸಂತೋಷ ಆಯ್ತು. ಬಂದು ಕೂಡಿಸಿ ಎಲ್ಲ ಮಾಡಿ ವ್ಯವಸ್ಥೆ ಮಾಡಿಬಿಟ್ಟು ಕೂಡಿಸಿದ್ದಾರೆ. ಕೂಡಿಸಿದ ತಕ್ಷಣ ಇದಂ ಬಿಷ್ಣನ ಬಿಡಕ್ರಮೇ ತ್ರೇದಾನಿ ದೇ ಪದಂ ಸವುಳ್ಳವಸ್ಯ ಪಂಸುರೇ ಸ್ವಾಹ ಸ್ವಾಹ ಕಾರ ಬೀಳ್ತಾ ಇದ್ರು. ವಿಷ್ಣವೇ ನಮಃ ಮೊದಲೇ ಆಹುತಿ ಬಂತು. ಎರಡನೇದು ಬಂತು ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾತ್ ಅಂತ ಎರಡನೇ ಮಂತ್ರ. ಬ್ರಹ್ಮಣೇ ಸ್ವಾಹ ಎರಡನೇ ಮಂತ್ರ. ಮೂರನೇ ಮಂತ್ರ ಬಂತು ರುದ್ರದೇವರು ಹೇಳಬೇಕಲ್ಲ ಕದ್ರುದ್ರಾಯ ಪಟೇದಸೆ ಅಂತ ಬರಬೇಕು. ಮುಂದೆ ಹೋಗಲಿ ಅಂದರು ಭೃಗ ಋಷಿಗಳು. ಕೇಳಿಸ್ಕೊಂಡದ್ದು ದಾಕ್ಷಾಯಣಿ. ಆಮೇಲೆ ಇಂದ್ರ ಮಂತ್ರ ಪ್ರಾರಂಭ ಆಯಿತು. ಇಂದ್ರಂ ವಿಶ್ವಾಭಿವೃದ್ಧನ್ ಅಂತೇಳಿ ಯಾವಾಗ ಇದನ್ನು ಕೇಳಿಸ್ಕೊಂಡು ಸಿಟ್ಟು ಬಂದ್ಬಿಡ್ತು. ನನ್ನ ಯಜಮಾನರಿಗೆ ನೀವು ಆಹುತಿ ಕೊಡದೆ ಹೋಗ್ತೀರಾ? ಮನೋ ನಿಯಾಮಕ ರುದ್ರದೇವರು, ಮನಸ್ಸಿಗೆ ನಿಯಾಮಕರು ಅವರೇ. ಅದಕ್ಕಾಗಿ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅಂತ ತಿಳ್ಕೊಂಡು ಹಾಡಾಡ್ತೀವೋ ಇಲ್ಲ ದಾಸರು ಹೇಳಿದ್ದಾರೋ ಇಲ್ಲ, ಅದಕ್ಕಾಗಿ ಅದಕ್ಕೆಲ್ಲ ನಿಯಾಮಕರಾದ ರುದ್ರದೇವರಿದ್ದಾರೆ. ಅಂಥವರಿಗೇನು ಆಹುತಿ ಕೊಡದೇನೆ ನೀವು ಇದು ಮಾಡ್ತೀರಾ ಅಂತ ಸಿಟ್ಟಿಗೆ ಬಂದು ಈ ಯಜ್ಞ ಅಪರಿಪೂರ್ತಿಯಾಗಲಿ, ಪೂರ್ಣ ಆಗೋದು ಬೇಡ. ಆದ್ದರಿಂದ ನಾನೇನು ಕೆಲಸ ಮಾಡ್ತೇನೆ ಅಂತಂದರೆ ನಿನ್ನ ಮಗಳಾಗಿ ಹುಟ್ಟಿದ್ದು ನನಗೆ ಅನರ್ಥ, ಆದ್ದರಿಂದ ನಾನು ಇಲ್ಲಿ ಇರೋದಿಲ್ಲ ಅಂತ ಹೇಳಿಬಿಟ್ಟು ದಾಕ್ಷಾಯಣಿ ಅಂತ ನಂಗೆ ಕರೀತಾರೆ, ನನ್ನ ಹೆಸರೇ ಬೇಡ ಅಂತಂದುಬಿಟ್ಟು ಯಜ್ಞ ಮಂಟಪದ ಉತ್ತರ ಭಾಗದಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಚಿ ಪ್ರಾಣ ನಿಗ್ರಹ ಮಾಡಿ ದೇಹವನ್ನು ಬಿಟ್ಟುಬಿಟ್ರು. ದೇಹ ಎಷ್ಟು ಬಿಟ್ಟರು ಅಂದರೆ ಅವರಿಗೆ ದಹನ ಮಾಡಲಿಕ್ಕೂ ಸಿಗಲಿಲ್ಲ, ಅಷ್ಟು ಮಾಯಾಗಿಬಿಡ್ತದೆ ದೇಹ. ಸತ್ತೇ ಹೋಗಿದ್ದಾರೆ ಅಂತ ಅರ್ಥ. ಅಷ್ಟು ಮೊದಲೇದು ಜನ್ಮನೇ ಬಿಟ್ಟುಬಿಟ್ರು ದಾಕ್ಷಾಯಿಣಿ. ಇದಾದ ತಕ್ಷಣ ಏನು ಮಾಡಬೇಕು ತಿಳಿದಿಲ್ಲ. ಎಲ್ಲರೂ ಎದ್ದು ಹೋಗಿಬಿಟ್ರು. ಅಲ್ಲೋಲ ಕಲ್ಲೋಲ ಆಯಿತು ಯಜ್ಞ ಮಂಟಪ. ಮುಂದೆ ತಿಳಿತದಲ್ಲ ಯಾರಿಗಾದರೂ ತಿಳಿದುಬಿಟ್ರೆ. ಅದಕ್ಕೆ ಎಲ್ಲರೂ ಹೇಳಿಬಿಟ್ರು, ನೋಡು ನಾನು ಬಂದು ನಿಂತೀನಿ ಹೇಳಬೇಡ, ನೀವು ಬಂದೇನು ನಾನು ಹೇಳಲ್ಲ, ರುದ್ರದೇವರು ತಿಳಿತು ಅಂದ್ರೆ ಸಮಸ್ಯೆ ಆಗ್ತದೆ ಅಂತ ಎಲ್ಲರೂ ಹೋಗ್ಬಿಟ್ರು. ಯಾರು ಹೇಳಲಿ ಬಿಡಲಿ ನಾರದರು ಬಂದರು, ರುದ್ರದೇವರಿಗೆ ಇನ್ಫಾರ್ಮೇಶನ್ ಕೊಡೋರು ಯಾರು, ಮತ್ತೆ ನಾರದರು ಬರಬೇಕಲ್ಲ ಪಾಪ. ಬಂದ್ರೆ ನಾರದರು ಮೈತ್ರಿಯು ವಾಚ ಭವೋ ಭವಾನ್ಯಾ ನಿಧನಂ ಪ್ರಜಾಪತೇ ಅಸತ್ಕೃತಾಯ ಅವಗಮ್ಯ ನಾರದಾತ್. ಅವಗಮ್ಯ ಅಂದರೆ ತಿಳಿದುಕೊಂಡು ಅಂತ ಅರ್ಥ. ರುದ್ರದೇವರು ಕೂತ್ಕೊಂಡಿದ್ರು, ನಾರದರು ಬಂದರು, ಏನು ಸ್ವಾಮಿ ಬಂದಿರಿ ಅಂದರು. ಇಲ್ಲ ನಿಮ್ಮ ದರ್ಶನಕ್ಕೆ ಬಂದೇನೆ, ನಾರದರು ಇಷ್ಟು ಹೇಳಿದ್ರು. ಒಂದೆರಡು ನಿಮಿಷ ಆಮೇಲೆ ಎಲ್ಲಿ ನಿಮ್ಮ ಮನೆಯವರು ಕಾಣ್ತಾ ಇಲ್ಲ ಅಂದರು. ಇಲ್ಲ ರೀ ಹಂಗಾಗಿದೆ, ಹೋಗಿದ್ದಾಳೆ ಬೇಡ ಅಂದರು ಹೋದ್ಲು. ಮತ್ತು ನಿಮಗೆ ಗೊತ್ತದ, ನಿಮಗೆ ಗೊತ್ತಿಲ್ಲದೆ ಇನ್ನೇನು ಇರ್ತದೆ, ಎಲ್ಲ ನಿಮಗೆ ಗೊತ್ತಿದೆ. ಅದಕ್ಕೆ ಮತ್ತೆ ಈಗ ಬರ್ತಾಳೆ ಬರೋ ಸಮಯ ಅಂದರು. ಏನು ಬರಲ್ಲಪ್ಪ, ನಿನಗೆ ಆಹುತಿ ಕೊಟ್ಟಿಲ್ಲ ಅಂಥೇಳಿ ದೇಹ ತ್ಯಾಗವನ್ನು ಮಾಡಿದ್ದಾರೆ ಅಂದರು. ಅಂದ ತಕ್ಷಣವೇ ಕೋಪ ಬಂತು ನೋಡ್ರಿ, ಎಷ್ಟು ಕೋಪ ಅವರಿಗೆ ಅಂದರೆ ಕ್ರುದ್ಧ ಸದುಷ್ಟೋಷ್ಟಪುಟ ಸದುರ್ಜಟಿ ಸಜಟಾಂ ತಟಿಧ್ವನ್ಹಿ ರಚೋಗ್ರ ರೋಚಿಷಂ ಉತ್ಕೃತ್ಯ ರುದ್ರಹ. ಎದ್ದು ನಿಂತಿದ್ದಾರೆ, ಢವರು ಬಾರಿಸಿದ್ದಾರೆ, ಕಣ್ಣು ಕೆಂಪು ಮಾಡಿದ್ದಾರೆ, ಮೂರನೇ ಕಣ್ಣನ್ನು ತೆಗೆದಿದ್ದಾರೆ, ಅಗ್ನಿಯನ್ನು ಬಿಡ್ತಾ ಇದ್ದಾರೆ, ನಟನ ಮಾಡ್ತಾ ಇದ್ದಾರೆ. ಒಂದು ಜಟೆ ಎತ್ತಿ ಅಪ್ಪಳಿಸಿದರು. ಜಟ ಅಂದರೆ ಹೆಣ್ಮಕ್ಳು ವೇಣಿ ದಾನ ಮಾಡೋದು, ಎರಡಕೊಂಡಿರ್ತದೆ ಸಣ್ಣ 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 ಮಕ್ಕಳುಗಳು, ಅಂಥವು ಸಾವಿರಾರು ಜಟ ಅವರು. ಅದರೊಳಗೆ ಒಂದು ತೆಗೆದು ಅಪ್ಪಳಿಸಿದರು ಒಂದು. ಯಾವಾಗ ಅದನ್ನು ಅಪ್ಪಳಿಸಿದ್ದಾರೆಯೋ ಅಲ್ಲಿ ವೀರಭದ್ರ ಅಂತ ಅವರದೇ ಇನ್ನೊಂದು ರೂಪ. ಇವತ್ತು ರಾಯಚೋಟಿಯಲ್ಲಿ ಏನಿದ್ದಾರೆ ಅದೇ ಒಂದು ರೂಪ. ಅದು ಏನು ಮಾಡಬೇಕು ಅಂತ ಹೇಳಿದ್ರು, ದಕ್ಷಂ ಸಯಜ್ಞಂ ಜಹಿ ಅಂತರು. ಯಜ್ಞ ಸಮೇತವಾದ ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡೋದು ಅಂತ ರುದ್ರದೇವರು ಆರ್ಡರ್ ಹಾಕಿಬಿಟ್ಟು. ಸರಿ ಅಂಥೇಳಿ ಮಣಿಮಂತ ಆಮೇಲೆ ನಂದಿ ಇವರೆಲ್ಲರೂ ಹೊರಟಿದ್ದಾರೆ. ಭೃಗು ಋಷಿಗಳು ಯಜ್ಞ ಮಾಡಿಸ್ತಾ ಇದ್ರು. ಯಜ್ಞ ಮಾಡಿಸ್ಬೇಕಾದ್ರೆ ಭೃಗು ಋಷಿಗಳು ಬಂದುಬಿಟ್ಟು ಅವ್ರ ಗಡ್ಡೆ ಇಷ್ಟು ಬೆಳೆದಿತ್ತು, ಸುಮ್ಮನೆ ಕಿತ್ತಿಟ್ಬಿಟ್ರು ಅವರೇ. ಆಮೇಲೆ ದಕ್ಷ ಪ್ರಜಾಪತಿ ತಲೆಯನ್ನು ಕತ್ತರಿಸಿಬಿಟ್ರು ಅವರು ವೀರಭದ್ರ. ಆಮೇಲೆ ಮತ್ತೆ ಇವನು ಭಗ ಮತ್ತು ಭೂಷಣ ಅಂತ ಭಾಳ ಅವರೇ ಅಧ್ವರಿಗಳಾಗಿದ್ದರು. ಕಾರ್ಯಕ್ರಮಕ್ಕೆ ಮೇನ್ ಅವರೇ ಇದ್ದರು. ಒಬ್ಬನ ಕಣ್ಣು ತೆಗೆದುಬಿಟ್ರು, ಒಬ್ಬನ ಹಲ್ಲುಗಳನ್ನು ಮುರಿದು ಹಾಕಿಬಿಟ್ರು.
ಯಜ್ಞ ಅಲ್ಲ, ಆ ಯಜ್ಞ ಕುಂಡದಲ್ಲಿ ಮೂತ್ರ ವಿಸರ್ಜನೆ ಮಾಡಿಬಿಟ್ರು. ನೋಡಿ, ದೇವರಿಗೆ ಕೊಟ್ಟರೂ ಆಹುತಿ ದೇವರಿಗೆ ಬೇಡ ಅಂದ. ವಿಷ್ಣುವೇ ಸ್ವಾಹ ಅಂತ ವಿಷ್ಣು ದೇವರಿಗೆ ಕೊಟ್ಟರು ಕೂಡ ಆಹುತಿಯನ್ನ ದೇವರಿಗೆ ಬೇಡ ಅಂದ. ಯಾಕೆ ರುದ್ರದೇವರಿಗೆ ಕೊಟ್ಟಿಲ್ಲ ಅಂದ್ರೆ, ದೇವ್ರದ್ದು ರುದ್ರದೇವ ಸ್ಥಾನ ಎಷ್ಟು ದೊಡ್ಡದಿದೆ, ಎಷ್ಟು ದೊಡ್ಡದಾಗಿರ್ತಕ್ಕಂಥದ್ದು, ಇದನ್ನ ತಿಳ್ಕೋದು. ಅದಕ್ಕೆ ಇದನ್ನು ನೋಡಿಬಿಟ್ಟು ಆಮೇಲೆ ಏನ್ ಮಾಡ್ಬೇಕು ತಿಳಿದಿಲ್ಲ. ಬ್ರಹ್ಮಾದೇವತೆಗಳು ಬಂದರು, ರುದ್ರ ಶಾಂತನಾಗು ಶಾಂತನಾಗು ಅಂದರು. ಅಂದ ತಕ್ಷಣನೇ ಎಲ್ಲರೂ ಬಂದು ಪ್ರಾರ್ಥನೆ ಮಾಡಿದ್ದಾರೆ. ಪ್ರಾರ್ಥನೆ ಮಾಡಿದ ಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಬ್ರಹ್ಮದೇವರು ಅಂತಾರೆ, ದಕ್ಷ ಯಜ್ಞ ಪರಿಪೂರ್ತಿ ಆಗಬೇಕು, ಆದ್ದರಿಂದ ನೀನು ಅವನಿಗೆ ಅನುಗ್ರಹ ಮಾಡು ಅಂತಂದರು. ಸರಿ, ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಈ ಆಡು ಮುಖ, ಆಡು ಪ್ರಾಣಿ ಇದೆಯಲ್ಲ, ಅದರ ತಲೆಯನ್ನು ಆ ದಕ್ಷ ಪ್ರಜಾಪತಿಗೆ ಇಟ್ಟು ಜೀವ ತುಂಬಿಸಿದರು ರುದ್ರದೇವರು. ದಕ್ಷ ಪ್ರಜಾಪತಿ ತಲೆ ಬಂತು. ಆಮೇಲೆ ಋಷಿಗಳಿಗೆ ತಮ್ಮದೆಲ್ಲ ಸ್ವರೂಪ ಸರಿಯಾಗಿ ಬಂತು. ಪೂಷಾಂತ ಅನ್ನೋನು ಹಲ್ಲು ಅವನಿಗೆ ಬರಲಿಲ್ಲ. ಅವನು ಹೇಳಿದ್ರು, ನೀನು ಎಲ್ಲೆಲ್ಲಿ ಯಜ್ಞ ಮಾಡಿಸ್ಲಿಕ್ಕೆ ಹೋಗ್ತಿ ಆ ಯಜಮಾನ ಏನು ಊಟ ಮಾಡ್ತಾನೆ ಅದರಿಂದ ನಿನ್ ತೃಪ್ತಿ ಅಂತ ಹೇಳಿಬಿಟ್ಟು. ಇನ್ನು ಭಗ ಅಂತನೋ ನಿದ್ದ ಅವನು ಅಷ್ಟೇ, ನೀನು ಯಾರು ಇನ್ನೊಬ್ಬರ ನಿನ್ನ ಮಿತ್ರ ನೋಡಿದ್ರೆ ನಿನ್ ಕಣ್ಣು ಕಾಣ್ತದೆ, ಬಹುಶಃ ನೋಡ್ತಾ ಇದ್ರೆ ನಿಂಗೆಲ್ಲ ಗೊತ್ತಾಗ್ತದೆ ಅಂತ ಹೇಳಿಬಿಟ್ರು ಅವನಿಗೆ. ದಕ್ಷ ಪ್ರಜಾಪತಿ ಯಜ್ಞ ಪರಿಪೂರ್ತಿ ಮಾಡು ಅಂತಂದ್ರು. ಅವಾಗ ಇದಾದ ತಕ್ಷಣನೇ ಯಜ್ಞ ಮುಗೀತು. ಅವಾಗ ಬಂದು ದಕ್ಷ ಪ್ರಜಾಪತಿ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ ರುದ್ರದೇವರಿಗೆ. ಹಳೆಯ ಅಂತ ನೋಡಲಿಲ್ಲ, ನನಗೆ ನಿಮ್ಮ ಸ್ಥಾನಮಾನ ಇಷ್ಟು ದೊಡ್ಡದಿದೆ ಅಂತ ನಂಗೆ ಗೊತ್ತೇ ಇಲ್ಲ ಅಂದ. ನಾನೇನು ಅನ್ಕೊಂಡಿದ್ದೆ, ನಮ್ಮ ಮಳೆಯ ಏನು ಬೇಕಾದ ಮಾಡ್ತಾ ನಡೀತದೆ ನನಗೆ ಅಂತ ನಾನು ಹಿಂಗೆ ಅನ್ಕೊಂಡಿದ್ದೆ, ಆದ್ದರಿಂದ ಹಿಂಗಾಗಲಿಲ್ಲ. ಭೂಯಾನ್ ಅನುಗ್ರಹೋ ಭವತಾ ಕೃತೋಮೆ ದಂಡಸ್ತ್ವಯಾಮಯಿ ಭೃತಃ ಯದಪಿ ಪ್ರಲಬ್ಧ. ಸ್ವಾಮಿ, ದೊಡ್ಡ ಅನುಗ್ರಹ, ನಾನು ಇಷ್ಟು ನಿಮಗೆ ಅನ್ಯಾಯ ಮಾಡಿದರು, ಮತ್ತೊಂದು ನನಗೆ ಜನ್ಮ ಕೊಟ್ಟರಲ್ಲ, ಭಾಳ ಸಂತೋಷ, ಆದರೆ ಸಿಟ್ಟಿ ಬರಬೇಡ್ರಿ ನಿಮ್ಮೆಲ್ಲ ನನ್ನ ಮೇಲೆ ಅಂತ ದಕ್ಷ ಪ್ರಜಾಪತಿ ರುದ್ರದೇವರಿಗೆ ಹೇಳ್ತಾನೆ. ರುದ್ರದೇವರು ಅಂತಾರೆ, ನಾನು ನಿಮ್ಮ ಸಿಟ್ಟೇ ಮಾಡಿಕೊಂಡಿಲ್ಲ ಅಂದರು. ಸಿಟ್ಟು ಮಾಡ್ಕೊಳ್ಳೋದೇನು ಇಷ್ಟ ಅಂದರು. ಹೌದು ಅಷ್ಟೇ, ಸಿಟ್ಟು ಮಾಡಿಕೊಂಡ್ರೆ ಮತ್ತೆ ಬೇರೆಯೇ ಆಗ್ತದೆ, ಸಿಟ್ಟು ಇಲ್ಲದೇ ಇಷ್ಟು ಒಂದು ಮಾತನ್ನು ಹೇಳ್ತಾರೆ. ಯಾಕೆ ನಮ್ಮ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಕ್ರೋಧ ಕೋಪ ರೋಷ ಅಂತ ಮೂರು ಸಾಮಾನ್ಯ. ಕ್ರೋಧ ಕೋಪ ರೋಪ ಅಂತಂದ್ರೆ ಏನು ಗೊತ್ತೇನ್ರಿ? ಸುಮ್ಮನೆ ಯಾವುದೋ ಒಂದು ಕೆಲಸ ಆಗಿಲ್ಲ ಅಂದರೆ ಸಿಟ್ಟು ಮಾಡ್ಕೊಳ್ಳಿ, ಏ ನಾನು ಹೇಳ್ತಲ್ಲ ಯಾಕೆ ಮಾಡ್ಕೊಂಡಿಲ್ಲ ಅಂತ, ಇದು ಕೋಪ ಸಾಮಾನ್ಯ ಬರ್ತದೆ. ಕ್ರೋಧ ಅಂದರೆ ಅವನು ಸಾಧಿಸ್ತಾನ ನೋಡ್ರಿ, ಸಾಧಿಸಿದಾಗ ಸಿಟ್ಟು ಜೋರು ಬರ್ತದೆ. ಅವನು ವೇಸ್ಟ್ ಬಿಡೋ ಮರ, ಎಷ್ಟು ಹೇಳಿದ್ರು ಅಷ್ಟೇ ಅವನು ಅಂತ ಇಷ್ಟಂದು ಬಿಟ್ಟು ಅವನು ಮತ್ತೂ ಅದೇ ಕೆಲಸ ಮಾಡ್ತಾರೆ, ನಾಕೆಟ್ಟು ಹೊಡಿತಾರೆ ಮಾಡ್ತಾರೆ ಎಲ್ಲ ಮಾಡ್ತಾರೆ, ಇದು ಕ್ರೋಧ ಸ್ವಲ್ಪ ಜಾಸ್ತಿ. ರೋಷ ಅಂದರೆ ಕೈಗೆ ಸಿಕ್ಕು ತೊಗೊಂಡು ಹೊಡೆದು ಬಿಡ್ತಾನೆ, ಇದಕ್ಕೇನಂತ ಕರೀತಾರೆ ರೋಷ ಅಂತ ಕರೀತಾರೆ. ಅಂದರೆ ವಿಚಾರಣೆ ಮಾಡಲ್ಲ ಅವನು, ಹೆಚ್ಚು ಕಡಿಮೆ ಯಾವುದು ವಿಚಾರ ಮಾಡಲ್ಲ, ಕೈ ಸಿಕ್ಕು ತೊಗೊಂಡು ಹೊಡೆದು ಬಿಡ್ತಾನೆ. ಈ ಕ್ರೋಧದಲ್ಲಿ ಏನಾಗ್ತದೆ ಅಂದರೆ ಕೈ ಸಿಕ್ಕಿಟ್ಟು ತೊಗೊಂಡು ಹೊಡೆಯಂಗಿಲ್ಲ, ಸ್ವಲ್ಪ ಮಧ್ಯದಲ್ಲಿ ವಿಚಾರ ಮಾಡಿ ಹೊಡೆದಿರ್ತಾನೆ. ನಿಮಗೊಂದು ಉದಾಹರಣೆ ಕೊಡೋದಾದರೆ ಅವಾಗ ಸ್ಪಷ್ಟ ಅರ್ಥ ಆಗ್ತದೆ. ಈ ಕ್ರೋಧದ ಕೋಪದ್ದೇನು ಅಂತಂದರೆ ಸುಮ್ಮನೆ ಕಿವಿ ಹಿಂಡೋದು ಮಾಡೋದು. ಕ್ರೋಧದ್ದೇನು ಗೊತ್ತಾ, ಆ ಕ್ರೋಧ ಅಂತ ಅನ್ನೋದೇನು ಮಾಡ್ತದೆ, ಕೈ ಸಿಕ್ಕಿಟ್ಟು ತೊಗೊಂಡು ಹೊಡಿತಾ ಇರ್ತಾನೆ, ಹೊಡೆಯೋದಂತ ಹೊಡೆಯೋದೇ, ಆದರೆ ಮೊಬೈಲ್ ಗಿಬೈಲ್ ಒಸಿಯೋದಿಲ್ಲ, ಅರ್ಥವಾಯ್ತು, ಅದೆಲ್ಲ ಒಯ್ಯೋದಿಲ್ಲ, ಅದು ಸಾಮಾನ್ಯ. ಬೇರೆ ಏನೋ ಲೋಟ ಗೀಟ ರಪ್ಪನಪ್ಪ ಒಯ್ಯುತ್ತಾನೆ, ಅಷ್ಟು ಮಾತ್ರ ಕರೆ. ರೋಷ ಅಂದರೆ ಏನು ಬೇಕಾ ತೊಗೊಂಡು ಹೊಡಿತಾನೆ, ಇದಕ್ಕೆ ರೋಷ ಅಂತ ಕರೀತಾರೆ. ಅದಕ್ಕೆ ರುದ್ರದೇವರಂತಾರೆ, ನನಗೆ ಸಿಟ್ಟು ಬಂದಿಲ್ಲ ಅನ್ನೋದ್ರೆ ಕೋಪ, ಸುಮ್ಮನೆ ಸಾಮಾನ್ಯ ತೋರಿಸಿದ್ದಕ್ಕೆ ಎಷ್ಟೋ ಅಂತ ಅಲ್ಲಿ ನಿಯಮ. ಇಷ್ಟು ನೋಡ್ರಿ ಎಷ್ಟು ವ್ಯವಸ್ಥೆ, ಸಂಸ್ಕೃತ ಇಷ್ಟು ವ್ಯವಸ್ಥೆ ಮಾಡ್ತದೆ. ಅದಕ್ಕೆ ಇಷ್ಟು ಹೇಳಿದ ಮೇಲೆ ಆಮೇಲೆ ರುದ್ರದೇವರು ಅವನಿಗೆ ಒಳ್ಳೆಯ ಶರೀರವನ್ನು ಕೊಟ್ಟು ಅವನು ಉದ್ಧಾರ ಮಾಡಿದರು. ಈ ಕಡೆ ಪಾರ್ವತಿ ದೇವರು ಪುನಃ ಪರ್ವತರಾಜ, ಹಿಮಾಲಯ ಪರ್ವತದ ಮಗಳಾಗಿ ಹುಟ್ಟಿ, ಆಮೇಲೆ ಮತ್ತು ರುದ್ರದೇವರು ತಪಸ್ಸು ಮಾಡಿದ ಮೇಲೆ ವಿವಾಹವನ್ನು ಮಾಡಿಕೊಂಡರು. ಅವಾಗ ಪಾರ್ವತಿ ಅಂತ ಹೆಸರು ಬಂತು, ಮೊದಲಿಗೆ ದಾಕ್ಷಾಯಣಿ ಅಂತ ಹೆಸರು, ಆಮೇಲೆ ಇನ್ನೊಂದು ಜನ್ಮದಲ್ಲಿ ಪರ್ವತರಾಜನ ಮಗಳಾದ್ದರಿಂದ ಪಾರ್ವತಿ ಅಂತ ಹೆಸರು ಬಂದಿದೆ. ರುದ್ರದೇವರು ವಿವಾಹ ಮಾಡಿಕೊಂಡಿದ್ದರಿಂದ ಶರ್ವಾಣಿ ಅಂತ ಹೆಸರು ಬಂತು, ಉಮಾ ಅಂತ ಹೆಸರು ಬಂತು. ಯಾಕೆ ಅಂದರೆ ರುದ್ರದೇವರು ತಪಸ್ಸು ಮಾಡ್ತಾ ಇದ್ರು, ತಪಸ್ಸು ಮಾಡ್ತಾ ಇದ್ದಾಗ ಪರ್ವತರಾಜನಿಗೆ ಏನು ಅಂದರೆ ದೇವರಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ, ಅವಳ ಮನಸ್ಸಲ್ಲಿ ಏನಂತ ಅಂದರೆ ರುದ್ರದೇವರನ್ನ ವಿವಾಹ ಮಾಡಿಕೊಳ್ಬೇಕು ಅಂತ. ಅದಕ್ಕೆ ರುದ್ರದೇವರು ವಿವಾಹ ಮಾಡ್ಕೋಬೇಕು ಅಂದ್ರೆ ರುದ್ರ ತಪಸ್ಸು ಮಾಡಿದ್ಲು, ಏನೂ ತಿನ್ನಲಿಲ್ಲ. ಅದಕ್ಕೆ ಅವರಮ್ಮ ಕರೆದು ಬಂದು ಹೇಳಿದ್ಲು, ನೋಡು ಏನು ಉಪವಾಸಂ ಮಾ ಕುರು ಅಂತ ಹೇಳಿದ್ರು, ಅಂದರೆ ಉಪವಾಸ ಮಾಡಬೇಡ, ತಪಸ್ಸು ಮಾಡಬೇಡ, ಭಾಳ ಜೀರ್ಣ ಆಗ್ತಾ ಇದ್ದಿ ಮಾಡಬೇಡ ಅಂತ ಹೇಳಿದ್ರು. ಅದಕ್ಕೆ ಹೆಸರು ಬಂತು ಉಪವಾಸ ಮಾ ಕುರು ಮಾಡಬೇಡ, ಊ ಮಾ ಎರಡು ಶಬ್ದ ಸೇರಿ ಉಮಾ ಅಂತ ಆಯಿತು. ಅಂತ ಹರಿವಂಶ
ಈ ಕಥೆಯನ್ನು ಉಲ್ಲೇಖ ಮಾಡ್ತದೆ. ಇಷ್ಟೆಲ್ಲ ವಿಚಾರಗಳನ್ನು ಅಲ್ಲಿ ಹೇಳಿದ್ದಾರೆ. ಇದಾದ ಮೇಲೆ ಆಮೇಲೆ ಅವಳನ್ನು ವಿವಾಹ ಆಯಿತು. ಇದಂ ಪವಿತ್ರಂ ಪರಮೇಶ ಚೇಷ್ಟಿತಂ ಯಶಸ್ಯಂ ಆಯುಷ್ಯಂ ಅಗೌಗಮರ್ಷಣಂ ಯೋ ನಿತ್ಯದಾಕರ್ಣ್ಯ ನರೋ ನ ಕೀರ್ತಯದ್ಧುನತ್ಯಗಂ ಕೌರವ ಭಕ್ತಿ ಭಾವತಃ. ಬಹಳ ಸಂತೋಷ ಅಂತ ಹೇಳಿ ಯಾರಿದನ್ನು ಕೇಳ್ತಾರೆಯೋ ಅವರ ದಾಂಪತ್ಯ ಜೀವನ ಚೆನ್ನಾಗಿರ್ತದೆ ಅಂತಾರೆ. ಅದಕ್ಕೆ ದಾಂಪತ್ಯಾರ್ಥೆ ಮಾಂಸತಿ ಬಂದರು, ದಾಂಪತ್ಯ ಜೀವನ ಚೆನ್ನಾಗಿರಲಿಕ್ಕೆ ಪಾರ್ವತೀ ದೇವರ ಪೂಜೆ ಮಾಡ್ರಿ ಅಂತ. ವಿದ್ಯಾ ಕಾಮಸ್ತು ಗಿರೀಶಂ ಅಂದರು, ವಿದ್ಯಾ ಬೇಕಾದರೆ ರುದ್ರದೇವರ ಉಪಾಸನೆ ಮಾಡ್ರಿ ಅಂತ. ಯಾಕಂದ್ರೆ ಮನಸ್ಸು ಒಂದು ಕಡೆ ಇದ್ರೆ ವಿದ್ಯಾ ಸಿಗ್ತದೆ. ಅದಕ್ಕೆ ವಿದ್ಯಾಕ್ಕಾಗಿ ಮನೋನಿಯಾಮಕರಾದ ರುದ್ರದೇವರು, ದಾಂಪತ್ಯ ಜೀವನ ಚೆನ್ನಾಗಿರಲಿಕ್ಕೆ ಪಾರ್ವತೀ ದೇವಿಯನ್ನು ಉಪಾಸನೆ ಮಾಡ್ರಿ ಅಂದರು. ಇಂತಹ ಚರಿತ್ರೆಯನ್ನು ಯಾರು ಕೇಳ್ತಾರೆ ಹೇಳ್ತಾರೆಯೋ ಅವರಿಗೆ ಪರಮಾತ್ಮನ ಒಂದು ಉತ್ತಮವಾದ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಂತನ್ನೋ ಮಾತನ್ನು ಹೇಳಿದ ಮೇಲೆ ಇಷ್ಟು ಸ್ವಯಂಭವ ಮನುವಿನ ಆಕೂತಿ ಪ್ರಸೂತಿ ದೇವಹೂತಿ. ದೇವಹೂತಿ ಮಕ್ಕಳು ಕಪಿಲನಾಮ ಭಗವಂತ, ಆಕೂತಿ ಮಗ ರುಚಿ ಯಜ್ಞನಾಮಕ ಭಗವಂತ. ಪ್ರಸೂತಿಯ ವಿಚಾರ ಇಷ್ಟು ಹೇಳಿಬಿಟ್ಟು ದಾಕ್ಷಾಯಣಿ ಇಷ್ಟೆಲ್ಲ ವಿಚಾರ ಇಲ್ಲಿ ಬಂತು. ಇದು ಸ್ವಯಂಭವ ಮನುವಿನ ಮೂರು ಹೆಣ್ಣು ಮಕ್ಕಳ ವಂಶಾವಳಿಯನ್ನು ಹೇಳಿದರು. ಈಗ ಗಂಡು ಮಕ್ಕಳ ವಂಶಾವಳಿಯನ್ನು ಹೇಳ್ರಿ ಅಂತ ಪರೀಕ್ಷಿತರಾಜರು ಶುಕಾಚಾರ್ಯ ಪ್ರಶ್ನೆ ಮಾಡ್ತಾರೆ. ಅವ ಪ್ರಶ್ನೆ ಮಾಡಿದಾಗ ಅಸೂತ ಮಿಥುನಂ ತತ್ವ ನಿರ್ವೃತಿರ್ಜಗೃಹೆ ಪ್ರಜಾ ಅಂದರು. ಅಲ್ಲಿ ಏನಾಯ್ತು ಅಂದ್ರೆ ಇಬ್ಬರು ಮಕ್ಕಳು ಹುಟ್ಟಿದ್ರು. ಸ್ವಯಂಭವನವಿಗೆ ಪ್ರಿಯವ್ರತ ಉತ್ತಾನಪಾದ ಅಂತ ಹೇಳಿ ಇಬ್ಬರು ಮಕ್ಕಳು ಹುಟ್ಟಿದ್ದಾರೆ. ಇಬ್ಬರು ಮಕ್ಕಳು ಯಾವಾಗ ಹುಟ್ಟಿದ್ದಾರೆಯೋ, ಇಬ್ಬರು ಮಕ್ಕಳು ಹುಟ್ಟಿದಾಗ ಪ್ರಿಯವ್ರತ ಉತ್ತಾನಪಾದವು ಶತುರೂಪಾಪತೆ ಸುತೌ. ಶತುರೂಪಾದೇವಿಯರ ಮತ್ತು ಸ್ವಯಂಭವ ಮನವಿನ ಇಬ್ಬರು ಮಕ್ಕಳಿದ್ದಾರೆ. ಅದರಲ್ಲಿ ಉತ್ತಾನಪಾದನಿಗೆ ಇಬ್ಬರು ಪತ್ನಿಯರಿದ್ದಾರೆ, ಸುನೀತಿ ಮತ್ತು ಸುರುಚಿ ಅಂತೇಳಿ ಇಬ್ಬರು ಪತ್ನಿಯರಿದ್ದಾರೆ. ಸುರುಚಿ ಪ್ರೇಯಸಿ ಪತ್ಯುರ್ ನೇತರ ತತ್ಸುತೋ ಧ್ರುವ. ಸುರುಚಿಯ ಮಗ ಉತ್ತಮ, ಸುನೀತಿಯ ಮಗ ಧ್ರುವರಾಜರು. ಇಬ್ಬರೂ ಹೆಣ್ಣಂದರು ಉತ್ತಾನಪಾದನಿಗೆ. ಉತ್ತಾನಪಾದನಿಗೆ ಇಬ್ಬರು ಮಕ್ಕಳಿದ್ದರು, ಉತ್ತಮ ಮತ್ತು ಧ್ರುವ ಅಂತ ಇಬ್ಬರು ಮಕ್ಕಳಿದ್ದಾರೆ. ನವತ್ಸ ನೃಪತೆ ಧಿಷ್ಟ್ಯಂ ಭವಾನಾರೂಢ ಅರ್ಹತಿ. ಸಿಂಹಾಸನದಲ್ಲಿ ರಾಜ ಕೂತ್ಕೊಂಡಾಗ ಉತ್ತಮ ಸುರುಚಿ ಮೊದಲೇ ಹೆಂಡತಿ, ಅವನ ಮಗ ಉತ್ತಮ ಬಂದ. ತಂದೆ ತೊಡೆ ಮೇಲೆ ಕೂತ್ಕೊಂಡ, ಉತ್ತಾನಪಾದನ ತೊಡೆ ಮೇಲೆ, ಸಂತೋಷವಾಯಿತು. ಎರಡನೇ ಹೆಂಡತಿ ಸುನೀತಿ ಧ್ರುವರಾಜರು ಅವರ ಮಗ, ಅವನು ಬಂದು ಈ ಕಡೆ ತೊಡೆ ಮೇಲೆ ಕೂತ್ಕೊಂಡ್ರೆ ಸುರುಚಿ ಮೊದಲೇ ಹೆಂಡತಿ ಬಂದು ಧ್ರುವಾನಿ ಕೊಡೋ ಹಾಗಿಲ್ಲ, ಎದ್ದು ಹೋಗು ಅಂತ ದೊಬ್ಬಿದ್ಬಿಟ್ಲು. ಅಂದ್ರೆ ಯಾಕೆ ಅಂತ ಕೇಳಿದ್ರು. ಅದಕ್ಕೆ ಅವರಂತಾರೆ, ನನ್ನ ಗರ್ಭದಲ್ಲಿ ನೀನು ಹುಟ್ಟಿಲ್ಲ, ಆದ್ದರಿಂದ ನೀನು ಇಲ್ಲಿ ಬರೋ ಅಧಿಕಾರ ಇಲ್ಲ ಅಂದ್ಬಿಟ್ಲು. ಮೊದಲೇ ಸುರುಚಿ ಗರ್ಭೇತ್ವಂ ಸಾಧಯಾತ್ಮಾನಂ ವ್ಯದಿಚ್ಛಸಿ ನೃಪಾಸನಂ. ಅದಕ್ಕೇನು ಮಾಡಬೇಕು ಅಂತ, ಹೋಗಿ ವನಕ್ಕೆ ಹೋಗಿ ತಪಸ್ಸು ಮಾಡು, ದೇವರ ದರ್ಶನ ಮಾಡ್ಕೋ, ದೇವರಿಗೆ ಬರಬೇಕು ಅಂತ ಕೇಳು, ಏನು ಬೇಕು ಅಂತಾರೆ. ಅವಾಗ ನೀವು ಒಂದು ಮಾತು ಹೇಳು ಏನಂತ ಅಂತ ಕೇಳಿದ್ರೆ, ಅದೇ ಒಂದು ಸುರುಚಿ ಗರ್ಭದಲ್ಲಿ ಹುಟ್ಟಿಸು ಅಂತ ಕೇಳ್ಕೊ, ಅವಾಗ ನನ್ನ ಗರ್ಭದಲ್ಲಿ ಬಾ, ನಾನು ಜನ್ಮ ಕೊಡ್ತೇನೆ, ಇಲ್ಲಿ ಬಂದು ಕೊಡು ಅಂದರು. ಧ್ರುವರಾಜನಂದ್ರು ದೇವರ ದರ್ಶನ ಆದರೆ ನಿನ್ನಲ್ಲೇ ಹಾಕೊಟ್ಟೋಗ್ಬೇಕು ಅಂದರು. ದೇವರೇ ಕಣ್ಮಾಲೆ, ಸಂಸಾರ ಬೇಡ ಅಂತ ಅನ್ಬೇಕೇ ಬೇಡ, ನಿನ್ನಲ್ಲಿ ಯಾಕೆ ಬರಬೇಕು. ಸಿಟ್ಟು ಬಂತವರಿಗೆ, ಮಾತುಸ್ಸ ಪತ್ನಿಯ ಸದುರುಕ್ತಿ ವಿದ್ಧ ಶ್ವಸನ್ ರುಷಾದಂಡ ಹತೋ ಯಥಾಹಿ. ಹಿ ಅಹಿ ಅಂದ್ರೆ ಸರ್ಪ, ಸುಮ್ಮನೆ ಹೋಗೋ ಹಾವಿಗೆ ಪಟ್ಟಂತ ಹೊಡೆದ್ರೆ ಸಿಟ್ಟು ಬರ್ತದೆ ಇಲ್ಲ. ಹಾಗೆ ತಾವು ಕೊಡೋ ಅಧಿಕಾರ ಇದ್ದೇ ಇದೆ, ಆ ಅಧಿಕಾರ ಇದ್ರೂ ಕೂಡ ಅಲ್ಲಿ ತಾವು ಕೊಡಬಾರ್ದು ಅಂದ್ರೆ ಸಿಟ್ಟು ಬಂತು. ಓಡಿ ಬಂದ್ರು ಸುನೀತಿ, ತಾವು ಎತ್ತ ತಾಯಿ ಹತ್ರ ಬಂದು ಅಳಕ್ಕೆ ಶುರು ಮಾಡಿದ್ರು. ಅವಳು ಬಹಳ ನಿಧಾನ ಶಾಂತ ಅಂತ ಹೇಳ್ತಾರೆ. ಅದಕ್ಕಾಗಿ ಕಾಳಿದಾಸ ಒಂದೆರಡು ಮೂರು ಮಾತುಗಳನ್ನು ಬಹಳ ಉಲ್ಲೇಖ ಮಾಡ್ತಾನೆ. ಸ್ತ್ರೀಯರ ಬಗ್ಗೆ ಹೇಳಬೇಕಾದ್ರೆ, ಸ್ತ್ರೀಯರಿಗೆ ನಾವೇನಂತೀವಿ ರೀ, ವೈಫ್ ಅಂತ ಇಂಗ್ಲೀಷಲ್ಲಿ ಅಂದ್ಬಿಡ್ತೀವಿ. ಅದು ಬಿಟ್ಟು ಬೇರೆ ಇನ್ನೇನು ಶಬ್ದ ಇರಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಏನಾದರೂ ಒಂದು ಇರ್ಬೋದು ಇದ್ರ ಬದಲು ಇನ್ನೊಂದು ಯಾವುದೋ ಇರ್ಬೋದು. ಆದರೆ ಅಲ್ಲಿ ನಮ್ಮಲ್ಲಿ ಮಾತ್ರ ದಾರ ಭಾರ್ಯ ಕಲತ್ರಂ ಅಂತ ಕರೀತಾರೆ. ಇನ್ನೂ ಬೇಕಾದಷ್ಟು ಹೆಸರು ಇದೆ, ಇದರೊಳಗೆ ವಿಶೇಷ ಹೆಸರುಗಳು ಅಂತ ಕರೀತಾರೆ. ದಾರ ಅನ್ನೋ ಶಬ್ದಕ್ಕೆ, ಅದಕ್ಕೆ ದಶರಥನಿಗೆ ಮೂರು ಹೆಂಡಂದರಿದ್ದರು, ಕೈಕೇಯ ಸುಮಿತ್ರ ಕೌಸಲ್ಯ. ಅದರಲ್ಲಿ ಕೈಕೇಯಿಗೆ ದಾರ ಅಂತ ಕರೆದ ಅವನು ಕಾಳಿದಾಸ, ಸುಮಿತ್ರಾಗೆ ಕಲತ್ರಂ ಅಂತ ಕರೆದ, ಮತ್ತೆ ಕೌಸಲ್ಯಾಗೆ ಭಾರ್ಯ ಅಂತ ಕರೆದ ಕಾಳಿದಾಸ ರಘುವಂಶದಲ್ಲಿ. ಯಾಕೆ ಹಂಗೆ ಕರೆದ ಅಂದರೆ, ಯಾರು ಪತಿ ಮೇಲೆ ಡಾಮಿನೇಟ್ ಮಾಡ್ತಾರಲ್ಲ ಅವರು ದಾರ, ತಮ್ಮದೇ ನಡಿಬೇಕು ಇನ್ನೊಂದು ನಡಿಬಾರ್ದು. ಕೈಕೇಯಿ ಆಗಿದ್ಲಲ್ಲ, ಹಂಗಾಗಿ ತಮ್ಮದೇ ನಡಿಬೇಕು ಅಂತ ಅವಳು ಹಠಕ್ಕೆ ಬಿದ್ಲು. 14 ವರ್ಷ ವನವಾಸಕ್ಕೆ ಹೋಗೋ ಪ್ರಸಂಗ ಬಂತು. ಅದಕ್ಕೆ ದಾರ ಅಂತ ಕರೆದು, ಆ ದಾರ ಶಬ್ದ ಪುಲ್ಲಿಂಗ. ಅದು
ಪುಲ್ಲಿಂಗದಲ್ಲಿ ನಡೀತದೆ ಅದು, ಅದು ಪುಲ್ಲಿಂಗ ಅಂತ ಕರೀತಾರೆ ಅದಕ್ಕೆ. ಹಂಗಾಗಿ ಅವಳು ಡಾಮಿನೇಟ್ ಮಾಡಿದ್ಲು, ಆದ್ದರಿಂದ ದಾರ. ಭಾರ್ಯ ಅಂತ ಅನ್ನೋದು ಸ್ತ್ರೀಲಿಂಗ, ಅಂದರೆ ಇಂಗಿತಜ್ಞರು ಅಂತ ಕರೀತಾರೆ. ಪತಿಯ ಮನಸ್ಸು, ಅತ್ತೆ ಮಾವನ ಮನಸ್ಸು, ತಂದೆ ತಾಯಿಗಳ ಮನಸ್ಸು ಎಲ್ಲವನ್ನು ತಿಳಿದುಕೊಂಡು ಸರಿಯಾಗಿ ನಡೆಯೋರಿರ್ತಾರಲ್ಲ ಅವರು ಭಾರ್ಯ. ಕಲತ್ರಂ ಅಂತ ಅನ್ನೋದು ನಪುಂಸಕಲಿಂಗ, ಸುಮಿತ್ರ. ದಶರಥನ ಕಂಡ್ಲೆ ಭಯಪಡ್ತಿರ್ತಂತ, ದೂರ ನಿಂತು ಮಾತಾಡ್ತಾ ಇದ್ಲು, ಅಷ್ಟು ಭಯ ಅವಳಿಗೆ. ಆ ಮನೆಗೆ ಮೂಲೆಯಲ್ಲಿ ಕೂಡೋದು ಸುಮಿತ್ರ, ಅದು ಕಲತ್ರ ನಪುಂಸಕಲಿಂಗ ಶಬ್ದ. ಅದು ಅಂದರೆ ಎಲ್ಲ ಇದ್ದರೂ ಕೂಡ ದೂರ ಇರ್ತಾ ಇದೆ. ಇದು ಈ ಮೂರು ವ್ಯವಸ್ಥೆಯನ್ನು ಮಾಡಿದ. ಇದನ್ನೇ ಉಲ್ಲೇಖ ಮಾಡ್ತಾರೆ ಭಾಗವತದಲ್ಲಿ, ತಾತ್ಪರ್ಯದಲ್ಲಿ. ಇವಳು ಹೇಗಿದ್ರು ಅಂದ್ರೆ ಕಲತ್ರಂ ಅಂತ ವಿಶೇಷಣ ಕೊಟ್ಟಿದ್ದಾರೆ. ಸುನೀತ ಮೂಲೆಯಲ್ಲಿ ಏನ್ ಬೇಡಪ್ಪ ನೋಡ್ ಬೇಡ ಆರಾಮಾಗಿದ್ರು ಸಾಕು, ಈ ರೀತಿಯಾಗಿ ಇರ್ತಾ ಇಲ್ಲ ಅವಳು. ಅದಕ್ಕೆ ಅವಳು ಧ್ರುವಾನಿ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ, ನನ್ನ ಮಾತು ಕೇಳು, ನೀನು ಅವಳ ಬೈಲಿಕ್ಕೆ ಹೋಗ್ಬೇಡ ಅಂದ್ರು. ದೊಡ್ಡವನ ಬೈಬಾರ್ದು ಅಂದ್ರು, ಮತ್ತೆ ನನಗೆ ಇಷ್ಟು ತೊಂದರೆ ಕೊಟ್ಟಿದ್ದಾಳಲ್ಲ ಅಂದ್ರು. ಅದಕ್ಕೆ ಎಂತ ಮಾತ್ರ ಹೇಳ್ತಾಳೆ, ವಾ ಅಮಂಗಲಂ ತಾತ ಪರೇತು ಮಂಸ್ತಾ ಭುಂಕ್ತೆ ಜನ ಯತ್ ಪರ ದುಃಖದಸ್ತತ್ ಅಂದ್ರು. ನೋಡು, ಇನ್ನೊಬ್ಬರಿಗೇನಾದರೂ ಅಂದೆ ಅಂದರೆ ಮತ್ತು ನೀನು ಅದನ್ನು ಅನುಭವಿಸ್ಬೇಕಾಗ್ತದೆ. ತಪ್ಪು ಅವ್ರದ್ದಿದೆ ಅಲ್ರಿ ಅಂದ್ರೆ ತಪ್ಪು ಅವ್ರದ್ದಿದ್ರು ನೀ ಅನ್ಬೇಡ. ಅದಕ್ಕೆ ದೇವರಿದ್ದಾನೆ, ಏನು ಮಾಡ್ತಾನೋ ಮಾಡ್ತಾನೆ, ನೀ ಏನು ಅನ್ಲಿಕ್ಕೆ ಹೋಗ್ಬೇಡ, ನಿಂಗೆ ಬೇಡ ಅಂದ್ರೆ ಸುಮ್ಮನೆ ಬಂದ್ಬಿಡು, ಮತ್ತೇನು ಮಾಡಬೇಕು ಅಂತೆ ಅಂತ ಧ್ರುವರಾಗ ತಾಯಿಗೆ ಕೇಳ್ತಾನೆ. ಅವಳೇಳ್ದು ಸರಿನೇ, ವನವಾಸಕ್ಕೋ ತಪಸ್ಸು ಮಾಡು. ಅಲ್ಲ ನೀನು ಅದೇ ಅಂತೀಯಲ್ಲ ಅಂದ್ರೆ, ಹೌದು ನೀನು ಅದನ್ನೇ, ಅದು ಮತ್ತೆ ಅವಳಲ್ಲಿ ಹುಟ್ಟಬೇಕಲ್ಲ, ಅವಳಲ್ಲಿ ಹುಟ್ಟು ಅಂತ ಕೇಳಬೇಡ, ತಪಸ್ಸು ಮಾಡ ಅಷ್ಟೇ, ದೇವರ ಕಾಣು, ನಿಮ್ಗೇನು ಕೊಡಬೇಕು ದೇವ್ರು ಕೊಡ್ತಾನೆ, ಮತ್ತು ದೇವ್ರ ದರ್ಶನ ಅಂತೂ ಮಾಡ್ಕೋ ಅಂತಂದ ಬಿಟ್ಟಿರವ. ದೇವ್ರು ಹೆಂಗೆ ನೋಡಿಸಿಬಿಡ್ತಾನೆ, ಯೋಗ್ಯತೆ ಇದ್ರೆ ಅಂದ್ರೆ ಅವನು ಅದಕ್ಕೆ ಯೋಗ್ಯತೆ ಇದ್ರೆ ಹಂಗೆ ನೋಡಿದ್ ಬಿಡ್ತಾರೆ, ಹಂಗೆ ಹೋಗ್ಬಿಡ್ತಾನೆ. ಆಯ್ತು ಅಂತೇಳಿ ತಾಯಿ ಹೇಳಿದ್ದಾಳೆ ಅಂತೇಳಿ ಮನೆಯಿಂದ ಅವ್ರಿಗೆ ಹೊರಟರು. 5 ವರ್ಷದ ಬಾಲಕ ನಾರದ್ರ ಮಧ್ಯದಲ್ಲಿ ಬಂದಿದ್ದಾರೆ, ಮತ್ತೆ ನಾನು ಮಧ್ಯದಲ್ಲಿ ನಾರದ್ರು ಬರ್ತಾರೆ. ನಾರದ್ರು ನೋಡಿದ್ರು, ಏನೋ ಎಲೆ ಹೊರಟೆ ಅಂದ್ರು, ಸ್ವಾಮಿ ತಪಸ್ ಮಾಡ್ಲಿಕ್ಕೆ ಹೊರಟೇನೆ ಅಂದ್ರು. ಯಾರಿಗೆ ಅಂತಂದ್ರು, ದೇವನ ಕುರಿತು ಅಂದ್ರು. ಯಾಕೆ ಹೊರಟೆ ಅಂದ್ರು, ನಮ್ದು ದೊಡ್ಡಮ್ಮ ಹಿಂಗೆ ಬೈದಿದ್ದಾಳೆ, ಆದ್ದರಿಂದ ನಮ್ಮಮ್ಮನೂ ಹೇಳಿದ್ದು ತಪಸ್ ಮಾಡಿವಾ ಅಂತ ಹೊರಟೇನೆ ಅಂದ್ರು. ಅಹೋ ತೇಜ ಕ್ಷತ್ರಿಯಾಣಾಂ ಮಾನಭಂಗಂ ಅಮೃಷ್ಯತಾಂ ಅಂದ್ರು. ಅಲ್ಲೋ ಕ್ಷತ್ರಿಯ ನೀನು, 5ನೇ ವರ್ಷಕ್ಕೇನೆ ಮಾನಭಂಗನ, ನಿನಗೆ ಅಭಿಮಾನವ, ನನಗೆ ಅವಮಾನ ಆಯಿತು ಅವಮಾನ ಆಯಿತು ಅಂತ ಇಷ್ಟು ನಿನಗೆ ಅಭಿಮಾನನ, ಇನ್ನು ಸಣ್ಣವನಿದ್ದಿ. ಬಾಲವಯಂ ಅಯಂ ಹೃದಾದತ್ತೆ ಯತ್ಸಮಾತು ರಸಧ್ವಜ ಲಕ್ಷಯಾಮಹ ಕುಮಾರಸ್ಯ ಸಪ್ತಸ್ಯ ಕ್ರೀಡನಾದೇಶ. ಸಣ್ಣ ಹುಡುಗರು ಆಟ ಆಡೋದ್ರಲ್ಲಿ ಮನಸ್ಸಿರುತ್ತದೆ, ಅಂಥದ್ದು ಮರ್ತು ಹೋಗ್ಬಿಡ್ತಾರೆ. ಏನು ಬೈದರು ಕೂಡ ಆಟ ಆಟ ಅಂತಿರ್ತಾರೆ, ಅಂಥದ್ದು ನೀನು ಹಿಂಗೆ ಮಾಡ್ತಾ ಇದೆಯಲ್ಲ ಏನೇನು ಅಂದರು. ಅದಕ್ಕೆ ಅವ್ರು ಅಂತಾರೆ, ನೋಡ್ರಿ ಅದೆಲ್ಲ ಬೇಡ, ತಪಸ್ ಮಾಡು, ನಮ್ಮಮ್ಮ ಕಳಿಸಿದ್ದಾಳೆ, ನಾನು ಹೊರಟಿದ್ದೇನೆ. ಏ ತಪಸ್ಸು ಮಾಡಿದ್ರೆ ದೇವ್ರು ಕಾಣ್ತಾನೆ ನಿನಗೆ, ಕಾಣ್ತಾನೆ ಅಂದ್ರು. 2 ದಿವಸ ಕಾಣ್ತಾನೆ ಅಂತ ತಿಳ್ಕೊಂಡೆ ಅಂದ್ರು. 2 ದಿವಸ ಅವೆಲ್ಲ ಇಲ್ಲ, ಕಾಣ್ತಾನೆ ನಾಲ್ಕೈದು ದಿವಸಕ್ಕೆ ಅಂದರು. ನಾರದ್ರು ನಕ್ಕಬಿಟ್ರು, ಅದೆಲ್ಲ ಆಗದೇ ಕೆಲಸ ವಾಪಸ್ ಹೋಗು ಅಂತ ಅಂದ್ಬಿಟ್ರು. ಯಾವಾಗ ವಾಪಸ್ ಹೋಗು ಅಂತಾರೋ ನಾರದ್ರು, ಇಲ್ಲೇ ಇಲ್ಲ ನಮ್ಗೆ, ನೀವು ಹಠಕ್ಕೆ ಬಿದ್ರು, ನನಗೇನಿದ್ರು ನಾನು ತಪಸ್ಸಿಗೆ ಹೋಗ್ತೀನಿ, ನೀವು ಅಡ್ಡ ಸರಿಲಿ ಅಂದ್ರು. ಯಾಕೆ ಇಷ್ಟು ಹಠ ಮಾಡ್ತೀಯೋ ಅಂದರು ನಾರದ್ರು. ಅದಕ್ಕೆ ನಮ್ಮಮ್ಮ ಹೇಳಿದ್ದಾರೆ ಎಂತಾರು, ನಮ್ಮ ತಾಯಿ ಹೇಳಿದ್ದಾರೆ ದೇವರ ದರ್ಶನ ಆಗ್ತದೆ ಹೋಗು, ಅಷ್ಟು ವಿಶ್ವಾಸ ನಾನಿದೆ ಅಂದರು. ತುಂಬ ವಿಶ್ವಾಸ ನಮ್ಮ ಮಾತಿನ ಮೇಲೆ, ನಮ್ಮ ತಾಯಿಯ ಮಾತಿನ ಮೇಲೆ ಅಂದರು. ನಾರದ್ರಂತಾರೆ, ಜನನ್ಯ ಅಭೀತ ಪಂಥ, ತಾಯಿ ತೋರಿಸಿದ ಮಾರ್ಗ ಯಾವತ್ತಿಗೂ ಒಳ್ಳೆಯದೇ ಅಂದರು. ಮುಂದದು ಒಳ್ಳೆಯದಾಗೇ ಆಗ್ತದೆ. ಅದಕ್ಕೆ ಸಭೆಯ ನಿಶ್ರೇಯ ಸಸ್ಯತೆ ಆಗಲಿ ಬಾ ಇಲ್ಲಿ ಅಂತೇಳಿ ಕೂಡಿಸಿಕೊಂಡು ದೇವರು ಹೇಗಿದ್ದಾನೆ ಹೇಳ್ರಿ ಎಂದು ಎಲ್ಲ ಲಕ್ಷಣಗಳು ಹೇಳಿದರು. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮಂತ್ರವನ್ನು ನೀನು ಪಾರಾಯಣ ಮಾಡು, ಪಾರಾಯಣ ಮಾಡಿಬಿಟ್ರೆ ದೇವ್ರು ಕಾಣ್ತಾನೆ ಅಂದರು. 8 ದಿವಸಕ್ಕೆ ಅಂದರು. ದಿವಸ ಮತ್ತೆ ಅನ್ಬೇಡ, ಇದೇನು ಅಂಗಡಿಗೆ ಸಿಗೋ ಪದಾರ್ಥ ಅಲ್ಲ. ಅದಕ್ಕೆ ದಿವಸ ಇಲ್ಲ, ತಪಸ್ಸು ಮಾಡ್ತಾ ಇರು, ಎಷ್ಟು ದಿವಸ ಯಾವಾಗ ದೇವ್ರು ಕಾಣ್ತಾನೋ ಕಾಣ್ತಾನೆ ಅಷ್ಟೇ. ಈ ಮಾತನ್ನು ಹೇಳಿದ ತಕ್ಷಣ ಸರಿ ಅಂತ ಹೇಳಿಬಿಟ್ಟು ಆ ಕುಬೇರನ ವನ ಅಲ್ಲಿ ಬಂದು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಒಂಟಿ ಕಾಲ ಮೇಲೆ ನಿಂತ್ಕೊಂಡಿದ್ದಾರೆ. 3 ದಿವಸ 1 ತಿಂಗಳು, ಮೊದಲನೇ ತಿಂಗಳು 3 ರಾತ್ರಿಗೆ ಮುಗಿದ ಮೇಲೆ 1 ಬಾರೆಹಣ್ಣು ತಿನ್ನಬೇಕು, ಮತ್ತೆ ತಪಸ್ಸಿ ನಿಲ್ಲಬೇಕು. ಓಂ ನಮೋ ಭಗವತೆ ವಾಸುದೇವಾಯ. ಅವಾಗೇನಿತ್ತು ಅಂದ್ರೆ ಅಸ್ಥಿಗತ ಪ್ರಾಣ, ಬೋನಿರೋವರೆಗೂ ಪ್ರಾಣ ಇರ್ತದೆ. ಇವಾಗೆಲ್ಲ ಅನ್ನಗತ ಪ್ರಾಣ, ನಮಗೆ ಶಕ್ತಿ ಎಲ್ಲಿ ಬರ್ತದೆ, ಅನ್ನ ಇದ್ರೆ ಶಕ್ತಿ ಬರ್ತದೆ. ಇದು ಕಲಿಯುಗದ ಧರ್ಮ, ಅದು ಕೃತಯುಗದ ಧರ್ಮ. ಹಿಂಗಾಗಿ ಅದು ಹಸುವಿನ ಗಿಡಕೆಗಳ ಚಿಂತೆ ಇದ್ದಿದ್ದಿಲ್ಲ. ಅವಾಗ ಅವರು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಇದ್ರು ಅನ್ನೋ ಸಂದರ್ಭದಲ್ಲಿ 2ನೇ ತಿಂಗಳು ಬಂದಿದೆ. 2ನೇ ತಿಂಗಳಿಗೆ 6 ದಿವಸಕ್ಕೆ 1 ಬಾರಿ ಎಲೆಗಳನ್ನು ತಿಂದು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಒಂದಿಷ್ಟು ಎಲೆ ತಿನ್ನಬೇಕು, ನಿಂದಿರಬೇಕು 6 ದಿನಕ್ಕೆ. 3ನೇ ತಿಂಗಳು ಬಂತು. 9 ದಿವಸಕ್ಕೆ 1 ಸಲ 1 ಬೊಗಸೆ ನೀರು ಕುಡಿದ್ರು. ಅಭಕ್ಷ ನೀರನ್ನು ಕುಡಿದು ಮತ್ತೆ ತಪಸ್ಸಿಗೆ ನಿಂತ್ಕೊಂಡಿದ್ದಾರೆ. 4ನೇ ತಿಂಗಳು ಬಂದಿದೆ.
ಹನ್ನೆರಡು ದಿವಸಕ್ಕೆ ಒಂದ್ಸಲ ಪ್ರಾಣಾಯಾಮ ಮಾಡ್ತಿದ್ರು, ಉಸಿರಾಟ ತಗೊಳ್ಳೋದು. ಹನ್ನೆರಡು ದಿನಕ್ಕೆ ಒಂದ್ಸಲ ಅಂದ್ರೆ ತಿಂಗಳಲ್ಲಿ ಎರಡು ಸಲ ತಗೊಂಡ್ರು ಅಷ್ಟೇ. ಅವರು ಐದೇ ತಿಂಗಳು ಬಂದಿದೆ, ದೇವರು ಕಾಣುವವರೆಗೂ ಪ್ರಾಣನು ನಿಗ್ರಹ ಮಾಡಿದ್ದ. ಇಷ್ಟು ತಪಸ್ಸನ್ನು ಮಾಡಿದರು, ದೇವತೆಗಳು ವಿಘ್ನಗಳನ್ನು ಮಾಡಿದರು, ಏನೋ ಅನೇಕ ವಿಧವಾದ ವಿಘ್ನಗಳ ಪರೀಕ್ಷೆ ಮಾಡಲಿಕ್ಕೆ ಅದನ್ನೆಲ್ಲ ಗೆದ್ದಿದ್ದಾರೆ. ಗೆದ್ದ ತಕ್ಷಣನೇ ಆಮೇಲೆ ದೇವರ ದರ್ಶನವಾಯಿತು. ಕೃತಾಂಜಲಿಂ ಬ್ರಹ್ಮಮಯೇನ ಕಂಬುನ, ಗರುಡಾರೂಢನಾಗಿ ಪರಮಾತ್ಮ ಬಂದು ಎದುರಿಗೆ ನಿಂತಾಗ ಕಣ್ಣಲ್ಲಿ ನೀರು ಬಂದೋಯ್ತು. ಧ್ರುವರಾಜರಿಗೆ ಮಾತು ಬರಲಿಲ್ಲ. ಮಾತು ಬರದೇ ಇದ್ದಾಗ ದೇವರೇನು ಮಾಡಿದ, ತಮ್ಮ ಶಂಖವನ್ನು ಸ್ಪರ್ಶ ಮಾಡಿದ. ಯಾಕಂದ್ರೆ ಶಂಖಾಭಿಮಾನಿ ಲಕ್ಷ್ಮಿ, ಲಕ್ಷ್ಮಿ ವಾಗಭಿಮಾನಿ ಅಂತ ಕರೀತಾರೆ. ಮಾತಿಗೆ ಅವಳೇ ಅಭಿಮಾನಿ ಮುಖ್ಯ, ಆಮೇಲೆ ಭಾರತೀ ದೇವಿಯರು. ಅದಕ್ಕಾಗಿ ಮಾತು ಬಂತು, ಯೋಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ, ನನ್ನ ಒಳಗಿನ ಮಾತನ್ನು ಹೊರಗಡೆ ಬರುವಂತೆ ಮಾಡಿದ, ನನ್ನ ಒಳಗಿನ ಶಕ್ತಿಯನ್ನು ಹೊರಗಡೆ ಬರುವಂತೆ ಮಾಡಿದ, ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೀನಿ ಅಂತೇಳಿ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾರೆ. ಮಾಡಿದ ಮೇಲೆ ಯಾನಿರವೃತಿಸ್ತನ ಕೃತಾಂ ತವ ಪಾದ ಪದ್ಮ ಧ್ಯಾನಾಥವಜ್ಜನ ಕಥಾಶ್ರವಣೇನ ವಾಸ್ಯಾತ್. ಸಂಸಾರದಿಂದ ಮುಕ್ತನಾಗಬೇಕು ಅಂತಂದ್ರೆ ಎರಡು ನಿನ್ನಲ್ಲಿ ಪಡಿಬೇಕು ನಾನು. ಒಂದು ಜಗತ್ತಿನ ವಿಷಯಗಳಲ್ಲಿ ವಿರಕ್ತಿ, ಬೇರೆ ಬೇರೆ ವಿಷಯಗಳಲ್ಲಿ ನಮಗೆ ಆಸಕ್ತಿ ಇರ್ತದೆ ನೋಡ್ರಿ. ಏನೋ ಅಲ್ಲಿ ಹೋಗಬಾರ್ದು ಅಂತ ಅನ್ಕೊಂಡಿದ್ದೆ, ಹೋದ್ರಲ್ಲಿ ಹೋಗ್ಬಿಡ್ತೀನಿಪ್ಪ ಅದಕ್ಕೆ ಆ ಊಟಿಗೆ ಹೋಗಲ್ಲ ಅಂತ ಅಂತಾನೆ. ಮಯೂರ ಹೋಟೆಲ್ಗೆ ಅಲ್ಲಿ ಹೋಗ್ಲೇಬಾರ್ದು, ಹೋದ್ರೆ ಆ ಕಾಫಿ ಕುಡಿಬೇಕು ಅನ್ಸುತ್ತೆ, ಹೋಗ್ಲೇಬಾರ್ದು ಅಂತ ಅಂತಾನೆ. ಅದೇ ಅದಕ್ಕೆ ನಾನು ಅಲ್ಲಿ ಹೋಗಲೇ ಬಿಟ್ಬಿಟ್ಟಿನಿ ಅಂತ. ಅದಕ್ಕೆ ವಿರಕ್ತಿ ಬೇಕು, ಆಯಾ ವಿಷಯಗಳ ಕಡೆ ನಮಗೆ ಗಮನ ಹೋಗಬಾರದು ಅಂದರೆ ಅದರಿಂದ ನಮಗೇನು ಮಹತ್ವದ ಲಾಭ ಇಲ್ಲ ಅಂತ ಅನಿಸ್ಕೊಳ್ಬೇಕು ಮೊದಲು. ಅದರಿಂದ ಏನೋ ಲಾಭ ಇದೆ ಅಂತ ಅಂದ್ಕೊಂಡ್ವಿ ಅಂದ್ರೆ ತಲೆ ಹೋಲಿಕ್ಕೆ ಮನಸ್ಸು ಬರ್ತದೆ. ಅದಕ್ಕೆ ಆ ಮನಸ್ಸೇ ಬರದೇ ಇದ್ದಂಗೆ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತಂದರೆ ಅವನಾಗ ನೋಡಬೇಕು ಅಂದ್ರೆ ದೂರಿಸ್ಬಿಡ್ಬೇಕು. ಎಷ್ಟು ವಿಚಾರ ನೋಡಿ. ಅದಕ್ಕೆ ಒಂದು ವೈರಾಗ್ಯ ಜಗತ್ತಿನಲ್ಲಿ, ಎರಡನೇದ್ದು ನಮ್ಮ ಮನಸ್ಸು ಸುಮ್ಮನೆ ಕೂತ್ಕೊಂಡ್ರೆ ಬೇರೆ ಬೇರೆ ವಿಚಾರ ಮಾಡ್ತಾನೇ ಇರ್ತದೆ. ಅದಕ್ಕೆ ನೋಡಬೇಕು, ಆ ಮನಸ್ಸನ್ನು ತೆಗೆದು ನಿನ್ನಲ್ಲಿ ಹಾಕಬೇಕು. ಆ ನಿನ್ನಲ್ಲಿ ಹಾಕಬೇಕು ಅಂತಂದರೆ ನಿನ್ನಲ್ಲಿ ಪ್ರೀತಿ ಬರಬೇಕಾ? ಆ ಪ್ರೀತಿ ಬರಬೇಕು ಅಂದರೆ ನಿನ್ನ ಅನುಗ್ರಹ ಬೇಕು. ಆ ನಿನ್ನ ಅನುಗ್ರಹ ಬೇಕು ಅಂತಂದರೆ ನಿನ್ನ ದರ್ಶನ ಬೇಕು, ದರ್ಶನ ಆಯಿತು. ಅದರಿಂದ ಭಕ್ತಿ ನಿನ್ನಲ್ಲಿ ಜಾಸ್ತಿ ಬೆಳೆಯುವಂತೆ ಅನುಗ್ರಹವನ್ನು ಮಾಡು ಅಂತ ಧ್ರುವರಾಜರು ಇಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ದೇವರಂದ, ನಿನ್ನ ಮನಸ್ಸೊಳಗೆ ಏನಿದೆ ಎಂಬುದು ನನಗೆ ಗೊತ್ತಿದೆ. ಆಯಿತು, ನಿನಗೆ 36,000 ವರ್ಷ ಧ್ರುವಮಂಡಲ ಅಂತ ನಿನಗೊಂದು ಸ್ಥಾನ ಕೊಡ್ತೀನಿ ಮೇಲೆ, ಅದರ ಜೊತೆಗೆ ಇಲ್ಲಿನೂ ನೀನು ವಾಸ ಮಾಡು. ನಿಮ್ಮಣ್ಣ ಒಬ್ಬ ಗಂಧರ್ವನಿಂದ ತೀರಿಗೆ ಹೋಗ್ಬಿಡ್ತಾನೆ, ನಿಮ್ಮ ತಾಯಿನ ದೊಡ್ಡಮ್ಮನೂ ಕೂಡ ತೀರ್ಕೊಂಡು ಹೋಗ್ಬಿಡ್ತಾಳೆ ಅವನು ನೆನೆಸ್ಕೊಂಡು, ನಿಂದೇ ರಾಜ್ಯ, ಅವಾಗ ನೀನೇ ಆಳ್ಬೇಕು ಅಂತ ಇಷ್ಟು ಹೇಳಿ, ನನ್ನ ಮಗಳು ಭ್ರಮಿ ಅಂತಿದ್ದಾಳೆ, ಶಿಂಶುಮಾರ ರೂಪ ದೇವರು, ಚೇಳಿನ ರೂಪದಲ್ಲಿ ದೇವರು ಇದ್ದಾನಲ್ಲ, ಆ ಚೇಳಿನ ರೂಪದಲ್ಲಿರುವಂತಹ ಭಗವಂತನ ಮಗಳಾದ ಭ್ರಮಿ, ಆ ಭ್ರಮಿಯನ್ನು ನೀನು ಕೊಟ್ಟು ವಿವಾಹ ಮಾಡ್ತೇನೆ, ನನ್ನ ಅಳೆಯಲಾಗು ಅಂತ ದೇವರು ಇಷ್ಟು ನಿಮಗೆ ಕೊಟ್ಟುಬಿಟ್ಟ. ವಾಯುದೇವರ ಮಗಳನ್ನು ವಿವಾಹ ಮಾಡ್ಕೊಂಡಿದ್ದಾರೆ ಧ್ರುವರಾಜರು, ಇಬ್ಬರಿಗೂ ಅಳೆಯಂದ್ರು ಅವರು. ಅಹೋಪತಮಾನಾತ್ಮ್ಯ ಮಂದ ಭಾಗ್ಯಸ್ಯ ಪಶ್ಯತ, ಇಷ್ಟು ಹೇಳಿ ದೇವರ ಕಡೆ ಹೋಗ್ಬಿಟ್ಟ. ಹೋದ ಮೇಲೆ ಅಯ್ಯೋ ನನ್ನ ಮೋಕ್ಷ ಬೇಕು, ಈ ಸಂಸಾರ ಕೇಳಿಬಿಟ್ಟನಲ್ಲ ಅಂತ ಮತ್ತೆ ದುಃಖ ಬಂತದೆ. ಎಂಥ ಇದು ಅಂತ ವಿಚಾರ ಮಾಡಿದ್ರು ಸರಿ ಅಂತೇಳಿ ಅದನ್ನು ತಿಳ್ಕೊಂಡು ಮನೆಗೆ ಬರ್ತಾ ಇದ್ದಾರೆ. ಬರಬೇಕಾದ್ರೆ ಹೆಣ್ಣಾದ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿಬಿಟ್ಟ ಅವರ ತಂದೆ. ಅಲ್ಲಿ ಫಾರಿನ್ನಿಂದ ಬರ್ತಾರೆ ಅಂದರೆ ಎಷ್ಟು ಮರ್ಯಾದೆ, ಏನು ಕಥೆ, ಎಷ್ಟು ಇದು ಅಂತಹದ್ದು. ಆರೋಪ್ಯ ಕರಣಿಂ ದುಷ್ಟ ಸ್ತುಯಮಾನೋ ಅವಿಷಕ್ಕ, ದೇವರ ದರ್ಶನ ಮಾಡಿ ಬಂದರೆ ಇನ್ನೆಷ್ಟು ಮರ್ಯಾದೆ ಮಾಡಬೇಕು, ಅಷ್ಟು ಮರ್ಯಾದೆಯನ್ನು ಮಾಡಿ ಕರೆದುಕೊಂಡು ಬರ್ತಾ ಇದ್ದಾರೆ. ಬಂದಾಗ ಉತ್ಥಾನ ಪಾದ ಆಲಿಂಗನವನ್ನು ಮಾಡಿಕೊಂಡು ಬಿಟ್ಟ. ಅಲ್ಲಿ ಸುರುಚಿ ಬಂದಿದ್ಲಲ್ಲ, ದೊಡ್ಡಮ್ಮ ಇದ್ಲಲ್ಲ, ಅವಳು ಬಂದು ಅಂತಾಳೆ ಎದುರಿಗೆ ಬಂದು ನಿಂತಾಗ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರು. ಧ್ರುವರಾಜರು ಎಷ್ಟು ನಮಸ್ಕಾರ ಮಾಡಿದರೆ, ಪರಿಶ್ವಜ್ಜಾಹ ಜೀವೇತಿ ಚಿರಂಜೀವಿಯಾಗುವಂತ ವರ ಕೊಟ್ರು. ಅವರಂತಾರೆ ನಾನು ಮಾಡಿದ್ದು ನನಗೆ ಬೈದದ್ದು ತಪ್ಪಾಯ್ತಪ್ಪ, ಅದಕ್ಕಾಗಿ ನೀನೇನು ಅನ್ಕೋಬೇಡ ಅಂತಂದರು. ಅಂದಾಗ ದೇವರಂತರ ಧ್ರುವರಾಜರು, ಅಮ್ಮ ನೀನು ಬೈದದ್ದಕ್ಕೆ ದೇವರ ದರ್ಶನ ಆಯಿತು, ಬೈಲಿಲ್ಲ ಅಂದ್ರೆ ಏನು ದರ್ಶನ ಆಗ್ತದೆ, ನೀನು ಕೂತ್ಕೊಂಡ್ರೆ ಕೂತ್ಕೊಂಡ್ಬಿಡ್ತಿದ್ದೆ ಅಷ್ಟೇ, ಯಾಕೆ ದರ್ಶನ ಆಯ್ತಲ್ಲ. ಯಸ್ಯ ಪ್ರಸನ್ನೋ ಭಗವಾನ್, ದೇವರನುಗ್ರಹವಾಯಿತು ಅಂತಾದರೆ ನಮಗೆ ಬೇಡಾದವರು ಕೂಡ ಬೇಕಾದವರಾಗ್ಬಿಡ್ತಾರೆ, ದೇವರನುಗ್ರಹವಾಗಿಲ್ಲವಾದರೆ ಬೇಕಾದವರು ಬೇಡಾದವರಾಗ್ತಾರೆ. ಎಲ್ಲ ದೇವರ ಕೈಯಲ್ಲಿದೆ. ವಿಷಮ ಪ್ಯಮೃತಂ ಕ್ವಚಿತ್ ಭವೇ ಅಮೃತಂಬ ವಿಷಮೀಶ್ವರೇಚ್ಛಯ, ವಿಷ ಅಮೃತ ಆಗಿಬಿಡ್ತದೆ ದೇವರನುಗ್ರಹ ಆಗಿಬಿಟ್ರೆ. ಪ್ರಹ್ಲಾದರಾಜರು ವಿಷ ಕುಡಿದ್ರು ಅಮೃತವಾಗಿಬಿಡ್ತದೆ. ಅದೇ ದಶರಥನ ತಂದೆ ಅಜರಾಜ, ದಶರಥನ ತಾಯಿ ಇಂದುಮತಿ, ಅವರಿಬ್ಬರು ಉದ್ಯಾನವನದಲ್ಲಿ ವಿಹಾರ ಮಾಡ್ತಾ ಇದ್ರು. ಮಾಡುವ ಸಂದರ್ಭದಲ್ಲಿ ಮೇಲೆ
ಒಂದು ಹೂವ, ಸ್ವರ್ಗದ ಪುಷ್ಪ. ನಾರದ ಮೇಲಿಂದ ಕೆಳಗೆ ಬರ್ತಾ ಇದ್ದ ಅವ್ರದ್ದು ವೀಣ, ಮಹತಿ ಅಂತ ಅದಕ್ಕೆ ಹೆಸರು, ವೀಣೆ ಹೆಸರು. ಆ ಮಹತಿಯನ್ನು ವೀಣೆಯಲ್ಲಿ ಅದನ್ನ ಇಟ್ಕೊಂಡು ಬರ್ತಾ ಇದ್ದ. ಆ ಹೂವು ಬರಬೇಕಾದ್ರೆ ಕೆಳಗೆ ಬಿತ್ತು, ಜಾರಿ. ಆ ಬೀಳಬೇಕಾದ್ರೆ ಏನಾಯಿತು ಅಂತಂದ್ರೆ, ಈ ಅಜರಾಜ ಮತ್ತು ದಶರಥನ ತಂದೆ ಅಜ ಇಂದು ಮತ್ತೆ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ದ ಉದ್ಯಾನವನದಲ್ಲಿ, ಏಕಾಂತದಲ್ಲಿ ಕೂತ್ಕೊಂಡು ಮಾತಾಡುವ ಸಂದರ್ಭದಲ್ಲಿ ಆ ಹೂವು ಬಂದು ಇಂದುಮತಿ ಮೇಲೆ ಬಂದು ಬೀಳುತ್ತದೆ. ಇಂದುಮತಿ ಅಂದ್ರೆ ದಶರಥನ ತಾಯಿ ಮೇಲೆ ಆ ಹೂವು ಬಿದ್ದದಕ್ಕೆ ಸಾಯ್ತಾಳೆ. ಇದು ಇತಿಹಾಸ ಹೇಳುತ್ತದೆ. ಅದಕ್ಕೆ ಅಲ್ಲಿ ಹೇಳ್ತಾನ, ವಿಷಮ ಪ್ಯಮೃತಂ ಕ್ವಚಿತ್ ಭವೇತ್ ಅಮೃತಂಬ. ಒಂದು ಹೂವು ಯಾರನ್ನಾದ್ರೂ ಕೊಲ್ತದೆ ಎಂದಾದ್ರು ಎಂದೂ ಶಕ್ಕೆ ಇಲ್ಲ. ಆದ್ರೆ ಆ ಹೂವು ಅವಳಿಗೆ ಅದು ಮುಳ್ಳ ಆಯಿತು, ಪ್ರಹ್ಲಾದ ರಾಜರಿಗೆ ವಿಷ ಅಮೃತವಾಯಿತು. ಇದೆಲ್ಲ ದೇವರ ಕಂಟ್ರೋಲ್ ಅಲ್ಲಿ ಇದೆ ಅನ್ನೋ ಮಾತನ್ನು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ದೇವರ ಸ್ವಾತಂತ್ರ್ಯ ವಿಚಿತ್ರ. ಅದಕ್ಕೆ ಇದನ್ನು ನೋಡಿಬಿಟ್ರು ಅವಳು ಸರಿ ಅಂತ ಹೇಳಿ ದೇವರ ಅನುಗ್ರಹಕ್ಕೆ ಪಾತ್ರರಾದದ್ದರಿಂದ ಸುನೀತಿ ಹೆತ್ತ ತಾಯಿ ಹತ್ರ ಬಂದಾಗ ಅವಳು ಆಲಿಂಗನ ಮಾಡಿಕೊಂಡು ಬಹಳ ಸಂತೋಷಪಟ್ಟು ಮನೆಗೆ ವಿವಾಹವನ್ನು ಮಾಡಿ, ಇಲಾಯಾಪಿ ಭಾರ್ಯಾಯಾಮ್ ವಾಯುಪುತ್ರ್ಯಾಮ್ ಮಹಾಬಲಃ. ಇದಾದ್ಮೇಲೆ ಮತ್ತೆ ವಾಯುದೇವರ ಹೆಂಡತಿ ಇಲಾ ಅಂತ ಹೇಳಿ ಅವಳಲ್ಲಿ ಹುಟ್ಟಿರ್ತಕ್ಕಂಥವಳು, ಮತ್ತೆ ಭ್ರಮಿ, ಮತ್ತು ಇನ್ನೊಬ್ಬಳು ಆಗಿರ್ತಕ್ಕಂಥವಳು ಮತ್ತೆ ಶಿಖರಣಿ ಅಂತ ಹೇಳಿ ಅವರಿಬ್ಬರನ್ನು ಕೊಟ್ಟು ವಿವಾಹವನ್ನು ಮಾಡಿದ್ದಾರೆ ಅಂತ ಮಾತನ್ನು ತಿಳಿಸ್ತಾರೆ. ಇಷ್ಟು ವಿವಾಹವಾದ ಮೇಲೆ ಈ ಇವನೇನು ಮಾಡಿದ, ಯಾರು ಉತ್ತಮ ಅಂತ ಹೇಳಿ ಧ್ರುವನ ಅಣ್ಣ ಬೇಟೆಯಾಡ್ಲಿಕ್ಕೆ ಹೋಗಿದ್ದ ಕುಬೇರನ ಶಿಷ್ಯ ಒಬ್ಬನ ಮೇಲಿಂದ ಕೆಳಗೆ ಬಂದಿದ್ದ. ಅವರಿಬ್ಬರು ಹೆಸರು ಉತ್ತಮ ಅಂತ ಇಬ್ಬರು ಜಗಳ ಆಡಿದರು. ನಿನ್ನ ಹೆಸರೇನಂದ್ರು ಉತ್ತಮ, ನಿನ್ನ ಹೆಸರೇನು ಉತ್ತಮ ಅಂತಂದ್ರು. ಇಬ್ರು ಉತ್ತಮ ಉತ್ತಮ ಅಂತ ಜಗಳ. ಅವನ ಜನ್ಮ ನಿನ್ನ ಹೆಸರು ಚೇಂಜ್ ಮಾಡ್ಕೋ ಅಂದ್ರು. ಮಾಡ್ಕೊಳ್ಳೋದಿಲ್ಲ ಅಂತ, ಬೇಕಾದ ಜನ ಇರ್ತಾರೆ, ನಾನೇ ಮಾಡ್ಕೊಳ್ಳಿ ಅಂತ ಧ್ರುವನ ಅಣ್ಣ ಅಂತ. ನೀನೇ ಮಾಡ್ಕೋ ಅಂತ ಅವನು ಅವನು ಅನ್ನಲಿಲ್ಲ. ಇಬ್ರು ಪರಸ್ಪರ ಜಗಳ ಆಯ್ತು, ನೀನೇ ಹೆಸರಿಟ್ಕೋ, ಜಗಳ ಶುರು ಆಯ್ತು. ಹೆಸರು ಚೇಂಜ್ ಮಾಡ್ಕೊಳ್ಳೋದು ಜಗಳ ನಮ್ಮ ಇತಿಹಾಸ ನೋಡ್ರಿ. ಹೆಸರು ಚೇಂಜಿನ ಜಗಳ, ತೀರ್ಥದ ಜಗಳ, ಅಂತರಾಕ್ಷತಿ ಜಗಳ, ಅರ್ಥವಾಯ್ತು, ಪ್ರಥಮ ಪೂಜೆ ಜಗಳ, ಅಕ್ಷತಿಯಂಗಾರ ಜಗಳ, ಎಲ್ಲದಕ್ಕೂ ಮೊದಲೇ ಊಟದ ಜಗಳ, ಇಂಥ ಜಗಳ. ಹಂಗಾಗಿ ಜಗಳ ಶುರುವಾಗಿ ಬಿಡ್ತು. ಯುದ್ಧದಲ್ಲಿ ಅವನು ಕೊಂದಾಕ್ಬಿಟ್ಟ, ಇವನ್ನ ಧ್ರುವನ ಅಣ್ಣನನ್ನು ಕೊಂದಾಕ್ಬಿಟ್ಟ. ಸುರುಚಿ ಅದು ಗೊತ್ತಾಯ್ತು ಹೆತ್ತ ತಾಯಿ, ಅವನು ಹುಡುಕ್ತಾ ಹುಡುಕ್ತಾ ಹೋಗಲು ಕಾಡುಗಿಚ್ಚು ಬಂದ್ಬಿಡ್ತು, ಅದರಲ್ಲಿ ಬಿದ್ದವಳು ತೀರಿ ಹೋಗಿದ್ದಾಳೆ. ಧ್ರುವರಾಜರಿಗೆ ಕೋಪ ಬಂದಿದೆ. ಅಂತಹ ಕೋಪದಿಂದ ಕೂಡಿರ್ತಕ್ಕಂತಹ ಧ್ರುವರಾಜರು ಏನು ಮಾಡಿದರು, ಸೀದಾ ಹೋಗಿ ಯುದ್ಧಕ್ಕೆ ಹೋಗಿದ್ದಾರೆ. ಕುಬೇರನ ಮೇಲೆ ಗೆದ್ದು ಬಂದ್ಬಿಟ್ರು, ಎರಡನೇ ಯುದ್ಧಕ್ಕೆ ಹೋದರು. ಅವಾಗ ಏನು ಮಾಡಬೇಕು ತಿಳಿದಿಲ್ಲ. ಅವಾಗ ಕೋಪದಿಂದ ಧ್ರುವರಾಜರ ಹತ್ರ ಕುಬೇರ ಬಂದು ರಾಜಿ ಮಾಡ್ಕೊಂಡ್ಬಿಟ್ಟ, ನಮ್ದು ತಪ್ಪಾಯಿತು, ಕ್ಷಮಾ ಮಾಡ್ರಿ, ಏನು ಮಾಡಬೇಕು, ನಮ್ಮನ್ನು ಉದ್ಧಾರ ಮಾಡ್ರಿ ಅಂತ ಹೇಳಿದ್ದಾರೆ. ನಂದ ತಕ್ಷಣನೇ ಸರಿ ಅಂತ ಹೇಳಿಬಿಟ್ಟು ಅವಾಗ ಧ್ರುವರಾಜರ ವಂಶ ಬಹಳ ಅತ್ಯುನ್ನತವಾಗಿ ಬೆಳೆದು ಬಿಡಿತು. ಬೆಳೆದ ತಕ್ಷಣವೇ ಅವರ ವಂಶದಲ್ಲಿ ಬರತಕ್ಕಂಥವನೇ ವೇನ ಅಂತ ರಾಜ. ವೇನ ಬಹಳ ಒಳ್ಳೆ ಮನುಷ್ಯ, ಬಹಳ ಒಳ್ಳೆ ಮನುಷ್ಯ ಅವನು. ವೇನ ಅತ್ಯಂತ ಭಕ್ತಿ ದೇವರ ಮೇಲೆ. ಈ ಒಬ್ಬ ಚಾಂಡಾಲ ಯತಿ ಒಬ್ಬನು ಬರ್ತಾನೆ ವೇನನ ರಾಜ್ಯಕ್ಕೆ. ಅವನು ಬಂದು ಏನು ಮಾಡಿಬಿಡ್ತಾನೆ, ವೇನನ ಬುದ್ಧಿಯನ್ನು ಕೆಡಿಸಿಟ್ಬಿಡ್ತಾನೆ. ದೇವರಿಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ, ಧರ್ಮ ಇಲ್ಲ, ಕರ್ಮ ಇಲ್ಲ, ಯಾವುದೂ ಇಲ್ಲ. ಚಾರ್ವಾಕ ಮತ ಅಂತ ಒಂದು ಮತ ಇದೆ ನಮ್ಮಲ್ಲೇ ಇದೆ, ನಾಸ್ತಿಕ ಮತ. ಅಲ್ಲಿ ಏನಿಲ್ಲ, ತಂದೆ ತಾಯಿಗಳು ಅವರಿಗೆಲ್ಲ ನಮಸ್ಕಾರ ಮಾಡಬೇಡ ಅಂತ ಹೇಳ್ತಾ ನಾವು. ನೀವೇ ದೊಡ್ಡವರು, ನಿಮಗಿಂತ ದೊಡ್ಡವರು ಯಾರಿದ್ದಾರೆ, ಒಂದೇ ಜನ್ಮ ಇರೋದೇ ಒಂದು ಜನ್ಮ. ಈ ಮುಸಲ್ಮಾನರು ಹೇಳೋದು ಅದನ್ನೇ, ಒಂದೇ ಜನ್ಮ ಅವ್ರು ಹೇಳೋದು. ಅವ್ರಿಗೆ ಬೇರೆ ಎರಡನೇ ಜನ್ಮವನ್ನು ಒಪ್ಪೋದೇ ಇಲ್ಲ ಅವ್ರು. ಹಿಂದಿನ ಜನ್ಮ ಒಪ್ಪಲ್ಲ, ಮುಂದಿನ ಜನ್ಮ ಒಪ್ಪಲ್ಲ, ಅವ್ರು ಹೇಳೋದೇ ಒಂದು ಜನ್ಮ, ಇರೋದೇ ಒಂದು ಜನ್ಮ ಅಂತ ಹೇಳ್ತಾರೆ ಅವರು. ಹಂಗೆ ಇವನು ಚಾರ್ವಾಕ ಹೇಳೋದೇನೆಂದ್ರೆ, ಜನ್ಮ ಇರೋದೇ ಒಂದು, ಅದು ಎಂಜಾಯ್ ಲೈಫ್ ಅಷ್ಟೇ. ಅದು ಬರೀ ಎಂಜಾಯ್ ಮಾಡೋದೇ, ಬೇರೆ ಇನ್ನೇನಿಲ್ಲ. ನಿಂಗೇನು ಬೇಕಾದ್ರೆ ಮಾಡೋದು, ಕಂಡಲ್ಲಿ ತಿನ್ನಬೇಕು, ಕಂಡಂಗೆ ಇರಬೇಕು, ಕಂಡದ್ದನ್ನು ನೋಡಬೇಕು, ಇದೇ ಅವರು. ಕಂಡಲ್ಲಿ ಕಂಡ ಹಾಗೆ ಕಂಡದ್ದನ್ನು ತಿಂತಾ ಇರೋದು, ಹೀಗೆ ಹಾಯಾಗಿರಬೇಕು, ಬೇರೆ ಏನಿಲ್ಲ. ಬರ್ತಾನೆ ಮಾಡಪ್ಪ ತಪ್ಪ ಅನುಷ್ಠಾನಗಳು ಎಲ್ಲ ಮಾಡಂಗಿಲ್ಲ, ಅವೆಲ್ಲ ಏನೇನೇನೇನೇನಿಲ್ಲ ನೋಡ್ರಿ. ಅವ್ನು ಹೇಳಿದ್ದೆ ಅದು, ಯಾರು ನಮಸ್ಕಾರ ನಮಸ್ಕಾರ ಯಾಕೆ ಮಾಡ್ತೀನಿ, ನೀನೇ ರಾಜ, ಯಾಕೆ ನಮಸ್ಕಾರ ಮಾಡಬೇಕು, ಯಾರಿಗೂ ನಮಸ್ಕಾರ ಮಾಡೋದಿಲ್ಲ, ಹೀಗೆ ಅವನು ಹೇಳ್ಕೊಟ್ಟು ಬಿಟ್ಟ. ಅವನು ಇವನು ಪ್ರಾರಬ್ಧಕ್ಕೆ ಹೂ ಅಂದ ಅವನು ವೇನ. ನೋಡಿ ಎಂಥ ವಿಚಿತ್ರ ಇದೆ ಅಂದರೆ, ಅಷ್ಟು ದೈವೀ ಭಕ್ತಿ ಸಂಪನ್ನ, ಏನೂ ಮಾಡಲಿಲ್ಲ. ನಾನು ಇಷ್ಟು ದೇವ್ರ ಪೂಜೆ ಮಾಡೀನಿ ರೀ, ಇಷ್ಟು ಕಷ್ಟ ಕೊಟ್ಬಿಟ್ಟ ದೇವ್ರು ನನಗೆ ಅಂತಂತೀವಿಲ್ಲ. ಯಾಕ್ರಿ 30 ವರ್ಷ ಪೂಜೆ ಮಾಡಿದ್ರು, ಇವತ್ತು ಯಾಕೆ ಪೂಜೆ ಮಾಡಿಲ್ಲ, ಆದರೂ ಇಷ್ಟು ಪೂಜೆ ಮಾಡಿ ನಾವೇನು, ನಮ್ಮನೆ ಪಕ್ಕದ ನೋಡ್ರಿ, ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಯಜ್ಞ ಇಲ್ಲ, ಯಾಗ ಇಲ್ಲ, ಜಪ ಇಲ್ಲ, ತಪ ಇಲ್ಲ, ಹೋಮ ಇಲ್ಲ. ನೋಡಿ 8-8 ಕಾರ್ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದಾನೆ, ನಮ್ಮ ನೋಡ್ರಿ ಒಂದು ಗಾಡಿ ಕೂಡ ಇಲ್ಲ, ಯಾಕೆ ಪೂಜೆ ಬಿಟ್ಬಿಟ್ಟೇನೆ ಅಂತ. ತನಗೆ ಪೂಜಾದಿಗಳನ್ನು ಮಾಡಿದರೆ ಕಾರ್ಗಿರೆಲ್ಲ ಬರಲ್ಲ, ಮೋಕ್ಷ ಬರ್ತದೆ,
ಪೂಜಾದಿಗಳನ್ನು ಮಾಡದೇ ಇದ್ದವರಿಗೆ ಅವು ಬರ್ತದೆ, ಇಷ್ಟು ಗೊತ್ತಾಗಲ್ಲ ಜನಕ್ಕೆ. ಯಾವತ್ತಿಗೂ ಹಿಂದಿನ ಕಾಲದ ಪೂಜಾದಿಗಳನ್ನು ಮಾಡಿದವರು ಎಂದಾದರೂ ಅವರೆಲ್ಲ ಬೇಕಾದಷ್ಟು ಇಟ್ಕೊಳ್ಬೋದು, ಯಾಕೆ ಇಟ್ಕೊಳ್ಳಿಲ್ಲ, ಅದರಿಂದ ಏನು ಲಾಭ ಇಲ್ಲ ಅಂತ. ಈಗ ರಾಯರಿಗೆ ಯಾವ್ದು ಅಸಾಧ್ಯ ಇತ್ತು ಹೇಳಿ, ಯಾವ್ದು ಅಸಾಧ್ಯ ಇತ್ತು, ಆದರೆ ಯಾಕೆ ಅದನ್ನು ಪಡೆಯಲಿಲ್ಲ ಅಂದ್ರೆ ಅದರಿಂದ ಏನು ಲಾಭ ಇಲ್ಲ ಅಂತದ್ದು ಬೇಡ ಅಂತ. ಅದಕ್ಕೆ ಅದೆಲ್ಲ ನಶ್ವರ ಪದಾರ್ಥಗಳು. ಯಾವುದು ನಾವು ಭವಚ್ಚಿದ ಪಾದ ಮೂಲಂ, ದೇವರ ಪಾದಾರವಿಂದವನ್ನು ಹೊಂದಬೇಕು ಅನ್ನೋದಕ್ಕಾಗಿ ನಮ್ಮ ಕಷ್ಟಗಳನ್ನು ಕೊಟ್ಟು ಧರ್ಮ ಪರೀಕ್ಷೆ ಮಾಡ್ತದೆ ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ. ಅಧರ್ಮ ಎಂದು ಪರೀಕ್ಷೆ ಮಾಡಲ್ಲ, ಯಾಕೆಂದ್ರೆ ಅಧರ್ಮದಲ್ಲಿ ಇದ್ದ ಮೇಲೆ ಮೂಲ ಜ್ಞಾನ ಪರೀಕ್ಷೆ ಮಾಡಲಿ ಅಂತ ಹೇಳ್ತದೆ. ಧರ್ಮದಲ್ಲಿ ಇದ್ದವರಿಗೆ ಪರೀಕ್ಷೆ ಜಾಸ್ತಿ. ಅದಕ್ಕೆ ವೇದ ಇದನ್ನು ತಿಳ್ಕೊಳ್ಳೋದೇನೆ, ಎಲ್ಲ ತಪ್ಪು ಮಾಡಿ ಶುರು ಮಾಡ್ತದೆ, ಯಜ್ಞ ಆಗಲೆಲ್ಲ ನಿಲ್ಲಿಸ್ಬಿಟ್ಟ. ಇಷ್ಟೆಲ್ಲ ಹೇಳ್ತಾರೆ ನೋಡ್ರಿ, ಎಷ್ಟು ವಿಚಾರ ಹೇಳ್ತಾರೆ. ಟೀಕಾರ ಬಹಳ ಚಂದ ನ್ಯಾಯಸುಧಾದಲ್ಲಿ ಖಂಡನ ಮಾಡ್ತಾರೆ ಚಾರ್ವಾಕ ಮತವನ್ನು. ಅಲ್ಲೋ, ನಿನ್ನ ಒಂದು ಪುತ್ರಿಯನ್ನ ನೀನು ಭೋಗ ಮಾಡ್ಲಿಕ್ಕೆ ಬರುತ್ತದನಾ ಹೇಳಬಲ್ಲ, ಅದು ಹೇಳು ಅಂತ ಹೇಳ್ತಾರೆ ಚಾರ್ವಾಕ ಮತದಲ್ಲಿ. ಅದೇನು ಸಾಧ್ಯ ರೀ ಅಂದ್ರೆ, ಮತ್ತೆ ನಿನಗೆ ಇಷ್ಟ ಅಂತ ಅನ್ನೋದಾದ್ರೆ ನಮ್ಮ ಧರ್ಮಗಳನ್ನು ಉಲ್ಟಾ ಪಲ್ಟಾ ಮಾಡ್ಲಿಕ್ಕೆ ನಮ್ಗೆ ಹೆಂಗೆ ಬರ್ತದೆ ಹೇಳು. ಯಾಕೆ ನಿನ್ನಲ್ಲಿ ಧರ್ಮ ಅಂತ, ಅಲ್ಲಿ ಧರ್ಮ ಅಂತ ವಿಚಾರ ಮಾಡ್ತೀಯೋ ಇಲ್ಲ, ಧರ್ಮ ಎಲ್ಲಿಂದ ಬಂತು ನಿನಗೆ, ಪುಣ್ಯ ಪಾಪಗಳು ಎಲ್ಲಿಂದ ಬಂದವು ನಿನಗೆ, ಅವನು ವಿಚಾರ ಮಾಡ್ತಿದ್ರು ಇದು ತಪ್ಪು ಇದು ಸರಿಯಲ್ಲ ಇದು ತಪ್ಪು ಅಂತ. ತಪ್ಪು ಅಂತ ಅನ್ನೋದು ಎಲ್ಲಿಂದ ಬಂತು ಅಲ್ಲದ ಹೇಳು, ಎಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿ ಯುಕ್ತಿಯಿಂದ ಅವನನ್ನು ಕೊಂದು ಹಾಕಿಬಿಡ್ತಾರಲ್ಲಿ ಅವನು. ಅಷ್ಟು ಇದೆ ಧರ್ಮಶಾಸ್ತ್ರ. ಯಾವತ್ತಿಗೂ ನಾವು ನಮ್ಮ ಧರ್ಮಗಳನ್ನು ಬಿಟ್ಟಿರಲಿಕ್ಕೆ ಶಕ್ಯನೇ ಇಲ್ಲ. ಎಷ್ಟು ನಾವು ಮಾಡಲ್ಲ ಅಂದರೂ ಮಾಡಲೇಬೇಕು. ಈಗ ನೋಡಿ, ಫಾರ್ ಎಕ್ಸಾಂಪಲ್, ದಿನಾ ಸ್ನಾನ ಮಾಡ್ಕೊಂಡಿರೋರಿಗೆ ಕೋಪದಿಂದ ಇವತ್ತು ಸ್ನಾನನೇ ಮಾಡಲ್ಲ ಅಂದರೂ ಮತ್ತೊಂದು ಸ್ನಾನ ಮಾಡಿಬಿಡ್ತಾನು. ಈಗ ಸ್ನಾನ ಮಾಡಲಿಲ್ಲ ಅಂದ್ರೆ ಅವನಿಗೆ ಆಗಲ್ಲ, ಏನಾದರೂ ಸ್ನಾನ ಮಾಡಲೇಬೇಕು, ಮಾಡೇ ಮಾಡ್ತಾನೆ. ಇವತ್ತು ನಾನು ಪೂಜೆ ಗೀಜೆ ಮಾಡಲ್ಲ ಅಂದ್ರೆ ಒಂದು ದಿವಸ ಬಿಟ್ಟಿರ್ಬೋದು, ಎರಡನೇ ದಿವಸ ಬಿಡ್ತಾನೆ ಅಂದರೆ ಬಿಡಲ್ಲ. ನಾನು ಊಟನೇ ಮಾಡಲ್ಲ ಅಂತ ಒಂದು ಹೊತ್ತು ಬಿಡು, ಎರಡನೇ ಹೊತ್ತು ಬಿಡ್ತೀಯಾ? ಇಲ್ಲ, ಊಟ ಮಾಡಬೇಕು. ಇಲ್ಲ, ಹೊರಗೆ ತಿಂದು ಬರ್ತೀನಿ, ಎರಡು ದಿವಸ ತಿಂದು ಬರ್ತೀನಿ. ನೋಡಿ, ಎಷ್ಟು ಸಿಟ್ಟು ಕೋಪಗಳು ತಾತ್ಕಾಲಿಕ ಅವೆಲ್ಲ. ಹಾಗೆ ಅಧರ್ಮದಲ್ಲಿ ಬುದ್ಧಿ ತಾತ್ಕಾಲಿಕ, ಒಂದಲ್ಲ ಒಂದು ದಿವಸ ಮತ್ತೂ ಬರಬೇಕಾಗ್ತದೆ ಧರ್ಮಕ್ಕೆ, ಅನಿವಾರ್ಯ ಬರಬೇಕು. ನಾವು ಇದನ್ನು ಹುಟ್ಟುಕೊಂಡೇನೆ ಹುಡ್ತೀವಿ, ಉಪನಯನದಲ್ಲಿ ಇದನ್ನೇ ಹುಡ್ತೀವಿ, ಆಮೇಲೆ ಪ್ಯಾಂಟ್ ಹಂಗೆ ಶರ್ಟ್ ಅಂತ ಹಾಕೋತೀವಿ, ಆಮೇಲೆ ರಿಟೈರ್ಡ್ ಆದಮೇಲೆ ಮತ್ತು ಧೋತ್ರಕ್ಕೆ ಬರಬೇಕಾ? ಬೇರೆ ಮಾರ್ಗನೇ ಇಲ್ಲ, ನಮ್ಮ ಧರ್ಮನೇ ಅದು ಇದೆ. ನಾವು ಅದನ್ನು ಬಿಟ್ಟರೆ ನಾವೇನು ಮಾಡ್ಲಿಕ್ಕೆ ಸಿಕ್ಕಿದೆ ಹೇಳಿ? ಅದು ನಮ್ಗೆ ಅನಿವಾರ್ಯ. ಅದು ಅಂದರೆ ನಮ್ಮ ಒಂದು ಸಿಸ್ಟಮ್ ಏನಿದೆ, ಪ್ರಾಚೀನ ಪರಂಪರಾ ಏನಿದೆ, ಎಷ್ಟು ಅದನ್ನು ನಾನು ಹಾಳು ಮಾಡ್ಲಿಕ್ಕೆ ಹೋಗ್ತೀನಿ ಅಂದ್ರೆ ಹಾಳಾಗಲ್ಲ. ಅದು ಬುನಾದಿ ಭದ್ರವಾಗಿರ್ತದೆ. ಅದು ಇನ್ನೇನು ಬಹಳ ನಡೆಯೋದು ಕಡಿಮೆಯಲ್ಲಿ ಸಂಖ್ಯೆಯಲ್ಲಿ ನಡೀತಾ ಇರ್ತದೆ ಅಷ್ಟೇ ಹೊರತು ಆದ್ರೆ ಹಾಳಾಗ್ಲಿಕ್ಕಂತೂ ಶಕ್ಯ ಇಲ್ಲ. ಕಲಿಯುಗದ ಕೊನೆ ಭಾಗದವರೆಗೂ ಹಂಗೆ ಇರ್ತದೆ, ಕಡಿಮೆ ಕಡಿಮೆ ಅಂಶದಲ್ಲಿ ಬರ್ತದೆ ಹೊರತು ನಾಶ ಅನ್ನೋದು ಸರ್ವತಾ ಇಲ್ಲ ಧರ್ಮಕ್ಕೆ. ಜನ ಜಾಸ್ತಿ ಆ ಸಂಖ್ಯೆ ಬೆಳೆದದ್ದರಿಂದ ಇದು ಮುಚ್ಚಿ ಹೋಗ್ತದೆ ವಿನಃ ಧರ್ಮವೇ ಇಲ್ಲ ಅನ್ಲಿಕ್ಕೆ ಬರಲ್ಲ. ಧರ್ಮ ಇದ್ದೇ ಇದೆ, ಯಾವತ್ತಿಗೂ ಇರ್ತದೆ. ಬಿಟ್ಟು ಬ್ರಾಹ್ಮಣರ ಮೇಲೆ ಅವನಿಗೆ ಬಹಳ ಭಕ್ತಿ ಬೇರೆ, ಅವನಿಗೆ ವೇನನಿಗೆ ವಿಚಿತ್ರ ಭಕ್ತಿ. ಆದರೆ ದೇವ್ರ ಮೇಲೆ ದ್ವೇಷ. ಕೆಲವರು ಹೆಂಗೆ ಮಾಡ್ತಿರ್ತಾರೆ, ದೇವ್ರ ಮೇಲೆ ದೇವ್ರ ಪ್ರತಿಮೆ ಮುಂದೆ ಕೂತ್ಕೊಂಡು ನಾಲ್ಕು ತಾಸು ಹೋಗೇರಿಸ್ತಾರೆ, ಪೂಜೆ ಮಾಡ್ತಾರೆ, ಹೊರಗೆ ಬಂದ ತಕ್ಷಣ ಜನನ ಬೈಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿನೂ ದೇವರಿದ್ದಾನೆ ಅಂತ ಗೊತ್ತಾಗಲ್ಲ ದೇವರಿಗೆ, ಇಂಥ ಒಂದು ಜನಾಂಗ ಅದಕ್ಕೆ ಹಂಗೆ ಮಾಡಬಾರ್ದು ಅಂತ ಶಾಸ್ತ್ರ ಉಲ್ಲೇಖ ಮಾಡ್ತದೆ. ಅದಕ್ಕೆ ಇಷ್ಟು ಹೇಳಿ ಬ್ರಾಹ್ಮಣರು ಹ್ಞೂ ಅಂದರು, ಒಂದೇ ಮಾತಿಗೆ ಸತ್ತು ಹೋಗ್ಬಿಟ್ಟ. ಅವನು ಸತ್ತೇ ಹೋದ, ಯಾಕಂದ್ರೆ ನೀನು ಅಧರ್ಮ ಮಾಡ್ತಾ ಇದ್ದೀ ರಾಜನಾಗಿ, ನೀನು ಇಲ್ಲಿ ಇರಬಾರ್ದು ಅಂತ ಕೊಂದು ಹಾಕ್ಬಿಟ್ರು. ಮುಂದೆ ಯಾರು ಕೊಡಬೇಕು ಅದ್ರ ಮೇಲೆ, ಅದಕ್ಕೂ ಅವರಿಗೆ ಮಕ್ಕಳಾಗಿದ್ದಿಲ್ಲ, ಏನು ಮಾಡಬೇಕು ಅಂತ ಹೇಳಲಿಲ್ಲ. ಅವನ ತೊಡೆಯನ್ನು ಮಥನ ಮಾಡಿದರು, ಹಗ್ಗ ಕಟ್ಟಿ ಮಥನ ಮಾಡಿದರೆ ಅಲ್ಲಿ ಹುಟ್ಟಿದವರು ಯವನರು. ಯವನರು ಅಂದರೆ ಯಾರು? ಇವರೇ ಮುಸಲ್ಮಾನರು. ವೇನನ ತೊಡೆಯಿಂದ ಹುಟ್ಟಿದವರೇ ಅವರೆಲ್ಲ. ಅಲ್ಲಿವರೆಗೂ ಯಾವ ದುಬೈ ಇದ್ದಿದ್ದಿಲ್ಲ, ಅಬುದಾಬಿ ಇದ್ದಿದ್ದಿಲ್ಲ, ಯಾವ್ದು ಇದ್ದಿದ್ದಿಲ್ಲ, ಪಾಕಿಸ್ತಾನ ಇದ್ದಿಲ್ಲ, ಏನು ಇದ್ದಿದ್ದಿಲ್ಲ. ಅವಾಗ ಧರ್ಮವೇ ಧರ್ಮ. ಯಾಕೆ ಅವ್ರನ್ನ ಹುಟ್ಟಿಸಿದ್ರು ಅದು ದೇವರೇ ಅಲ್ಲ, ದೇವ್ರ ಇಚ್ಛಾ. ಮುಂದೆ ಯುಗ ಧರ್ಮ ಅಂತ ಹೇಳೋದು ಆಗಬೇಕಾಗಿತ್ತು ಕಾಣಿಸದೆ ಆ ಯವನರನ್ನ ಅಲ್ಲಿ ಹುಟ್ಟಿಸಿಬಿಟ್ರು. ಯವನರು ಅಂದರೆ ಇವರು ಎಸ್ ಸಿ ಎಸ್ ಟಿ ಚಾಂಡಾಲರು, ಅವರು ಇವರು ಹಿಂಸಾ ಮಾಡೋರು, ಇವರೆಲ್ಲರೂ ಹೆಚ್ಚಾಗಿ ಮುಸಲ್ಮಾನರೇ. ಯವನರು ಅಂತಂದ್ರೆ ಅವರಿಗೆ ಕರಿತೀವಿ ನಾವು ಸಂಸ್ಕೃತದಲ್ಲಿ ಯವನಾಹ ಅಂತ. ಅದಕ್ಕಾಗಿ ಶಿವರಾಜ ವೀಡಿಯೋದಲ್ಲಿ ಬೈತಾರೆ, ಅವ್ರನ್ನ ಭಾಳ ಚೆಂದಾಗಿ ಬಂದಿದ್ದಾರೆ. ಶಿವರಾಜನ ಛತ್ರಪತಿ ಶಿವರಾಜ ಶಿವಾಜಿ ಮಹಾರಾಜ, ಅವನ ಚರಿತ್ರೆಯಲ್ಲಿ ಬರ್ತದೆ ಏನು ವೈಭವ ಇದೆ. ಅದನ್ನು ಸಂಸ್ಕೃತಗಳು ಇಷ್ಟು ದೊಡ್ಡ ಪುಸ್ತಕ ಇದೆ. ಅಂಬಿಕಾ ತನಯ ದತ್ತ ವ್ಯಾಸ ಅಂತ, ಈ ದರಾಬೇಂದ್ರೆ ಅಲ್ಲ, ವ್ಯಾಸ ಅಂತ ಇನ್ನೊಬ್ರು ಬಹಳ ಪ್ರಾಚೀನ ಕಟಿಕಾ ಶತಶ್ಲೋಕಿ ಇಂಥವ್ರಿಗೆ ಬಿರುದು. 24 ನಿಮಿಷದಲ್ಲಿ 100 ಶ್ಲೋಕ ಮಾಡ್ತಿದ್ರು ಅವರು, ಅಂಥ ಒಂದು ಪಾಂಡಿತ್ಯ ಅವರು. ಅವರೊಂದು ಗ್ರಂಥ ಬರೆದಾರೆ ಶಿವಾಜಿ ವಿಜಯ, ಶಿವರಾಜ ವಿಜಯ ಅಂತ. ಅದು ಪಂಡಿತರಿಗೂ ಅರ್ಥ ಆಗಲ್ಲ, ಅಂತಹ ಹೊಸ ಹೊಸ ಶಬ್ದಗಳನ್ನು ಹಾಕಿ ಅದನ್ನು ಬರೆದಿಟ್ಟಿದ್ದಾರೆ. ಮೊನ್ನೆ ಮೊನ್ನೆ 100-150 ವರ್ಷಗಳ ಹಿಂದಿನ ಒಂದು ಪುಸ್ತಕ ಬರೀತಾರೆ ಯವನಾಹ ಅಂತಲ್ಲೆಲ್ಲ ಬರೆದಿದ್ದಾರೆ. ಎಷ್ಟು ಅವನು ಮಹಮ್ಮದ್ ಗಜನಿ ಅಂತ ಅನ್ನೋನು ಎಷ್ಟು ಹಾಳು ಮಾಡಿದ, ನಮ್ಮನ್ನು ನಮ್ಮ ಗುಜರಾತ್ ಸೋಮನಾಥ ಮಂದಿರವನ್ನು ಎಷ್ಟು ಹಾಳು ಮಾಡಿದ, ಅದನ್ನು ಲಿಂಗವನ್ನು ಹೊಡೆದಿದ್ದಾನವನು. ಗದಾ ಉದುತೂತುಲತ್ತಂತ ಶಬ್ದ ಹಾಕ್ತಾನವನು,
ಮಧುತೂತ ಗದ ಎತ್ತಿ ಹೊಡೆದ ಲಿಂಗಕ್ಕೆ, ಛಿದ್ರ ಮಾಡಿದ ಸೋಮನಾಥ ಮಂದಿರವನ್ನ, ಎಲ್ಲ ವೈಡೂರ್ಯಗಳನ್ನು ತೆಗೆದುಕೊಂಡು ಹೋದ. ಇವತ್ತು ಸೋಮನಾಥ ಮಂದಿರ ಅಂದ್ರೆ ಯಾರಿಗೂ ಗೊತ್ತಿಲ್ಲ, ಅಲ್ಲಿದ್ದ ಪ್ರಾಂತದವರಿಗೆ ಬಿಟ್ಟರೆ ಇನ್ನು ಈ ಕಡೆ ಜನಾಂಗಕ್ಕೆ ಯಾರಿಗೂ ಗೊತ್ತಿಲ್ಲ. ಆಗಿನ ಕಾಲಕ್ಕೆ ಸೋಮನಾಥ ಮಂದಿರ ಅಂದ್ರೆ ವೈಭವ, ಅದನ್ನೆಲ್ಲ ಹಾಳು ಮಾಡಿದವನು ಗಜನಿ ಅಂತ ಅವನು. ಅದರದೆಲ್ಲ ಹೆಂಗೆ ನಮ್ಮ ಹಿಂದೂಸ್ತಾನದಲ್ಲಿ ಮುಸಲ್ಮಾನರು ಬಂದರು ಅನ್ನಲಿಕ್ಕೆ ಆ ಪುಸ್ತಕ ನೋಡಿಬಿಟ್ರೆ ಎಲ್ಲ ತಿಳಿದಂತು. ಅಷ್ಟು ನೀಟಾಗಿ ವಿಸ್ತಾರವಾಗಿ ಸಂಸ್ಕೃತದಲ್ಲಿ ಬರೆದಿದ್ದಾರೆ ಅಂತ ಇತಿಹಾಸ. ಅಂಥವರೆಲ್ಲ ಹುಟ್ಟಿದ್ದಾರೆ, ಅವನ ಬಲಗೈಯನ್ನು ಮಥನ ಮಾಡಿದರು. ಆ ಇಲ್ಲಿ ಅಲ್ಲಿಂದ ಹುಟ್ಟಿದವನೇ ಪೃಥು ಮಹಾರಾಜ, ದೇವರ ಅವಿಚ್ಛಿನ್ನ ಭಕ್ತ, ದೇವರ ಸನ್ನಿಧಾನದಿಂದ ಕೂಡಿಕೊಂಡಿದ್ದಾನೆ. ಅಂತಹ ಪೃಥು ಮಹಾರಾಜ ಯಾವಾಗ ಹುಟ್ಟಿದ್ದಾನೆಯೋ ಅವನೇನು ಮಾಡಿದ ಅಂತಂದರೆ ಭೂಮಿಯನ್ನು ನ್ಯಾಷನಲ್ ಹೈವೇ ಮಾಡಿದವನೇ ಅವನು. ರೋಡ್ ಕಾಂಟ್ರಾಕ್ಟರ್ ಅಲ್ಲ, ರೋಡ್ ಮಾಡಿದವನೇ ಅವನು. ಅವತ್ತೆಲ್ಲ ವ್ಯವಸ್ಥೆ ಮಾಡಿ ಭೂದೇವಿಗೆ ಹೇಳಿ, ಯಾಕಂದರೆ ಜನಕ್ಕೆ ಊರಿಂದ ಊರಿಗೆ ಹೋಗ್ಲಿಕ್ಕೆ ಗುಡ್ಡ ಪರ್ವತಗಳು ನದಿಗಳು ದಾಟ್ಕೊಂಡು ಹೋಗಬೇಕಾಯಿತು. ಅವಾಗ ಭೂಮಿಯನ್ನು ಕಾಮಧೇನು, ಭೂಮಿ ಗೋರೂಪದಲ್ಲಿ ಬಂದು ಏನು ಮಾಡಬೇಕು ಅಂತ ಹೇಳಿದಾಗ ವ್ಯವಸ್ಥೆ ಮಾಡುವಂತಂದಾಗ ತಾನೇ ಸರಿದು ಜಾಗ ಮಾಡಿಕೊಟ್ಲು ಆ ರಾಜನ ಆಜ್ಞೆಯಿಂದ. ಅವಾಗೆಲ್ಲ ರೂಟ್ಗಳು ಸಿದ್ಧ ಆಯಿತು. ಅವನು ಮಾಡಿದ ರೂಟ್ಗಳನ್ನು ಇವತ್ತು ನಾವು ಹಿಡ್ಕೊಂಡಿವಿ, ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಹೊಸದು ಕಂಡಿಟ್ಟು ಬ್ರಿಟಿಷರು ಅಂತ, ಯಾಕಂದರೆ ಇದು ಇತಿಹಾಸ ಗೊತ್ತಿಲ್ಲ ಅವರಿಗೆ. ನಮ್ಮ ಈಗ ಬ್ರಿಟಿಷರು ಮೇಲೆ ಹಾಕ್ಬಿಟ್ರು, ಎಲ್ಲ ಹಳೆ ಕಂಡಿಡಿದ್ರು, ಅದು ಕಂಡಿಡಿದ್ರು, ಇದು ಕಂಡಿಡಿದ್ರು. ಈಗ ಬದರಿ ಮಾರ್ಗವನ್ನು ಅವರಿಂದ ಕಂಡಿಡಿದ್ರು, ಅದ್ರ ನದಿ ಕಂಡಿಡಿದ್ರು, ನದಿ ಹೆಂಗೆ ಹರಿದು ಬಂತೋ ಹಂಗೆ ರೋಡನ್ನು ಕಂಡಿಡಿದ್ರು. ನದಿಯ ಮೂಲಕವಾಗಿ ರೋಡ್ ಕಂಡಿಡಿದ್ರು ಹರಿದ್ವಾರದಿಂದ ಬದರಿವರೆಗೆ. ಆ ನದಿ ಹರಿಯೋ ಹಾಗೆ ಮಾಡಿದ್ಯಾರು ಪೃಥುಮಹಾರಾಜ. ಆ ಹಿಂದಿನ ಕಾಲದಲ್ಲಿ ಎಲ್ಲ ಇತಿಹಾಸ ಪೃಥುರಾಜಂದೇ. ಅದಕ್ಕಾಗಿ ಪೃಥು ಮಹಾರಾಜ ಕಂಡು ಹಿಡಿದು ರೋಡನ್ನು ಮಾಡಿದ್ದಕ್ಕೆ ಭೂಮಿಗೆ ಪೃಥ್ವಿ ಅಂತ ಹೆಸರು ಬಂತು. ಇಷ್ಟು ಇತಿಹಾಸ ಇದೆ. ಪೃಥ್ವಿನ ಸುಮ್ಮ ಸುಮ್ಮನೆ ಕರೆದು ಬಿಡ್ತಾರೆ ನಮ್ಮಲ್ಲೆಲ್ಲ, ಹಂಗೆಲ್ಲ ಕರೆಯೋದಿಲ್ಲ. ಪೃಥುರಾಜನಿಂದ ಭೂಮಿ ಎಲ್ಲ ಕಡೆ ಒಂದು ಸಮಾನವಾದ ಅಂದರೆ ಏನಂತಾರ ಪ್ಲಾಟ್ಫಾರ್ಮ್ ಆಯಿತು. ಅಂದರೆ ಇಂಥಲ್ಲಿ ಹೋಗ್ಲಿಕ್ಕೆ ಮಾರ್ಗ ಸಿಕ್ತು, ಇಂಥಲ್ಲಿ ಹೋಗ್ಲಿಕ್ಕೆ ಮಾರ್ಗ ಶಾರ್ಟ್ಕಟ್ ಮಾರ್ಗ ಬೇರೆ, ದೀರ್ಘ ಮಾರ್ಗ ಬೇರೆ, ಹಿಂಗೆಲ್ಲ ಮಾರ್ಗಗಳು ಸಿಕ್ಕದ್ದರಿಂದ ಏನಂತ ಕರೆದ್ರೆ ಅದಕ್ಕೆ ಪೃಥ್ವಿ ಅಂದರೆ ಎಂಥ ರಾಜ ಪೃಥುರಾಜ. ಅಂಥ ವೈಭವದಿಂದ ಭೂಮಿಯನ್ನು ಆಳಿ ಆಮೇಲೆ ಆ ರಾಜ್ಯವನ್ನು ತನ್ನ ಮಕ್ಕಳಿಗೆ ಒಪ್ಪಿಸಿದ್ದಾನೆ. ಅಲ್ಲಿ ಹುಟ್ಟಿರ್ತಕ್ಕಂಥವನೇ ಪ್ರಾಚೀನ ಬರಹಿ ಅಂಥೇಳಿ ಒಂದೊಬ್ಬ ರಾಜ. ಆ ಪ್ರಾಚೀನ ಬರಹಿ ಅಂತನ್ನೋ ರಾಜ ಏನಿದ್ದಾನಲ್ಲ, ಅವನು ಬರೀ ಯಜ್ಞವನ್ನು ಮಾಡ್ತಿದ್ದ. ಅವನಿಗೊಂದು ಹುಚ್ಚು, ಅವನಿಗೆ ಯಜ್ಞ ಮಾಡೋದೇ ಮಾಡೋದು, ಯಜ್ಞ ಮಾಡಬೇಕು ಇದು ಧರ್ಮ. ಆದರೆ ದಿನಾ ಯಜ್ಞ ಮಾಡ್ತಾರೆ ಅಂತ ಯಾರಾದರೂ, ದಿನಾ ಯಜ್ಞ ಮಾಡಬಾರ್ದು. ದಿನಾ ಯಜ್ಞ ಮಾಡಿದ ಗತಿ ಏನು, ದಿನಾ ಹೋಳಿಗೆ ಮಾಡಿದ್ರೆ ಗತಿ ಏನು ಮಾಡಬಾರ್ದು. ಯಾವ ಹೋಳಿಗೆ ಒಂದು ವ್ಯಾಲ್ಯೂ ಇರ್ತದೆ, ಯಾವತ್ತು ಮಾಡಬೇಕು ಅವತ್ತೇ ಮಾಡಬೇಕು, ಹಂಗೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು ಅಂತ ನಿಯಮಗಳಿರ್ತದೋ ಇಲ್ಲ. ಹಂಗೆ ದಿನಾ ಮಾಡ್ತಿದ್ದ ಅವನು. ಪಶು ಹಿಂಸೆ ಮಾಡೋದು ವೇದ ಹೇಳಿದೆ, ವೇದದಲ್ಲಿ ಹೇಳಿದ ಪಶು ಹಿಂಸೆ ಮಾಡಬೇಕು ಅಂತ. ಈಗ ಅದೆಲ್ಲ ವರ್ಜ್ಯ ಆಗೋಗಿದೆ. ಆದ್ದರಿಂದ ಸರಿ ಅಂತೇಳಿ ಮಾಡ್ತಾ ಇದ್ದ. ನಾರದರು ಒಂದು ದಿವಸ ಬಂದು ಹೇಳಿದ್ರು, ನೋಡು ಪ್ರಾಚೀನ ಬರಹಿ, ನೀನು ಈ ಯಜ್ಞವನ್ನು ಮಾಡ್ತಾ ಇದ್ದಿ ಬಹಳ ತಪ್ಪು, ಯಾಕಂದ್ರೆ ದಿನ ಮಾಡೋದಲ್ಲ, ನೀನು ಕೊಂದ ಪ್ರಾಣಿಗಳು ನರಕದಲ್ಲಿ ನಿನ್ನನ್ನು ನೋಡ್ತಾ ಇದೆ ಅಂತ ಹೇಳಿಬಿಡ್ತು. ಯಾಕೆ ನೋಡ್ತಾ ಇದ್ದಾರೆ ಅಂದರೆ ನಿನ್ನ ತಿನ್ಲಿಕ್ಕೆ ನೋಡ್ತಾ ಇದ್ದಾರೆ, ಕಾಯ್ತಾ ಇವೆ ಅಂತ ಹೇಳಿಬಿಟ್ಟು. ಯಾಕೆ ಶಾಸ್ತ್ರ ಹೇಳುತ್ತದೆ ಏನದು ಶಾಸ್ತ್ರ ಹೇಳೋ ಮಾತು, ಮಾಂ ಸಹ ಭಕ್ಷಯತೆ ಯಸ್ಮಾತ್ ಭಕ್ಷಯಿಷ್ಯೇ ತಮಪ್ಯಹಂ ಏತನ್ ಮಾಂಸಸ್ಯ ಮಾಂಸತ್ವಂ ಮನೋಬುದ್ಧಸ್ವ ಭಾರತ. ಭೀಷ್ಮಾಚಾರ್ಯರು ಯಾರಿಗೆ ಹೇಳಿದ್ರು, ಯುಧಿಷ್ಠನಿಗೆ ಹೇಳಿದ್ರು, ಹೇಳೋ ಮಾತಿಗೆ ಅನುಶಾಸನ ಪರ್ವದಲ್ಲಿ. ಏತನ್ ಮಾಂಸಸ್ಯ ಮಾಂಸತ್ವಂ ಮನೋಬುದ್ಧಸ್ವ ಭಾರತ ಅಂತ. ಮಾಂಸ ಅಂದ್ರೇನು, ನಾನ್ ವೆಜ್ ಅಂತ ಸಂಸ್ಕೃತದಲ್ಲಿ, ಇಂಗ್ಲೀಷಲ್ಲಿ ಹೇಳಿಬಿಡ್ತೀವಿ. ಅದಕ್ಕೆ ಮಾಂಸ ಅನ್ನೋ ಶಬ್ದಕ್ಕೆ ಸಂಸ್ಕೃತ ಬೇರೆ ಅರ್ಥವನ್ನು ಮಾಡಿತು. ಮಾಂಸ ಅಂದರೆ ಬೆಲ್ಲ ಅಂತ ಅರ್ಥ ನಮ್ಮ ಸಂಸ್ಕೃತದಲ್ಲಿ. ಅರ್ಥವಾಯಿತು, ಮಾಂಸವನ್ನು ಶ್ರಾದ್ದಕ್ಕೆ ಇಡ್ತಾ ಇದ್ರು ಹಿಂದಕ್ಕೆ, ಅಂದರೆ ಬೆಲ್ಲವನ್ನು ಇಡ್ತಾ ಇದ್ರು ಅಂತೂ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಅದಕ್ಕೆ ಇಷ್ಟೇ ಇಷ್ಟಾದ ತಕ್ಷಣವೇ ಅಲ್ಲಿ ಆ ಶಬ್ದವನ್ನು ಬಿಡಿಸ್ತಾರೆ, ಮಾಂ ಅಂದ್ರೆ ನನ್ನನ್ನು ಅಂತ ಅರ್ಥ ಸಂಸ್ಕೃತದಲ್ಲಿ. ಸಹ ಅಂದರೆ ಅವನು, ಹಿ ನನ್ನನ್ನು, ಮೀ ಹಿ ಹಿಂಗೆರಡು ಸಂಸ್ಕೃತದಲ್ಲಿ ಇಂಗ್ಲೀಷಲ್ಲಿ. ನನ್ನನ್ನು ಸಹ ಅಂದರೆ ಅವನು, ಮಾಂ ನನ್ನನ್ನು, ಸಹ ಅವನು ಭಕ್ಷಯತಿ ತಿನ್ನುತ್ತಾನೆ. ಈಗ ಒಂದು ಕೋಳಿ ಇದೆ, ಅವನು ಪಾಪ ಕತ್ತರಿಸ್ತಾನೆ, ಅವನು ತಿಂದು ಹಾಕ್ತಾರೆ, ಏನೋ ಮಾಡ್ತಾರೆ ತಮ್ಮ ಜೀವನಕ್ಕಾಗಿ ಸ್ವಾರ್ಥಕ್ಕಾಗಿ. ಅವಾಗ ಅದು ಅಂದ್ಕೊಳ್ಳುತ್ತದೆ ನನ್ನನ್ನು ಇವನು ತಿಂತಾ ಇದ್ದಾನೆ, ಮಾಂ ಸಹ ಭಕ್ಷಯತಿ ತಿಂತಾನೆ. ಅದು ಹೇಳ್ತದೆ ಮೇಲೆ ನಾನು ಕೂತ್ಕೊಂಡಿರ್ತೀನಿ, ಇವನು ಬಂದ್ಮೇಲೆ ತಿನ್ನಕ್ಕೆ ಭಕ್ಷಯಿಷ್ಯೇ ತಮಪ್ಯ, ನಾನು ಅವನ ತಿಂತೀನಿ ಮೇಲೆ ಅಂತ ಅದು ಕಾಯ್ತಾ ಇರ್ತದೆ. ಯಾರು ನನ್ನ ವೆಚ್ಚ ತಿಂತಾರೋ ಅವರನ್ನು ತಿನ್ಲಿಕ್ಕೆ ಪ್ರಾಣಿಗಳು ಕಾಯ್ತಾ ಇರ್ತವ ಮೇಲೆ ನರಕದಲ್ಲಿ. ದೊಡ್ಡ ಪ್ರಾಣದಲ್ಲಿ ಉಲ್ಲೇಖವೂ ಇದೆ ವಿಶೇಷವಾಗಿ. ಅದಕ್ಕೆ ಆ ಶಬ್ದಕ್ಕರ್ಥ ಏನು, ಮಾಂಸ ಅಂತ ಆ ಶಬ್ದಕ್ಕರ್ಥ, ನನ್ನನ್ನು ಸಹ ಅವನು ತಿಂತಾನೆ ಆದ್ದರಿಂದ ಮಾಂಸ. ಈ ಡೆಫಿನೇಷನ್ ಕೊಡ್ತಾರೆ ಮಾಂಸ ಅನ್ನೋ ಶಬ್ದಕ್ಕೆ.
ನೋಡಿ, ಏನು ಸಂಸ್ಕೃತದಲ್ಲಿ ಇಂಥದ್ದು ಕಂಡು ಹಿಡದಿಲ್ಲ ಅಂತಿಲ್ಲ, ನಾವು ಅಧ್ಯಯನ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಅಷ್ಟೇ ಹೊರತು ಅಷ್ಟು ಸಂಸ್ಕೃತದ ವೈಭವ ಇದೆ. ಅದಕ್ಕಾಗಿ ಇವನು ಅದನ್ನು ನೋಡಿದ ತಕ್ಷಣ ಅಯ್ಯೋ ಬೇಡ 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 ಅಂತ ನಾರದರು ತೋರಿಸಿದ ಮೇಲೆ ದಿವ್ಯ ದೃಷ್ಟಿ ಕೊಟ್ಟು ಯಜ್ಞವನ್ನು ಬಿಟ್ಬಿಟ್ಟ, ತಪಸ್ಸು ಮಾಡಿದ, ಅಲ್ಲಿಂದ ಉದ್ಧಾರ ಆದ ಅನ್ನೋದನ್ನು ವಿಚಾರವನ್ನು ಇಷ್ಟು ವೈಭವದಲ್ಲಿ ಅದನ್ನು ತಿಳಿಸ್ತಾರೆ. ಇದನ್ನು ತಿಳಿಸಿದ ಮೇಲೆ ಮುಂದಿನ ವಿಚಾರ ಬರತಕ್ಕಂಥದ್ದೇ, ಮತ್ತೆ ಉತ್ತಾನಪಾಲ ಸ್ವಯಂಭವ ಮನವಿನ ಎರಡನೇ ಮಗ ಪ್ರಿಯವ್ರತ ಮಹಾರಾಜರು. ಆ ಪ್ರಿಯವ್ರತ ಮಹಾರಾಜರು, ಪ್ರಿಯವ್ರತೋ ಭಾಗವತಃ ಆತ್ಮಾರಾಮ ಕಥಂ ಮುನೆ ಗೃಹೇ ಅರವತಯನ್ಮೂಲ ಕರ್ಮಬಂಧ ಪರಾಭವ ಅಂದರು. ಮಹಾತಾಂಕುಲ ವಿಪ್ರವೇಶ ಉತ್ತಮ ಶ್ಲೋಕ ಪಾದಯೋ. ಪ್ರಿಯವ್ರತ ಮಹಾರಾಜರು ಮನೆ ಬಿಟ್ಟು, ಸ್ವಯಂಭವ ಮನವಿನ ಮಕ್ಕಳು ಕೊನೆಯ ಮಗ, ಅವ್ರ ಮನೆ ಬಿಟ್ಟು ಗಂಧಮಾದನ ಪರ್ವತದ ಮೇಲೆ ನಂದರದ್ರೋಣ್ಯ ಗಂಧಮಾದನ ಪರ್ವತದ ಮೇಲೆ ಕೂತ್ಕೊಂಡಿದ್ದಾರೆ, ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಸ್ವಯಂಭವ ಮನೆಗಳಿಗೆ ಸಾವಿರಾರು ವರ್ಷ ಆಗೋಯಿತು. ಇವರನ್ನು ತರುಣರು ಸ್ವಯಂಭವನ ಬಂದು ಹೇಳಿದ್ದ, ಏನಂತ ಹೇಳಿದ್ದ ಅಂದರೆ, ಅಲ್ಲೋ ನಾನು ವೃದ್ಧಾಪ್ಯದಲ್ಲಿರ್ತೀನಿ, ನಾನು ತಪಸ್ಸಿಗೆ ಹೋಗಬೇಕು, ನಿನ್ನ ತರುಣ ರಾಜ್ಯವಾಳಬೇಕು, ಮದುವೆ ಮಾಡ್ಕೊಳ್ಬೇಕು, ಭಾಳ ಕೆಲಸ ಇದೆ, ಬಾ ನೀನು ಬಾ ಅಂದ್ರೆ ನಾನು ಬರಲ್ಲ ಅಂತ ಬಿಟ್ಟರು. ಮಗ ತಂದೆ ಹೇಳಿದ, ನಾನು ಬರಲ್ಲ, ದೇವರ ದರ್ಶನ ಆಗಬೇಕು, ತಪಸ್ಸಿಗೆ ಕೂತೀನಿ ಅಂತ. ಜನ ಏನು ಅನ್ಕೋತಾರೆ, ನೋಡ ಮಗನ ದೊಬ್ಬಿಬಿಟ್ಟು ತಾನು ಕೂತ್ಕೊಂಡ್ಬಿಡ್ತಾ ಅಂತ ಬೈತಾರಪ್ಪ ನನ್ನ. ಅದಕ್ಕಾಗಿ ನಾನು ಹೋಗಬೇಕು, ನೀನು ಬಂದುಬಿಡು, ಹಂಗೆ ಮಾಡಬೇಡ ಅಂತ ಇಷ್ಟು ಹೇಳಿದ್ರು ಪ್ರೇಮತ ಕೇಳಿಲ್ಲ, ಸಾಧ್ಯನೇ ಇಲ್ಲಪ್ಪ, ನೀನೇ ರಾಜ್ಯ ಆಡು, ಇಥೋ ಯಾರಿಗಾರ ಕೊಟ್ಬಿಡು, ನಾನು ಇಲ್ಲಿ ಕೂತೀನಿ. ಇಷ್ಟು ನೋಡಿದ್ರು ಅಂದ ತಕ್ಷಣನೇ ಸರಿ ಅಂತ ಹೇಳಿಬಿಟ್ಟು ಸ್ವಾಮಿಭೋಮನೆಗಳು ಏನು ಮಾಡಬೇಕು ಗೊತ್ತಾಗಲಿಲ್ಲ, ಸೀದಾ ಬ್ರಹ್ಮದೇವರು ಹತ್ರ ಹೋದ್ರು ಸತ್ಯಲೋಕಕ್ಕೆ. ಹೋಗಿಬಿಟ್ಟು ಬ್ರಹ್ಮದೇವರು ಏನು ಬಂದಿರಿ ಅಂದರು. ನೋಡ್ರಿ ಸ್ವಾಮಿ, ನೀವು ಸೃಷ್ಟಿ ಮಾಡಿರಿ, ನಮ್ಮನ್ನು ಒಪ್ಪಿಸ್ತೀರಿ, ನಾವು 5 ಜನ ಮಕ್ಕಳನ್ನು ಪಡೆದ್ವಿ, 4 ಜನ ಮಕ್ಕಳದ್ದು ವಿವಾಹ ಆಯಿತು, 5 ಭಾಳ ಬಿದ್ದಿದ್ದಾನೆ, ಮದುವೆ ಬೇಡ ಅಂತಾನೆ, ಮತ್ತು ಅವನಿಗೆ ನೀವು ಅನುಗ್ರಹವನ್ನು ಮಾಡಬೇಕು ಅಂದಾಗ ಇದೊಳ್ಳೆ ಕಥೆ ಅಂತಲ್ಲ, ಸರಿ ಬರ್ತೀನಿ ಅಂತ ಹೇಳಿ ಬ್ರಹ್ಮದೇವರೇ ಮೇಲಿಂದ ಇಳಿದು ಬಂದರು ಗಂಧಮಾದನ ಪರ್ವತದ ಮೇಲೆ. ಇವರು ಕಣ್ಣು ಮುಚ್ಚಿ ದೇವರು ಧ್ಯಾನ ಮಾಡ್ತಾಯಿದ್ರು, ಬ್ರಹ್ಮದೇವರು ಎದ್ದೇಳು 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 ಅಂದರು. ಏನು ಸ್ವಾಮಿ ಏನು ಬಂದಿರಿ ಅಂತಂದ್ರು, ನಾನು ನಿಮ್ಮನ್ನು ತಪಾಸೆ ಮಾಡಿದ್ದು ನೀವೇ ಬಂದ್ರಿ ಅಂತ. ಅದಕ್ಕೆ ಬ್ರಹ್ಮದೇವರು ಅಂತ ನೀವು ಕರೆದೇ ಇದ್ರು ಬರ್ತೀನೋ, ನೀವು ಕರೆದನೇ ಬರಬೇಕಂತ ನಿಯಮದೇನು, ನಮ್ಮ ಮನಸ್ಸಿದ್ದ ನಾವು ಬರ್ತೀವಿ, ಅದೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಕರೆದು ಕೂಡಿಸಿಬಿಟ್ಟು ಏನು ಅಂತ ಕೇಳಿ ನಾನು ಮಾತಾಡ್ತೇನೆ ಕೇಳ್ತೀನಿ ಅಂತ ಹೇಳ್ರಿ ಅಂದರು. ನಿನಗೆ ಇಂದ್ರಿಯ ನಿಗ್ರಹ ಇದೆಯಲ್ಲ, ಬೇಕಾದಷ್ಟು ಇದೆ ಅಂದರು, ಇದ್ಮೇಲೆ ಮದುವೆ ಯಾಕೆ ಮಾಡ್ಕೊಳ್ಳಲ್ಲ ಅಂದರು. ಅಯ್ಯೋ ಅದೆಲ್ಲ ಪ್ರತಿಬಂಧಕ, ಸಂಸಾರ ಎಲ್ಲ ದಪ ದಪ ಅನುಷ್ಠಾನಗಳಿಗೆ ಪ್ರತಿಬಂಧಕ ಬೇಡ ಅಂದರೆ, ಪ್ರತಿಬಂಧಕ ಆಗಿದ್ರೆ ನಾವು ಮದುವೆ ನಾವೇ ಮದುವೆ ಮಾಡ್ಕೊತಿದ್ವಿ ಅಂದರು. ನಾನು ಮದುವೆ ಮಾಡ್ಕೊಂಡಿಲ್ಲ, ಅವರು ರುದ್ರದೇವರು ಮಾಡ್ಕೊಂಡಿದ್ದಾರೆ, ಇಂದ್ರದೇವರು ಮಾಡ್ಕೊಂಡಿದ್ದಾರೆ, ಯಮದೇವರು ಮಾಡ್ಕೊಂಡಿದ್ದಾರೆ, ಗರುಡಶೇಷರು ಕೂಡ ಅವರು ಮಾಡ್ಕೊಂಡಿದ್ದಾರೆ, ಮತ್ತೆ ನಮಗೇನು ತಲೆಗಟ್ಟದೇ ಮಾಡ್ಕೊಳ್ಳಿ ಅಂದರು. ಸರಿ ಇದೆ ಅಂದರು ಪ್ರಿಯವ್ರತ ಮಹಾರಾಜರು, ಮತ್ತು ಮದುವೆ ಮಾಡ್ಕೊಂಡ್ರು, ಆದ್ರೆ ನಾನು ದೇವತೆಯಲ್ಲಲ್ರಿ ಅಂತಂದ್ರು, ಅವರು ನೀವೆಲ್ಲ ದೇವತೆಗಳು ನಿಮ್ಗೆ ನಡೀತಾರೆ, ನಾವು ಮನುಷ್ಯರು ಅಂತ. ಆದರೂ ಮಾಡ್ಕೋಬೇಕಪ್ಪ, ನಿಮಗೆಲ್ಲ ದೇವರ ಅನುಗ್ರಹ ಮಾಡ್ತಾನೆ ಮಾಡ್ಕೊಂಡ್ರು, ನಂಗೆ ಮನಸ್ಸಿಲ್ಲರಿ ಅಂದರು. ನಾ ಹೇಳ್ತೀನಿ ಮದುವೆ ಮಾಡ್ಕೋ, ಕನ್ಯೆ ಯಾರು ಕೊಡ್ತಾರೆ ಅಂದರು. ಅದೊಂದು ಪ್ರಶ್ನೆ, ನೀನು ಅದೆಲ್ಲ ವಿಚಾರ ಮಾಡಬೇಡ, ನೀ ಹೂವನ್ನು ನಾನು ಕನ್ಯೆ ತರ್ತೇನೆ ಅಂದರು ಬ್ರಹ್ಮದೇವರು. ಆಯಿತು ಅಂತ ಹೇಳಿಬಿಟ್ರು. ಅಲ್ಲಿಂದ ಅಲ್ಲಿ ಈ ಮಾತನ್ನು ಹೇಳೋದೇ ದೃಢ, ಬೇರೆ ಮಾರ್ಗನೇ ಇಲ್ಲ. ಅದಕ್ಕೆ ವಿಶ್ವರು ವಿಶ್ವಕರ್ಮಾಚಾರ ವಿಶ್ವಕರ್ಮ ಇದ್ದಾನಲ್ಲ, ಆ ವಿಶ್ವಕರ್ಮನಗಳು ಮಗಳು ಬರಿಹಿಷ್ಮತೆ ಅಂತ ಬ್ರಹ್ಮದೇವರು ಹೇಳಿದ್ರು, ನೀನು ಅವನನ್ನೇ ಮದುವೆ ಮಾಡ್ಕೋಬೇಕು, ಸ್ವಲ್ಪ ಕಾಯಿ ಅಂತ ಮೊದಲು ಹೇಳಿಬಿಟ್ಟಿದ್ರಂತ. ಸರಿ ಎಂತ ಅವಳು ಕಾಯ್ತಾ ಇದ್ರು, ಮದುವೆಯನ್ನು ಮಾಡಿದ್ದಾರೆ ನೋಡ್ರಿ. ಅಷ್ಟು ಬ್ರಹ್ಮದೇವರು ಅಷ್ಟೆಲ್ಲ ವ್ಯವಸ್ಥೆ ಮಾಡಿ ಸ್ವಾಮಿಭವನು ವಿವಾಹ ಮಾಡಿಬಿಟ್ಟೇನೆ ಅಂತ ಹೇಳಿದ್ರು. 10 ಜನ ಗಂಡು ಮಕ್ಕಳು, ಅದರಲ್ಲಿ ಒಬ್ಬನು ಊರ್ಧ್ವರೇತಸ್ಕನ, 3 ಜನ ಊರ್ಧ್ವರೇತಸ್ಕರು ಬ್ರಹ್ಮಚಾರಿಗಳಾಗಿದ್ದಾರೆ, 7 ಜನ ಇದ್ದರು ಪ್ರಿಯವ್ರತ ಮಹಾರಾಜರಿಗೆ, ಅವರಿಗೆ ಮದುವೆ ಮಾಡಿದ್ದಾರೆ. ಒಂದು ಮಗಳಾಗಿದ್ದು ಊರ್ಜಸ್ವತಿ ಅಂತ ಹೇಳಿ ಅವಳನ್ನು ಶುಕ್ರಾಚಾರ್ಯ ಕೊಟ್ಟು ವಿವಾಹ ಮಾಡಿದ್ದಾರೆ. ಇಷ್ಟು ಮಾಡಿದ ಮೇಲೆ ಪ್ರಿಯವ್ರತ ಮಹಾರಾಜರು ಹೊರಟು ಹೋದರು. ಹೊರಟು ಹೋದ ಮೇಲೆ ಆಮೇಲೆ ಏನಾಯಿತು ಅಂತಂದರೆ, ಅವ್ರ ಮಗ ಅಗ್ನಿಧ್ರ ಅಂತ ದೊಡ್ಡ ಮಗ, ಅವನು ತಪಸ್ಸಿಗೆ ಕೂತ್ಕೊಂಡ್ಬಿಟ್ಟ, ಮದುವೆನೇ ಬೇಡ ಅಂಥೇಳಿ, ಅವನು ಅದೇ ಕೆಲಸ. ಆಮೇಲೆ ಮತ್ತೆ ಬ್ರಹ್ಮದೇವ್ರ ಹತ್ರ ಹೋದರು ಸ್ವಾಮಿಭವನು, ಸ್ವಾಮಿ ನನ್ನ ಮೊಮ್ಮಗನು ಇದೇ ಕೆಲಸ ಮಾಡ್ತಾ ಇದ್ದಾನೆ, ಏನಪ್ಪ ನಾನೇನು ಅಂದ್ಕೊಂಡು ಪದೇ ಪದೇ ಬರಬೇಕು, ನಾನು ಸ್ವಲ್ಪ ವಿಚಾರ ಮಾಡು, ಹಿಂಗೆ ಮಾಡಿದ್ರೆ ಏನು ಯಾಕಲ್ಲ ನೀವು, ಅದಕ್ಕೆ ವಿಚಾರ ಮಾಡಿ ಸರಿ ಈಗೆಲ್ಲ ಆಗ್ಲಿಕ್ಕೆ ನಾ ಬರ್ಲಿಕ್ಕೆ ಆಗಲ್ಲ, ಮತ್ತೆ ಏನು ಮಾಡ್ತೀರಿ ಅಂದ್ರೆ ನಾವು ಕೆಲಸ ಮಾಡ್ತೀನಿ, ಪೂರ್ವಚಿತ್ತೆ ಅಂತ ಒಬ್ಬ ಅಪ್ಸರ ಇದ್ದಾಳೆ ಅವಳನ್ನು ಕಳಿಸ್ತೀನಿ, ಅವಳೇ ಇವನನ್ನು ಮದುವೆ ಮಾಡ್ಕೋಬೇಕು, ವಿಧಿಯಲ್ಲಿ ಅದೇ ಇದೆ ಅದರಿಂದಾಗಿ ಕಳಿಸ್ತೇನೆ ಅಂತ ಹೇಳಿಬಿಟ್ಟು ಪೂರ್ವಚಿತ್ತಿಗೆ ಹೋಗಿ ಅವನು ಮದುವೆ ಮಾಡ್ಕೊಂಡ್ರು. ಸರಿ ಎಂತ ಅವಳ ಹತ್ರ ಅವ್ರ ಹತ್ರ ಹೋಗಿದ್ದಾರೆ, ನೋಡಿದ ನೋಡಿದ ತಕ್ಷಣವೇ ನನ್ನ ಮದುವೆ ಅತ್ತಿ ಅಂದು ಬಿಟ್ಟ, ತಪಸ್ಸಿಗೋದವನು ಮದುವೆ ಅತ್ತಿ ಅಂದು ಮುಂದೆ ಮತ್ತೆ ಕೇಳಿಬಿಟ್ಟ. ಅಂದ್ರೆ ಬ್ರಹ್ಮದೇವರು ಹಾಗೆ ವ್ಯವಸ್ಥೆ ಮಾಡಿಬಿಟ್ರು, ಇಲ್ಲ ಪ್ರತಿ ಸಲ ಬಂದು ಎತ್ತಂತ ಹೇಳ್ಬೇಕ್ರಿ, ಎಲ್ಲ ಸಮಸ್ಯೆ ಆಗ್ತದೆ ಅಂತೇಳಿ ಅದಕ್ಕೆ ಇಷ್ಟು ವ್ಯವಸ್ಥೆ ಮಾಡಿ ಆ ವಿವಾಹವನ್ನು ಮಾಡಿದ್ದಾರೆ.
ಅದರಲ್ಲಿ ಹುಡ್ತಕ್ಕಂಥವೇ ನಭ, ಅದರಲ್ಲಿ ಮಗನ ಬರ್ತಕ್ಕಂಥವೇ ನವರಾಜನ ಹೆಂಡತಿಯಲ್ಲಿ ನಾವು ಕರ್ತಾಯಿ ಕರ್ತಾನೆ ಕರ್ಮದ ಕಿಂಚಿತ್ ಮಾತಾಡ ವಿಧರ್ ವಿಷ್ಣು ತವ ದಾಸೋಸ್ಮಿ ಕೇವ ಶ್ರೀಪತಿ ಕರ್ಮಶಾಸ್ತ್ರ ಸದಾ ವೃತ್ತಿರಥಂ ಹರೇ ಕರೇನ ಸುಂದರೇ ಬುದ್ಧ್ಯಾತ್ಮನವಾನ್ ಸ್ವಸ್ವಭಾವಂ ಸಕಲಂ ಪರಸ್ಮೈ ನಾರಾಯಣ ಏಕಿ ಸಮರ್ಪಯಾಮಿ.